Doctor. ಗುರಿ ಹೇಗಿದಲ್ಲ ಡಾಕ್ಟರ್? ತುಂಬಾ ಸೀರಿಯಸ್. ಡಾಕ್ಟರ್, ಹೇಗಾದ್ರೂ ಮಾಡಿ ದುರ್ಜೀವನ ಉಳಿಸ್ಕೊಡ್ಬಿಡಿ. ನನಗೆ ಮಗುಗಿಂತ ಗೌರಿ ಹೆಚ್ಚು. ಆದಷ್ಟು ಪ್ರಯತ್ನ ಪಡ್ತೀನಿ. ನೀವೇನು ಯೋಚನೆ ಮಾಡಬೇಡಿ. ನಾ ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೆ? ಇದೆ. ನಮ್ಮ ಅಣ್ಣನ ಕರ್ಕೊಂಡ್ಬರ್ತೀನಿ. ಮಗನ ಜಾತಕ ನೋಡಿದ್ರ? ಹುಡುಗನ ಜಾತಕ ಏನೇನು ಚೆನ್ನಾಗಿಲ್ಲ. ಗ್ರಹಗಳಿರೋ ರೀತಿ ತುಂಬಾ ಭಯಂಕರ. ಹಾಗಾದ್ರೆ ಈ ಮನೇಲಿ ಯಮಧರ್ಮರಾಯ ಹುಟ್ಟಿದಾಗ ಆಯ್ತು ಉನ್ನಿ? ಹೌದೌದು, ಅದಕ್ಕೆ ಮಗು ಹುಟ್ಟಿದ ತಕ್ಷಣ ಮನೆ ಹಿರಿಸತ್ತಿತ್ತು. ಮಗು ಮುಖ ನೋಡಿದ್ರೆ ತಾಯಿ ಜೀವಕ್ಕೆ ಆಪತ್ತು. ಅಷ್ಟೇ ಚೆನ್ನಾಗಿದ್ರೆ ಇನ್ನೂ 10 ಮಕ್ಕಳನ್ನ ಹೆತ್ಕೋಬಹುದು. ಹುಡುಗಿಂದ ಅಪ್ಪ ಅಮ್ಮನಿಗೆ ಕೊಂಚ ಸುಖವಿಲ್ಲ, ಈ ಮನೆಗೆ ತೊಳೆದು ಬಿಡ್ತಾನೆ. ರಾಜಾರಾಸ್ಪಿಕಿ ಏನ್ರಿ? ಮುಳುಗಿಸ್ಬಿಟ್ಟಲ್ರಿ. ಇನ್ನೊಂದು ಕೋರ್ಟ್ ಇದೆ ಅಂತ ನನಗೂ ಗೊತ್ತಿದೆ, ಆದ್ರೆ ಅಲ್ಲೂ ಈಗ ಆಗೋದು ಅಂತ ಹೇಳಿದ್ರೆ ಏನ್ ರಾಜ? ನಮ್ ಕೇಸ್ ನಡೀತಿತ್ತಲ್ಲ ಮನ್ನಾಲ ಜಮೀನ್ದು, 15 ಲಕ್ಷ ರೂಪಾಯಿ ಆಸ್ತಿ ಇದು.
ಇವತ್ತಿಗೆ ಎಲ್ಲ ಅವರಂತೆ ಆಗೋಯ್ತು ಕಣಮ್ಮ. ತಿಳ್ಕೊ ನಮ್ ಜೋಯಿಸರ್ ಮಾತು ಎಷ್ಟು ಸತ್ಯ ಅಂತ. ಇರೋ ವಿಷಯ ಹೇಳಿದ್ದೀನಿ, ಮನಸ್ಸಿಗೇನು ಬೇಜಾರು ಮಾಡ್ಕೋಬೇಡಿ, ನಾನು ಬರ್ತೀನಿ. ಪಾಪಿ ನಮ್ಮ ಕೈ ಚಿಪ್ ಪಡೋಕ್ ಹುಟ್ಟಿತು ಅಂತ ಕಾಣುತ್ತೆ. ದೇವ್ರೆ ನಮ್ಮ ಮತ್ತೆ ಜ್ಞಾನ ಬರೋದು ಬೇಡ ತಂದೆ. ಆಕೆ ಕಣ್ಬಿಟ್ಟು ಈ ಪ್ರಾರಬ್ಧ ನೋಡಿದ್ರೆ ಏನಾಗುತ್ತೋ ಏನೋ. ಏನ್ ಯೋಚನೆ ಮಾಡ್ತಾ ಇದ್ದೀಯಾ? ಮಗು ಜಾತಕದ ವಿಷಯ ತಾನೇ? ನಂಗೆ ಗೊತ್ತು ನಿನ್ನ ಮನಸ್ಸಲ್ಲಿ ಏನಿದೆ ಅಂತ. ನೋಡಿದ್ಯಾ, ಈ ದರಿದ್ರದ್ದು ಹುಟ್ಟುವಾಗಲೇ ತನ್ನ ತಾಯಿಗೆ ಚಿತ್ರಹಿಂಸೆ ಕೊಡ್ತು. ಹುಟ್ಟಿದ ತಕ್ಷಣ ನಮ್ಮಮ್ಮನ್ನು ತಿನ್ಕೊಳ್ತು. ನೀನ್ ಕಷ್ಟಪಟ್ಟು ಸಂಪಾದನೆ ಮಾಡಿದ ಆಸ್ತಿನೂ ನಮ್ ಕೈ ಬಿಟ್ಟೋಯ್ತು. ಇದನ್ನೆಲ್ಲ ನೋಡಿದ್ರೆ ಇವನ್ ನಮ್ ಕೈ ಚಿಕ್ಕೊಳ್ಳೋದ್ರಲ್ಲಿ ಸಂದೇಹನೇ ಇಲ್ಲ. ನನ್ ಕೇಳಿದ್ರೆ ಇಂಥ ದುರಾದೃಷ್ಟದವನ್ನ ಬೆಳೆಸಿ ನಾವು ಕಷ್ಟಪಡೋದಕ್ಕಿಂತ ಯಾವ್ದಾದ್ರೂ ಕೆರೆಗೋ ಬಾವಿಗೋ ಎತ್ತು ಬಿಡೋದು ಒಳ್ಳೇದು ಅಂತ ಕಾಣಿಸುತ್ತೆ. ನೀನ್ ಚೆನ್ನಾಗಿತ್ತು, ಅತ್ತಿಗಿನ ಜೀವಿಸೈತ ಇದ್ರೆ ಇನ್ನೂ 10 ಮಕ್ಕಳನ್ನ ಎತ್ಕೋಬಹುದು. ನನಗೆ ತಿಳಿದಿದ್ದನ್ನ ಹೇಳ್ದೆಪ್ಪ, ಇದ್ರ ಮೇಲೆ ನಿನ್ನ ಇಷ್ಟ. ಅಷ್ಟಮಿ ದಿವಸ ಹುಟ್ಟದ ಮಗು ಮುದ್ದು ಕೃಷ್ಣನ ಹಾಗೆ ಮನೇನು ಬೆಳಗಬೇಕಾಗಿತ್ತು. ಯಾವ ಪಾಪಿಷ್ಟೆ ಕಣ್ಣು ಬಿತ್ತೋ ಹೀಗಾಗೋಯ್ತು. ಇಂಥ ಮಗುನ ಕೊಲ್ಲೋಕ್ ಹೋದ್ನೇನು, ಆ ಪಾಪಿಗೆ 7 ಜನ್ಮಕ್ಕೂ ಮಕ್ಕಳೇ ಆಗೋದಿಲ್ಲ. ನೋಡಿ, ನೀವು ನಾಳೆಯಿಂದ ಆ ದುಷ್ಟ ಕೆಲಸಕ್ಕೆ ಹೋಗ್ಬಿಡ್ದು. ನಾನು ಅದನ್ನೇ ನಿರ್ಧಾರ ಮಾಡಿದ್ದೇನೆ. ಹೆತ್ತ ಮಗುನೇ ಕೊಲ್ಲಕ್ ಹೋದನು, ಸಮಯ ಬಂದ್ರೆ ನಮ್ಮನ್ ಬಿಡ್ತಾನೇನು? ಈ ಮಗುನ ಸ್ವಲ್ಪ ತಗೊಳ್ಳಿ. ಏನ್ ಲಕ್ಷ್ಮಿ, ಏನ್ ಮಾಡ್ತಾ ಇದೀಯಾ? ಈ ಕೊಲೆಗಾರನ ಫೋಟೋ ನಮ್ಮನೇಲಿ ಇರ್ಕೊಡ್ದು.
ಹಿಂದೆ ಪೂಜೆಗೆ ತಕ್ಕ ಗಂಡ ಪುಣ್ಯಕ್ಕೆ ತಕ್ಕ ಮಕ್ಕಳು ಅಂತ ದೊಡ್ಡವರು ಅನ್ನೋದು ನಿಜ ಕಣೆ. ನಿನ್ನ ಕುಮಾರ್ ಕಂಠೀರವ ಓದೋ ಪುಸ್ತಕ ಇದ್ದಾನೆ, ನಿನ್ನ ಮಗಳು ಈಗಲೇ ಲಿಪ್ಸ್ಟಿಕ್ ಬಳ್ಕೋತಾ ಇದ್ದಾಳೆ. ಅವಳು ಹಚ್ಕೊಳಕ್ ಬೇಡ, ನೀವು ಹಚ್ಕೊಳಿ. ಹಚ್ಕೋತೀನಿ ಹಚ್ಕೋತೀನಿ. ಅಂತೂ ಇವರಿಬ್ರನ್ನ ಹಾಕೋತೀಯ, ನಿನ್ ಡ್ರೆಸ್ ನನಗೆ ಕೊಡ್ತೀಯ. ಹೊಸ ಸ್ಲ್ಯಾಕ್ ಆಗಿದೆ, ತುಂಬಾ ಚೆನ್ನಾಗಿದೆಯಲ್ಲ, ಹೊಸಂಗಿ ಗುದ್ ಕೊಡ್ಲಾ? ಸೋಮು ಆ ಗುಂಡಿಕಾಯಿ ಒಳ್ಳೇದಲ್ಲಪ್ಪ. ಬಾಯ್ ನೋಡು, ನಾನ್ ಗುದ್ದು ಕೊಟ್ಟಿದ್ದೀನಿ, ಈ ಶರ್ಟ್ 100 ವರ್ಷ ಬಾಳ್ಕೆ ಬರ್ಲಿ. ಹೋಗಿ ನಿಮ್ಮ ಅಮ್ಮನಿಗೆ ನಮಸ್ಕಾರ ಮಾಡಿ ಹೋಗಿ. ಓ ತುಂಬಾ ಚೆನ್ನಾಗಿದೆಯಲ್ಲ, ನನ್ ಡ್ರೆಸ್ ಆಗಿದೆ. ವೆರಿ ಗುಡ್, ಬಾಳ ಬಿಟ್ಟು ನೀನು ಏನಕ್ಕೋ ಆಟ ಆಡಕಿನೋ. ಗುಂಡಿ ನೋಡ್ದ್ಯಾ ದೇವ್ರ ಕೈ ಚಳಕಾನ? ಹುಟ್ಟದ ಮಗು ಯಾರು ಸತ್ತೋಯ್ತು, ಇನ್ನೇನು ಅಣ್ಣನ ಆಸ್ತಿ ಎಲ್ಲ ನನಗೆ ಸಿಗುತ್ತೆ ಅಂತ ಉಬ್ಬುತ್ತಾ ಇದೆಯಲ್ಲ ನೋಡ್ತೀಯೋ. ಕೊಟ್ಟೆ ಬಿಟ್ಟ ಕೊಟ್ಟೆ ಅಂತೆ, ಅದೇ ದೇವ್ರು ನಮ್ಗೂ ಒಬ್ಬ ಮಗಳು ಕೊಟ್ಟಿದ್ದಾನೆ, ಅವಳನ್ನ ಅವನಿಗೆ ಗಂಟೆ ಹಾಕ್ಬಿಟ್ರೆ ಮುಗೀತು, ಎಲ್ಲ ನಮ್ದೆ. ಗುಂಡಿ ನಿನ್ನ ತಲೆನೇ ತಲೆ ಕಣೆ, ತಲೆನೇ ತಲೆ ನೋಡು. ಇದನ್ನ ಸೃಷ್ಟಿಸ್ತ ಅವನು, ಈ ನಿನ್ನ ಪ್ಲಾನ್ ಎಕ್ಕುಟ್ಸೋಕೆ ಇನ್ನೊಂದು ಪ್ಲಾನ್ ಹಾಕೇ ಹಾಕ್ತಾನೆ ಅಂತ ಗೊತ್ತಾ? ನೋಡು ನಿನ್ ತಿಪ್ಪರ್ಲಾಗ ಹೊಡೆದ್ರೆ ಆಸ್ತಿ ನಿನ್ಗೆ ದಕ್ಕಲ್ಲ ಕಣೆ, ದಕ್ಕಲ್ಲ. ನಿಮ್ಗೇನ್ರಿ ಒಂದು ದೊಡ್ಡ ರೋಗ, ಯಾವಾಗ ನೋಡಿದ್ರೆ ಕೆಟ್ಟ ಹಲ್ಲಿ ನೋಡಿದ ಹಾಗೆ ಅಪ್ಸೆಟ್ ಮನೆ ನುಡಿತಾ ಇರ್ತೀರಾ? ಅನ್ಯಾಯದವ್ರಿಗೆ ಅನುಕೂಲ ಆಗೋದನ್ನ ಸಹಿಸೋ ಜಾತಕ ಅಲ್ವೇ ಇವಂದು. ಮಾಡ್ಕೊಂಡ್ರೆ ನಿಮ್ ಜಾತಕಕ್ಕೆ ಬಿಟ್ಟೆ ಗುಂಡಿ. ಗೌರಿ ಗೌರಿ, ಯಾಕೆ ಕಾಣ್ತಾ ಇದ್ದಿ? ಏನು ಇಲ್ಲದೆ ಸುಮ್ಮ ಸುಮ್ಮನೆ ಕಣ್ಣಿಗೆ ಸುರಿಸ್ತಾರೇನು? ಮೊದಲನೇ ಮಗು ಜ್ಞಾಪಕ ಬಂತು, ಗಟ್ಟಿಯಾಗಿ ಬದುಕಿದ್ದೆ. ಈಗ 10 ವರ್ಷದ ಮಗ ಎತ್ತಿದ್ದ. ನನ್ ಮಗನ ಕೈ ಮಾಡ್ತೀಯನೋ, ನೀನ್ ಸಿಗುತ್ತ ತೋರಣ ಕಟ್ಬಿಡ್ತೀನಿ. ಸಿಗುತ್ತ ತೋರಣ ಕಟ್ಬಿಡ್ತೀಯ, ಕೈ ಏನ್ ಬಾಳೆ ಅಂತ. ಪುಟ್ಟು ನನ್ ನೀರಿಗೆ ತಳ್ಬಿಟ್ಟ, ಇವನಮ್ಮ ನನ್ ಕಾಪಾಡಿದು. ನಿನ್ನ ಹೆಸರೇನಪ್ಪ? ಕೃಷ್ಣ. ನನ್ನ ಮಗ. ನೀನು ಬಪ್ಪ ಬಟ್ಟೆ ಬದಲಾಯಿಸ್ಕೊಳ್ಳುವಂತೆ ಬಾ. ಕೃಷ್ಣ. ನೀನು ಬಪ್ಪ. ಗೌರಮ್ಮ ನೋಡಿಲಿ, ಈ ಹುಡುಗನ ಪಾದಕ್ಕೂ ಅಲ್ಲಿ ಬರೋ ಹೆಜ್ಜೆ ಗುರುತುಗೂ ಹೇಳಿ ಮಾಡಿಸ್ತಾ ಇದೆಯಲ್ಲ. ನನಗನ್ಸುತ್ತೆ ದೇವರೇ ಹುಡುಗನ ಇಲ್ಲಿ ಕರ್ಕೊಂಡು ಬಂದಿದ್ದಾನೆ ಅಂತ. ನನ್ ಜಾಂತನದ ಮಾತು, ರಂಗೋಲೆ ಇಟ್ಟಿದ್ದು ಚಿಕ್ಕ ಮಕ್ಕಳ ಹೆಜ್ಜೆ ಗಾತ್ರ, ಒಳಗ್ ಬಂದವನು ಹುಡುಗ, ಒಂದಕ್ಕೊಂದು ಹೊಂದ್ಕೊಳ್ತು. ನಿನಗೇನು ಗೊತ್ತೆ ಕತ್ತೆ, ಇದು ಕಸ್ತೂರಿ ವಾಸನೆ. ಅಯ್ಯಯ್ಯೋ, ಅತ್ತಿಗೆ ಸೋಮು ತಂದ ಬಟ್ಟೆನ ಇವನಿಗೆ ಕೊಟ್ಟೆ? ಅವನು ನನ್ ಸೋಮು ಇದ್ದ ಹಾಗೆ. ಇವತ್ತ ಆ ಹುಡುಗ ಮಾಡಿರೋ ಉಪಕಾರಕ್ಕೆ ನಾನು ಏನ್ ಮಾಡಿದ್ರು ಕಂಬಿದೆ. ಇಲ್ಲಿ ಬಾ ಮೇಲೆ. ನಿಂದ ಯಾವರು, ಎಲ್ಲಿರೋದು? ನಮ್ಗೆ ಯಾರೂ ದಿಕ್ಕಿಲ್ಲಮ್ಮ, ನಿಮ್ಮಂತ ದೊಡ್ಡ ಮನುಷ್ಯರು ಕನಿಕರ ತೋರಿಸಿ ಏನಾದ್ರೂ ಕೆಲಸ ಕೊಟ್ರೆ
ಹೇಗೂ ನಂಗೆ ಒಬ್ಳು ಹೆಣ್ಣಾಡ್ಬೇಕು. ಇಲ್ಲ ಕೆಲಸ ಮಾಡ್ಕೊಂಡು ಹಿಂದೆ ಔಟ್ ಹೌಸ್ನಲ್ಲಿ ಇದ್ದೀನಿ. ಅದ್ಯ ನಿನ್ ದಾನ ಅತಿ ಆಯ್ತು, ಹಿಂದೆ ಮುಂದೆ ಗೊತ್ತಿಲ್ದಿದ್ದವ್ರು ನಾ ಹೇಗೆ ಮನೆ ತೆರೆಸ್ಕೊಂಡ್ರೆ ನಾ ಸುಮ್ಮನೆ ಇರಲ್ಲ. ಏಯ್ ಮುಚ್ಚೆ ಬಾಯಿ, ಇದೇ ನಿನ್ ಗಂಡ ಕಟ್ಟಿಸಿದ ಮನೆ ಅಂತ ತಿಳ್ಕೊಂಡಿದ್ಯಾನೆ? ಯಾರೋ ಕಿಸಿತ್ಯಾ, ಹಾಸ್ಯ ನೋಡು ನೋಡ್ದೆ ಅತ್ತಿಗೆ, ನನ್ ನೋಡಿ ಹಾಸ್ಯ ಮಾಡ್ತಾನೆ ಅವನು. ಹೋಗ್ಲಿ ಬಿಡಿ ಗುಂಡಮ್ಮನವ್ರೆ, ಚಿಕ್ಕ ಹುಡುಗ ನಡಿ. ಅಯ್ಯೋ ಗುಂಡಿ, ನಿನ್ನ ಸಣ್ಣ ಯೋಗ್ಯತೆ ನಾ ಸಣ್ಣ ಮಕ್ಕಳು ಕೂಡ ಅರ್ಥ ಮಾಡ್ಕೊಂಡ್ ಬಿಟ್ರಲ್ಲ. ಆಯ್ತಲ್ಲ ಬಿಡು ಮಂಗಳಾರತಿ. ಇಲ್ಲಿ ನೋಡು ಲಕ್ಷ್ಮಿ, ಇವತ್ತಿನಿಂದ ನೀನು ನಿನ್ ಮಗ ಇಲ್ಲೇ ಇದ್ಬಿಡಿ. ಅಮ್ಮ ನಿಮ್ ಈ ಉಪಕಾರನ ನಾವ್ ಯಾವತ್ತೂ ಮರೆಯೋದಿಲ್ಲ. ಇವತ್ ಈ ಕೃಷ್ಣ ಮಾಡಿದ ಉಪಕಾರದ ಮುಂದೆ ಇದೇನೇನೂ ಅಲ್ಲ. ಏನಪ್ಪ ಈ ಮನೆ ನಿಂಗೆ ಹಿಡಿಸ್ತಾರೆ? ತುಂಬಾ ಚೆನ್ನಾಗಿದೆ. ಯಾರು ನೀನು? ಕೃಷ್ಣ. ಯಾರೋ ಬೀದಿಲೋಪಿದ ಭಿಕಾರಿಗಳು, ಗತಿ ಇಲ್ಲ ಬಡವರು ಅಂದ್ರು. ಸರಿ ಅತ್ತಿಗೆ ಇಲ್ಲೇ ಇರಿ ಅಂತ ಇವನ್ಗೂ ಇವನ್ ತಾಯಿದು ಜಾಗ ಕೊಟ್ಬಿಟ್ರು. ಇಲ್ಲಿ ನೋಡಿ, ನಮ್ ಸೋಮು ಈಜು ಕೊಳದಲ್ಲಿ ಕಾಲ್ ಜಾರಿ ಬಿದ್ದೋದ್ನಂತೆ. ಆಗ ಈ ಹುಡುಗ ದೇವ್ರ ಹಾಗೆ ಬಂದು ಕಾಪಾಡ್ದ. ಅದಕ್ಕೆ ಎಂಟಾಣಿನ ನಾಲ್ಕಾಣಿನ ಕೊಟ್ಟು ಕಳಿಸಿದ್ರಾಗಿತ್ತು. ಗುಂಡಿ ನಿನ್ನ ಚಿಲ್ಲರೆ ಬುದ್ಧಿನೇ ಎಲ್ರಿಗೂ ಹೇಗಿರುತ್ತೆ ಹೇಳು. ಬಾಬಾ ಹುಡುಗ ಗೋಕುಲಾಷ್ಟಮಿ ದಿವಸ ಹೇಳಿ ಕಳಿಸ್ತಾ ತಾನೇ ಮನೆಗೆ ಬಂದ. ಹೆಸರು ಬೇರೆ ಕೃಷ್ಣ, ಮನೆಗೆ ಕಾಲಿಟ್ಟ ತಕ್ಷಣ ವಂಶೋದ್ಧಾರಕ ಮಗನ ಆಪತ್ತಿನಿಂದ ಕಾಪಾಡ್ದ. ಅವ್ರಿಗೂ ಒಂದು ಆಶ್ರಯ ಬೇಕಾಗಿತ್ತು, ನಮ್ಮ ಮನೆಗೂ ಒಂದು ಆಳು ಬೇಕಾಗಿತ್ತು. ಅದಕ್ಕೋಸ್ಕರ ಹಿಂದೆ ಮುಂದೆ ಗೊತ್ತಿಲ್ಲದಿರೋನ್ ಇಟ್ಕೊಳ್ಳೋದೇನೋ? ಲೇ ಲೇ ಹಿಂದೆ ಮುಂದೆ ಎಲ್ಲ ಗೊತ್ತಿದೆ ಕಣೆ, ಹಿಂದೆ ಬೆನ್ನಿದೆ ಮುಂದೆ ಮುಖ ಇದೆ, ಸಾಕು ಸುಮ್ಮನಿರೋ. ಇದೆ ಇದೆ ಮುಖದಲ್ಲಿ ದರಿದ್ರದ ಕಣೆ. ರಾಜರಾವ್ ಸ್ಪೀಕಿಂಗ್. ಏನ್ರಿ? ಹೌದೇ, ತುಂಬಾ ಸರ್ ಪಾರ್ಟಿಗೇನಪ್ಪ ಗ್ರ್ಯಾಂಡ್ ಆಗಿ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಗುಡ್ ನ್ಯೂಸ್ ಪರಮಶಿವಯ್ಯ, ಸುಪ್ರೀಂ ಕೋರ್ಟ್ ನಲ್ಲಿ ತೀರ್ಮಾನಗಳೆಲ್ಲ ನಮ್ ಪರವಾಗಿ ಆಗೋಯ್ತಂತೆ. ವೆರಿ ಗುಡ್. ಕೈ ಬಿಟ್ಟೋದ ಆಸ್ತಿ ಎಲ್ಲ ಮತ್ತೆ ನಮ್ ಕೈ ಸೇರೋದು. ನೋಡ್ದೇನೆ ದರಿದ್ರ ಕಳೆ ಯಾರ ಮುಖದಲ್ಲಿದೆ ಅನ್ನೋದು ಗೊತ್ತಾಯ್ತೇನೆ. ಹೋಗಿ ಹೋಗಿ ಕಂಡ ನೋಡ್ತಾ ನೋಡಿ. ನೀವು ಬ್ಯಾಡ್ದಿದ್ರೆ ಹೇಳಿ, ಹುಡುಗನ್ನ ನನ್ನ ಮನೆ ಕರ್ಕೊಂಡು ಹೋಗಿ ಇಟ್ಕೋತೇನೆ. ಇಲ್ಲ ಕೃಷ್ಣ ಇಲ್ಲೇ ಇರ್ಲಿ. ಏನಂದ್ರೆ ಕಮಾನ್ ಪರಮಶಿವಯ್ಯ. ನೋಡಿ ಪರಮಶಿವಯ್ಯ, ರಂಗಪ್ಪನಿಗೆ ಹೇಳಿ ಕಳಿಸಿದ್ದೀನಿ, ಅವನ್ ಬಂದ ತಕ್ಷಣ ವ್ಯವಹಾರ ತೀರ್ಮಾನ ಮಾಡ್ಬಿಡೋಣ. ಇದ್ದಕ್ಕಿದ್ದಾಗೆ ಒಬ್ಬ ಪಾರ್ಟ್ನರ್ನ ದೂಳು ಕೊಡೋದ ಕೊಡ್ಬಿಡೋದು ಚೆನ್ನಾಗಿಲ್ಲ ರಾಜರು. ನೋಡಿ ಇದು ಅವನ್ ಜಾತಕ. ಮದ್ರಾಸ್ನಲ್ಲೊಬ್ರು ನಾಡಿ ಶಾಸ್ತ್ರ ಹೇಳ್ತಾರೆ, ಅವ್ರು ಹೇಳಿದ್ರು ಇನ್ನ 5 ವರ್ಷ ಈ ಜಾತಕದನ್ನು ಮುಟ್ಟಿದ್ದೆಲ್ಲ ಮಣ್ಣು ಅಂತ ಹೇಳಿ. ಇಂಥವನ್ನ ನಾವು ಪಾರ್ಟ್ನರ್ ಆಗಿಟ್ಕೊಂಡ್ರೆ ಗತಿಯೇ ನಮೇಲೆ. ಜಾತಕ ಪಾತಕ ನೋಡ್ಕೊಂಡು ಒಬ್ಬ ಮನುಷ್ಯನ ಪಾರ್ಟ್ನರ್ಶಿಪ್ ಅನ್ನ ತೆಗೆದಾಕೋದು ನಿಜವಾಗಿಯೂ ಒಳ್ಳೇದಲ್ಲ. ನಾವೇನವನ್ನ ಸುಮ್ಮನೆ ಕಳಿಸ್ತಾ ಇಲ್ವಲ್ಲ, ಸೇರಬೇಕಾದ ಲಾಭ ಕೊಡ್ತಾನೆ ನಾವು ಕಳಿಸ್ತಾ ಇರೋದು. ಅದನ್ನೇನ್ ಧರ್ಮ ಕೊಡ್ತಾ ಇಲ್ಲ ಮಿಸ್ಟರ್ ರಾಜರಾವ್. ನಾನು ಹಣ ಹಾಕದೇ ಇರಬಹುದು, ಆದ್ರೆ ಆ ಹಣಕ್ಕಿಂತ 10 ರಷ್ಟು ಬೆಲೆ ಬಾಳೋ ಶ್ರಮ ವಹಿಸಿದ್ದೇನೆ ಈ ಮಿಲ್ಲಿನ ಏಳಿಗೆಗೋಸ್ಕರ. ಬಿಸ್ನೆಸ್ ಇಂಪ್ರೂವ್ ಆಗೋರ್ಗು ನನ್ನ ಜೊತೆಲಿ ಇಟ್ಕೊಂಡು ಈಗ ಒಳ್ಳೆ ಲಾಭ ಬರ್ತಾ ಇರುವಾಗ ಬೇಡ ಅಂತ ಹೊರಗಡೆ ತಳ್ಳೋದು ಖಂಡಿತ ನಿಮ್ಗೆ ಒಳ್ಳೇದಾಗೋದಿಲ್ಲ. ಹೌದು ಮಿಸ್ ರಾಜ, ಹಣದ ಬಲದ ಜೊತೆಲಿ ಬುದ್ಧಿ ಬಲ ಇರೋದು ಯಾವಾಗ್ಲೂ ಒಳ್ಳೇದು. ದುಡ್ಡೊಂದಿದ್ರೆ ಎಂತ ಪ್ರೈಸ್ ಬೇಕಾದ್ರೆ ಕೊಂಡ್ಕೋಬಹುದು. ಇದೇ ಕೊನೆ ಮಾತ? ಹೌದು. ನಿಮ್ಮ ದ್ರೋಹಕ್ಕೆ ತಕ್ಕ ಪ್ರತೀಕಾರ ಮಾಡದೆ ಹೋದ್ರೆ ನನ್ನ ಹೆಸರು ರಂಗಪ್ಪನೇ ಅಲ್ಲ. ತಗೊಳ್ಳಿ ಲೆಟರ್, ಮುಂದಿನ ವ್ಯವಹಾರಕ್ಕೆ ನಮ್ಮ ಲಾಯರ್ ಬರ್ತಾರೆ. ರಂಗಪ್ಪ ನೋಡಿದ್ರ ಅವನ್ ಪೊಗರ್ನ. ಏನಂದ್ರೆ ಆತ ಮಾತಾಡೋದು ನೋಡಿದ್ರೆ ನಂಗೆ ತುಂಬಾ ಹೆದರಿಕೆ ಆಗ್ತಾ ಇದೆ. ಅದಕ್ಕೆ ಅವ್ರನ್ನ ಕರೆಸಿ ಸಮಾಧಾನ ಮಾಡಿ. ಇದು ಗೃಹಕೃತ್ಯದ ವಿಷಯ ಅಲ್ಲ, ವ್ಯವಹಾರದ ವಿಷಯ. ಇದರಲ್ಲಿ ಏನಾದ್ರೂ ನೀ ತಲೆ ಹಾಕ್ತು ಅಂತಂದ್ರೆ ನಾನಲ್ಲ ಮಾತಾಡೋದು, ಹಂಟರ್ ಮಾತಾಡ್ಬೇಕಾಗುತ್ತೆ. ಜೊತೆನಲ್ಲಿರೋ ಪಾರ್ಟ್ನರ್ ನಾನು, ನನ್ನ ಮಾತ ಕೇಳಲ್ಲ ನಿಮ್ ಮಾತು ಕೇಳ್ತಾನೆ. ಕೊಡಿಮ್ಮ ಕೊಡಿ, ಕಾಫಿ ಕೊಡಿ. ಹಾ
ನಾನು ಲಕ್ಷ್ಮಿ. ಬನ್ನಿಯಮ್ಮ, ಒಳಗೆ ಬನ್ನಿಯಮ್ಮ. ಹೇಳಿ ಕಳಿಸಿದ್ರೆ ನಾನೇ ಬರ್ತಾ ಇದ್ದೆ. ಏನಾಗ್ಬೇಕಾಗಿತ್ತಮ್ಮ? ಏನೂ ಇಲ್ಲಮ್ಮ, ಕೃಷ್ಣನ್ ನೋಡ್ಬೇಕು ಅಂತ ಅನ್ನಿಸ್ತು, ಬಂದೆ. ನನಗಂತೂ ಈ ಮುದ್ದು ಮುಖಾನ ಎಷ್ಟು ನೋಡಿದ್ರೂ ತೃಪ್ತಿ ಇಲ್ಲ. ಇವನ್ ಕಂಡಾಗ್ನಿಂದ ನನ್ನ ಮನಸ್ಸಿನಲ್ಲಿ ಏನೋ ಒಂಥರ ಆನಂದ, ಹೇಳೋಕಾಗ್ದಿರೋಂಥ ವಾತ್ಸಲ್ಯ. ನಿಮ್ಗೆ ಹಾಗೆ ಅನ್ನಿಸ್ತಾ ಇದೆ, ಆದರೆ ಇಂಥ ಮಗುನ ದುರಾದೃಷ್ಟದ್ದು ಅಂತ ಊರಾಚೆ ಬಿಸಾಕ್ಬಿಟ್ರಮ್ಮ. ಶಿಶು, ಯಾರು ಲಕ್ಷ್ಮಿ ಆ ಪಾಪಿಷ್ಟ? ನಮ್ಮ ಕೃಷ್ಣನ ತಂದೆ, ನಮ್ಮ ಯಜಮಾನರು ಆ ಚಂಡಾಳನ ಮನೆಯಲ್ಲಿ ಡ್ರೈವರ್ ಆಗಿದ್ರು. ಅದರಿಂದಾನೇ ಅವ್ರಿಗೂ ತಿಳಿದ ಹಾಗೆ ಇವನ್ನ ಕಾಪಾಡಿದ್ರು. ಹಾಗಾದ್ರೆ ಕೃಷ್ಣ ನೀನ್ ಹೆತ್ತು ಮಗ ಅಲ್ವೇ ಲಕ್ಷ್ಮಿ? ಅಲ್ಲ ಅಂತ ಹೇಗೆ ಹೇಳಮ್ಮ? ಇವನ್ ನನ್ನ ಹೊಟ್ಟೆಲ್ ಹುಟ್ಟದೇ ಇದ್ರು, ನನಗ್ ತಾಯಿ ತಂದ ಆನಂದ ಕೊಟ್ಟಿದ್ದೇ ಇವನು. ನಿಜ ಹೇಳ್ಬೇಕು ಅಂದ್ರೆ ಇವನಿಗೋಸ್ಕರನೇ ನಾನು ಬದುಕಿರೋದು. ಇಲ್ಲದೆ ಇದ್ರೆ ನಮ್ಮ ಯಜಮಾನ್ರು 8 ವರ್ಷದ ಕೆಳಗಡೆ ಇದ್ದಕ್ಕಿದ್ದ ಹಾಗೆ ಕಣ್ಮರಿಯಾದಾಗ ನಾನು ಹೊರಟೋಗ್ತಿದ್ದ. ನಮ್ಮ ಹೊರಟೋಗ್ತಿದ್ದ ಲಕ್ಷ್ಮಿ, ಸಮಾಧಾನ ತಂದ್ಕೋ, ಸಮಾಧಾನ ತಂದ್ಕೋಮ್ಮ. ನನ್ನ ಮುದ್ದು ಮರಿ ಮೊಮ್ಮಕ್ಕಳೇ, ಇದೋ ನಾನು ನಿಮ್ಮ ಮುದಿ ಮುತ್ತಾತ ಬಂದಿದ್ದೇನೆ. ಹುಟ್ಟು, ಯಾವ ಪುಸ್ತಕ? ನಮ್ ಕ್ಲಾಸ್ ಇಂದಕ್ಕೂ ನಮ್ಗೊಂದು ಸಲ ಕೂಡ ನಾನು ಪಾಠ ಓದ್ಕೊಡ್ತೀನಿ. ನಿನ್ ಮುದ್ಗೆ ಪುಸ್ತಕ ಬರ ಕೊಡೋ ಕೆಲ್ಸ ಇದ್ರು ನೋಡೋದ. ನನ್ ಪುಸ್ತಕ ನಾ ಕೊಡ್ತೀನಿ, ನೀ ಅಣ್ಣ ಕೇಳಕ್ಕೆ ಸೊಂಟ ಮುರಿತೀನಿ. ಮುರಿತೀಯಾ? ಮುರಿ ನೋಡೋಣ. ನಮ್ಮನೆ ಹುಡುಗರ ಮೇಲೆ ಕೈ ಮಾಡ ಹಾಗಾದ್ಯಾ ನೀನು? ಇರು ಬರ್ತೀನಿ. ನನ್ನ ಮನೆನ ತಿಂದು ಮೈ ಬೆಟ್ಟಿ ನೋಡಬೇಕಾಗಿತ್ತು. ಅವನ್ ಬೆಕ್ಕಾದ್ ಮಾಡ್ತಾನೆ, ಅವನ ಮೇಲೆ ಕೈ ಮಾಡಕ್ ನೀನ್ ಯಾರು? ಮಕ್ಕಳಿದ್ದಾಗಲಿಕ್ಕೆ ಇಷ್ಟೊಂದು ತಲೆ ಕೆಡಿಸ್ಕೊಳದೆ ಬಾಬಾ, ಬಿಡಲಿ. ನಾನು ತುಂಬಾ ಹೇಳ್ತೇನೆ, ಅವನು ಹುಕ್ಕಲ ಆಡಿಸ್ಬಿಡ್ತೀನಿ. ಇವತ್ತು ಯಾಕೆ ಹೀಗಾಡ್ತಿದ್ದೀರಿ? ಏನ್ ಮಾಡ್ದ ಈ ಭಿಕಾರಿ? ನನ್ನ ಮಗನ ಎದೆ ಮೇಲೆ ಕೂತ್ಕೊಂಡು ಕತ್ತಿ ಸಿಗ್ತಾ ಇದ್ರೆ ನನ್ಗೆ ಏನಾಗ್ಬೇಡ. ಇನ್ನ ಎರಡು ಬಿಡ್ಬೇಕಾಗಿತ್ತು, ಆಗ ಅವನಿಗೆ ಬುದ್ಧಿ ಬರ್ತಿತ್ತು. ಬಿಗಿಬೇಕಾ? ಹ್ಮ್, ಬಿಗಿಬೇಕಾ? ಬಿಡು, ಅವಳು ನನ್ನ ತಂಗಿ. ಅದು ನನ್ನ ಹೆಂಡತಿ ಬಾಬಾ, ನನ್ನ ಹೆಂಡತಿ. ನಿನ್ ತಂಗಿ ಒಂದ್ಸಲ ಅಯ್ಯೋ ಅಂದಿದ್ದಕ್ಕೆ ನಿನ್ ಕರ್ಡ್ ಚುರ್ ಅಂದ್ಬಿಡ್ತಲ್ಲ, ನಿನ್ ಸಾಯ ಆಗ ಹೊಡಿತಿದ್ದ ಆ ತಾಯಿ ಹುಡುಗಿಗೆ ಹೇಗಿರ್ಬೇಕು? ಏ ನಡಿಯೇ, ನಡಿ ಒಳಗ್ ನಡಿ. ತುಂಬಾ ಪೆಟ್ಟಾಯ್ತೇನಪ್ಪ ಕೃಷ್ಣ. ಲೋ, ಬೆಳಿಗ್ಗೆದ್ದು ನೀನೇನಾದ ಗುಂಡಿ ಮುಖ ನೋಡ್ದೇನು? ಆ ಸರಿ, ಮತ್ತೆ ಅದಕ್ಕೆ ಇಂಥ ರಂಪು ಆಗಿರೋದು. ಬಾರೋ ಬಾ, ಡಾಕ್ಟರ್ ಹತ್ರ ಹೋಗೋಣ ಬಾಪ್ಪ. ಯಾವ ಜಾಗಕ್ಕೆ ನೀವು ಹೋಗ್ಬೇಡ ಅಂತ ಹೇಳಿದ್ರು ಅದೇ ಜಾಗಕ್ಕೆ ನನಗೆ ತಿಳಿದೇನೆ ಬಂದ್ಬಿಟ್ಟೆ. ನನಗೆ ಬೇಡದ ಮಗ ಬದುಕಿದಾನೆ ಅಂತ ಈ ಮನೆ ಯಜಮಾನನ್ ತಿಳಿಯೋಕ್ ಮುಂಚೆ ನನ್ನ ಕಣ್ಣನ್ ಕರ್ಕೊಂಡು ಮತ್ತೆ ಅವ್ನ ಕಣ್ಣಿಗೆ ಬೀಳ್ದ ಹಾಗೆ ದೂರ ಹೊರಟೋಗ್ಬಿಡ್ತೇನೆ. ಇನ್ಮೇಲೆ ಯಾವತ್ತೂ ಇಂಥ ತಪ್ಪು ಮಾಡಲ್ಲ. ನನ್ ಕ್ಷಮಿಸ್ಬಿಡಿ ಅಂದ್ರೆ ಕ್ಷಮಿಸ್ಬಿಡಿ. ಲಕ್ಷ್ಮಿ, ನಮ್ಮ ಡ್ರೈವರ್ ಚೆನ್ನಯ್ಯ ನಿನ್ ಕಂಡ ತಾನೆ? ಹೇಳು ಲಕ್ಷ್ಮಿ. ಹಾಗಾದ್ರೆ ಕೃಷ್ಣ ಹೇಳು ಲಕ್ಷ್ಮಿ ಹೇಳು. ನೀನ್ ಆಡಿದ ಮಾತೆಲ್ಲ ನಾನು ಕೇಳಿಸ್ಕೊಂಡೆ ಲಕ್ಷ್ಮಿ. ಕೃಷ್ಣ ನನ್ ಮಗ ತಾನೆ? ಹೇಳು ಲಕ್ಷ್ಮಿ, ಮಾತಾಡು ಲಕ್ಷ್ಮಿ.
ನನ್ ಮಗ ಸತ್ತಿಲ್ಲ, ನನ್ನ ನೆಲೆ ಬೆಳೀತಾ ಇದ್ದಾನೆ. ಲಕ್ಷ್ಮಿ, ಎಂಥ ಸಂತೋಷದ ವಿಷಯ ಹೇಳಬೇಕು. ಹೆತ್ತ ತಾಯಿಗೆ ಪುತ್ರಮುಚ್ಚೆ ಕೊಟ್ಟ ಪುಣ್ಯವತ್ತೆಮ್ಮ ನೀನು. ನೀನ್ ಮಾಡಿದ ಈ ಉಪಕಾರನ ಈ ಜನ್ಮದಲ್ಲಿ ನಾನು ಮರೆಯಲ್ಲಮ್ಮ. ನಾವು ನಿಮ್ಮ ಉಪಕಾರನ ಈ ಜನ್ಮದಲ್ಲಿ ಮರೆಯಲ್ಲಮ್ಮ. ನಾವೇನ್ ಬರ್ತೀವಿ ಲಕ್ಷ್ಮಿ? ಎಲ್ಲಿಗೆ ಹೋಗ್ತಿ? ನನ್ನ ಮಗನ್ನೆಲ್ಲ ಸುರಕ್ಷಿತವಾಗಿ ಕಾಪಾಡೋಕ್ಕಾಗುತ್ತೋ ಅಲ್ಲಿ. ಲಕ್ಷ್ಮಿ, ತಾಯಿ ಮಡ್ಲಿಗಿಂತ ಸುರಕ್ಷಿತವಾದ ಸ್ಥಳ ಮಗನಿಗೆ ಬೇರೆ ಎಲ್ಲಿರುತ್ತೆ? ಕೈ ಕೊಟ್ಟ ನಿಧಿನ ಮತ್ತೆ ಕಿತ್ಕೋಬೇಡ, ತಾಯಿ ಮಗನ ದೂರ ಮಾಡಬೇಡ. ಹೆತ್ತ ಕರಳಿನ ಸಂಕಟ ನಿನ್ಗೆ ಅರ್ಥವಾಗಲ್ಲ ಲಕ್ಷ್ಮಿ. ಅರ್ಥವಾಗುತ್ತಮ್ಮ, ನೀವವನಿಗೆ ಹೆತ್ತ ತಾಯಿ ಆದ. ಅವನ ಪ್ರಾಣಕ್ಕೆ ನನ್ನ ಪ್ರಾಣನ ಕಾವಲಾಗಿಟ್ಟು ಕಾಪಾಡ್ತೀನಿ. ಅಂಬು, ನನ್ನ ಕೃಷ್ಣನ್ ಮಾತ್ರ ನನ್ನಿಂದ ದೂರ ಮಾಡ. ಆಗಲಿ ಲಕ್ಷ್ಮಿ, ಆಗಲಿ, ನನ್ನ ಮಾಂಗಲ್ಯದ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ. ಎಂಥ ಸಂದರ್ಭ ಬಂದ್ರು ನನ್ ಮಗ ಅಂತ ಖಂಡಿತ ಯಾರಿಗೂ ಹೇಳಲ್ಲ. ಇದು ಸತ್ಯ. ಅಮ್ಮಯ್ಯ ಸ್ವಲ್ಪ ಮುನ್ ನೋಡ್ಕೊಂಡು ಹೋಗು, ಇಲ್ಲದ್ರೆ ಹಲ್ಗಿ ಮುರ್ಕೊಳ್ತೀಯ. ನಂಗೆ ಬುದ್ಧಿ ಹೇಳ್ತೀಯ? ಆಳುಗಳು ಅಂದ್ರೆ ನೋಡು ನಿಂಗೆ. ಏನ್ ಮಾಡ್ತೀಯ? ಮೂಗ್ ಜ್ವರ ಅಂತ ಕೊಯ್ದು ಬಿಡ್ತೀನಿ. ನಾನೇನ್ ಹೊಡೆಯಕ್ ಬರ್ಲಿಲ್ಲ ಅಲ್ಲಿ. ಬಡವ, ನಮ್ಮನೆ ಅನ್ನ ತಿಂದು ನನ್ ಮಗನ ಮೇಲೆ ಕೈ ಮಾಡೋಷ್ಟು ಕೊಬ್ಬು ಅಂತ ನಿಂಗೆ? ಕೊಬ್ಬು ನನಗೆಲ್ಲ ಬಂದಿರೋದು. ನನ್ನಷ್ಟಕ್ಕೆ ನಾನು ಪಾತಿಗೆ ನೀರ್ ಕಟ್ತಾ ಇದ್ದೀನಿ, ಇವ್ಳು ಯಾವ ಕಡೆ ನೋಡ್ಕೊಂಡ್ ನನಗೆ ಡ್ಯಾನ್ಸ್ ಹೊಡೆದ್ರೆ ನಾನ ಆಗೋತ್ಗೆ ಸರಹೋಯ್ತು. ಇನ್ಯಾರಾದ್ರಾಗಿದ್ರೆ ಹಲ್ ಮುರಿದ್ ಕೈ ಕೊಡ್ತಾ ಇದ್ರು. ಏನೋ ಹಲ್ ಮುರಿದ್ ಕೈ ಕೊಡ್ತೀಯ? ತಾಳು, ನಾನೇ ನಿನ್ ಹಲ್ ಮುರಿದ್ ಕೈ ಕೊಡ್ತೀನಿ. ನಮ್ ಕೈ ಏನ್ ಬಾಳೆಹಣ್ಣು ತಿಂತ ಕೂತ್ಕೊಂಡಿರ್ತ ಅಲ್ಲಿ? ಏನೋ ಮಾಡ್ತೀಯ? ಏನ್ ಮಾಡ್ತೀನ? ಏನೋ ಮಾಡ್ತೀಯ? ಏನ್ ಮಾಡ್ತೀನ? ಚೊರ ಚೊರ ಅಂತ ಮೂಗ್ ಕೊಯ್ದಾಕ್ಬಿಡ್ತೀನಿ ನಿನಗೆ. ನೋಡಮ್ಮ, ಈ ಗುಂಡಮ್ನವ್ರನ್ನ ಹೊಡೆಯೋಕ್ ಬರೋದು ನನ್ನ? ಏನ್ ಗುಂಡಮ್ಮ, ಇದೆಲ್ಲ ಎಲ್ಲ ನೀನ್ ಕೊಟ್ಟ ಸಲಿಗೆನೆ. ಇವನು ಈ ಮನೆ ಆರಮದನ್ ಮರ್ತು ಮನೆ ಮಗ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಸ್ವಲ್ಪ ನಾದ್ರು ಭಯ ಎಲ್ಲ ಭಕ್ತಿ ಇಲ್ಲ ಗುಂಡಮ್ನವ್ರೆ. ಇವತ್ತು ಈ ಮನೆ ಇವನ ಹಾಳಾಗಿರ್ಬೋದು, ನಾಳೆ ಇಂಥ ಮನೆಗಳನ್ನ ಕಟ್ಟೆ ಆಳುವಂತ ಪ್ರಭು ಆಗ್ಬೋದು. ಯಾರು ಗಂಡ ಅಂದ್ರೆ ಇವನ ತಲೆ ಮೇಲೆ ಕೂರಿಸ್ಕೊಂಡ್ಬಿಟ್ರಿ ನೀವು. ಇರ್ಲಿ ಗುಂಡಮ್ನವ್ರೆ, ನಮ್ಮ ಮಕ್ಕಳಲ್ಲಿ ಇವನು ಒಬ್ಬ ಅಂತ ತಿಳ್ಕೊಳ್ಳೋಣ. ಒಂದೇ ಮರದ ಹಣ್ಣುಗಳಲ್ಲಿ ಒಂದೇ ರುಚಿ ಎಲ್ಲ, ಒಂದೇ ಮನೆಯ ಹೆಣ್ಣುಗಳೇಕೋ ಒಂದೇ ತರವಿಲ್ಲ. ಒಂದೇ ಮರದ ಹಣ್ಣುಗಳಲ್ಲಿ ಒಂದೇ ರುಚಿ ಎಲ್ಲ, ಒಂದೇ ಮನೆಯ ಹೆಣ್ಣುಗಳೇಕೋ ಒಂದೇ ತರವಿಲ್ಲ. ಇವರೊಂದೇ ತರಾಗಿಲ್ಲ. ಒಂದೇ ಮರದ ಹಣ್ಣುಗಳಲ್ಲಿ ಒಂದೇ ರುಚಿ ಎಲ್ಲ, ಒಂದೇ ಮನೆಯ ಹೆಣ್ಣುಗಳೇಕೋ ಒಂದೇ ತರವಿಲ್ಲ. ಇವರೊಂದೇ ತರಾಗಿಲ್ಲ. ಈಕೆ ಗುಂಡಮ್ಮ, ಈಕೆ ಗುಂಡಮ್ಮ, ಆಕೆ ನಳಿನಮ್ಮ. ಈಕೆ ಗುಂಡಮ್ಮ, ಆಕೆ ನಳಿನಮ್ಮ, ನಮ್ಮಮ್ಮ ಗೌರಮ್ಮ. ಆ ಹೆಣ್ಣು ಚಂಡಿ, ಈಕೆ ಚಾಮುಂಡಿ. ಆ ಹೆಣ್ಣು ಚಂಡಿ, ಈಕೆ ಚಾಮುಂಡಿ. ಭೂದೇವಿ ನಮ್ಮಮ್ಮ, ಭೂದೇವಿ ನಮ್ಮಮ್ಮ.
ಒಂದೇ ಮರದ ಹಣ್ಣುಗಳಲ್ಲಿ ಒಂದೇ ರುಚಿ ಎಲ್ಲ, ಒಂದೇ ಮನೆಯ ಹೆಣ್ಣುಗಳಿಗೂ ಒಂದೇ ತರವಿಲ್ಲ, ಇವರೊಂದೇ ತರ ಆಗಿಲ್ಲ. ಮಗುವಿನ ಹಾಗೆ ಒಳ್ಳೆಯ ಮನಸ್ಸು ಬನದು, ಮಗ ಹಾಗೆ ಒಳ್ಳೆಯ ಮನಸ್ಸು ಸುಬ್ಬು ಮಾವನದು. ಬೆಕ್ಕಿಗೂ ಇಲಿಗೂ ಜೋಡಿಯಿದೆನು, ದೇವರ ಲೀಲೆ ಇದು, ದೇವರ ಲೀಲೆ ಇದು. ಒಂದೇ ಮರದ ಹಣ್ಣುಗಳಲ್ಲಿ ಒಂದೇ ರುಚಿ ಎಲ್ಲ, ಒಂದೇ ಮನೆಯ ಹೆಣ್ಣುಗಳಿಗೂ ಒಂದೇ ತರವಿಲ್ಲ, ಇವರೊಂದೇ ತರ ಆಗಿಲ್ಲ. ತಾಯಿಯ ನೆರಳು ಮಮತೆಯ ಮಡಿಲು, ತಾಯಿಯ ನೆರಳು ಮಮತೆಯ ಮಡಿಲು, ತಡೆಗುದು ಬರಸಿಡಿಲು. ಬಾಡದೆ ಇರುವ ಭಕ್ತಿಯ ಹೂವು, ಬಾಡದೆ ಇರುವ ಭಕ್ತಿಯ ಹೂವು, ನಾನೀ ಪಾದದಳು. ಒಂದೇ ಮರದ ಹಣ್ಣುಗಳಲ್ಲಿ ಒಂದೇ ರುಚಿ ಎಲ್ಲ, ಒಂದೇ ಮನೆಯ ಹೆಣ್ಣುಗಳಿಗೂ ಒಂದೇ ತರವಿಲ್ಲ, ಇವರೊಂದೇ ತರ ಆಗಿಲ್ಲ. ರೋಡ್ ತುಂಬಾ ನೀನೆ ಓಡಾಡ್ಬೇಕು ಅಂತೆಲ್ಲ, ಅದಕ್ಕೆ ಸ್ವಲ್ಪ ಕಣ್ಬಿಟ್ಟು ಓಡಾಡು. ಹೊಸ ಸ್ಕೂಟರ್ ತಗೊಂಡಿದ್ದೀನಿ, ಎಲ್ ಬರ್ಡು ಆಶೀರ್ವಾದ. ಯಾಕಮ್ಮ ಒಳ್ಳೆ ಹಸಿಂದಾಗ ಗುಮ್ ಅಂತ ಇದೀಯಾ? ಹೆತ್ತ ತಾಯಿ ಕಾಲಿಗೆ ಬಿದ್ದ ಆಶೀರ್ವಾದ ತಗೊಂಡ್ರೆ ಯಾರ್ಯಾರ ಕಾಲಿಗೂ ಬೀಳ್ತಾರೆ? ಪಾಪಿ ಮುಂಟೈತೆ, ಈಗ ತಾನೇ ಆಶೀರ್ವಾದ ಮಾಡಿದಿಲ್ಲ ಪಾಪಿ ಮುಂಟ. ನಿಜವಾಗಿಯೂ ನನ್ನ ಅದೃಷ್ಟ ಅಮ್ಮ. ಏನಮ್ಮ ಏನ್ ಮಾತು ಅಂತ ಆಡ್ತೀಯೋ? ನಾನ್ ಬದುಕಿರೋವರೆಗೂ ನೀ ತಪ್ಪಲೆ ಅಲ್ಲ ಕಣೋ ಅಲ್ವೋ? ಇಷ್ಟು ವರ್ಷ ಆಯ್ತು, ಯಾವತ್ತಾದ್ರೂ ನಾನ್ ನಿಂಗೆ ತಾಯಿ ಇಲ್ಲ ಅನ್ನೋ ಕೊರತೆ ಕಾಣೋ ಹಾಕಿ ಸಾಕಿದ್ದೀನೇನೋ? ಇಲ್ಲಮ್ಮ. ಮತ್ ಯಾಕೆ ಹಾಗಂದೆ? ನಿನ್ನ ನೀನೇ ಯಾಕೆ ನಷ್ಟ ಅನ್ಕೊಂಡೆ? ಹೌದಾ? ಇವತ್ತೇ ಮೊದಲು ಇವತ್ತೇ ಕೊನೆ, ನಾನ್ ಬದುಕಿರೋವರೆಗೂ ನಿನ್ನ ಬರ್ಕೊಡು. ಇಲ್ಲಮ್ಮ, ಇನ್ ಯಾವತ್ತೂ ಆ ಮಾತು ನನ್ನ ಬಾಯಿಂದ ಬರೋದಿಲ್ಲ. ಉಗಾದಿ ಹಬ್ಬದ ಹೊಸಪಟ್ಟೆ ಹಾಕೊಂಡು ಬೇಗ ಬಾ, ಬೇವು ಬೆಲ್ಲ ತಿನ್ನುವಂತೆ. ಸರಿ. ಯಾರು? ನಾನು ಡ್ಯಾಡಿ. ನಿನಗೆ ಅಯ್ಯೋ ಅಯ್ಯೋ, ಒಟ್ಟು ನಿನ್ನಂದ್ರೆ ಏನು ಪ್ರಯೋಜನ? ನಿನ್ನಿಷ್ಟು ಮುದ್ದ ಬೆಳೆಸಿದಾಳೆ ನೋಡು ನಿಮ್ಮಮ್ಮ. ನಿಮ್ಮಮ್ಮನ್ ಹಿಡ್ಕೊಂಡು ಇನ್ನೂ ನಾನು ನಾಲ್ಕು ಬಾರಿಸ್ತಾ ಇದ್ದೀನಲ್ಲ, ನನ್ನ ನಾನು ಯಾವ್ದಲ್ಲಿ ಬಾರಿಸ್ಕೊಂಡು ಬರ್ತೀನೋ? ಎಲ್ಲ ಬಿಚ್ಚಾಕಿ ಲಕ್ಷ್ಮಿ ನಾನು ಸೀರೆ ಉಟ್ಕೊಂಡ್ ಬಾ. ನೋಡು ಮಮ್ಮಿ ಡ್ಯಾಡಿ ನನ್ ಬೈಯೋದು, ಅವ್ರಿಗೆ ಇನ್ನೇನೇ ಕೆಲಸ, ಮೂರ್ ಹೊತ್ತು ಹೆಂಡತಿನ ಬೈತಾ ಇರೋದು, ಯಾವಾಗಲೂ ಮಕ್ಕಳನ್ನ ಹಾಸ್ಯ ಮಾಡ್ತಾ ಇರೋದು, ಇಷ್ಟಲ್ಲೇ ಇವ್ರ ಆಯ್ಸ್ ಪೂರ್ತಿ ಮುಗಿಸ್ಕೊಳ್ತಾ ಇದಾರೆ. ಇನ್ನೊಬ್ಬರನ್ನ ಆಡ್ಕೊಂಡು ಆಡ್ಕೊಂಡೆ ನಿನ್ನ ಆಯಸ್ಸು ನೀನು ವೃದ್ಧಿ ಮಾಡ್ಕೊತಾ ಇದ್ದೆ ಅಲ್ವೇ? ನಮ್ ಸಂಸಾರಸ್ಥರ ಮನೆ ಉಡುಗೆ ತೊಡುಗೆ ಏನೇ ಇದು? ಸುಬ್ಬಮ್ಮ, ನೀವಿನ್ನೂ ಅವ್ರ ಕಾಲೇಜ್ ಕಡೆ ಹೋಗಿ ನೋಡಿ ಕಟ್ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಕೆಲವು ಗಂಡು ಹುಡುಗರು ಇಲ್ಲಿವರೆಗೂ ಜುಟ್ ಬಿಟ್ಕೊಂಡಿದ್ದಾರೆ. ಇವ್ರು ನೋಡಿದ್ರೆ ಗಂಡಸ್ರು ಯಾರೋ ಹೆಂಗಸ್ರು ಯಾರೋ ಅಂತಲೇ ಗೊತ್ತಾಗೋದಿಲ್ಲ. ಈಗ ಇವ್ರನ್ನೇ ನೋಡಿ
ಆ ಎರಡು ಜಡೆ ಇರೋದ್ರಿಂದ ಹೆಣ್ಣು ಅಂತ ಹೇಳಬಹುದು. ಆ ಡ್ರೆಸ್, ಈ ಡ್ರೆಸ್ ಹೆಣ್ಮಕ್ಳು ಹಾಕುವಂತ ಡ್ರೆಸ್. ತಲೆಯಿಂದ ಹರಡ್ತಾನೆ, ತಲೆ ಅಲ್ಲ ಮಾತನಾಡ್ತಾ ಇರೋದು, ಬಾಯಿ. ಆಳು ಆಳಿದ್ದಾಗಿರ್ಬೇಕು. ಸುಬ್ಬಮ್ಮಾವ ತಗೊಳ್ಳಿ, ಇದನ್ನ ನಳ್ಳಿ ಅಮ್ಮ ಹೇಳ್ತಾ ಇದ್ದಾರೆ, ನನ್ನ ಆಳು ಆಳಿದ್ದಾಗಿರ್ಬೇಕಂತೆ. ಈ ಮನೇಲಿ ನಮ್ಮಅಮ್ಮ ಅವರು ನೀವು ನನ್ನನ್ನ ಏನಂತ ತಿಳ್ಕೊಂಡಿದ್ದೀರಿ, ಆಳು ಅಂತ ತಿಳ್ಕೊಂಡಿದ್ದೀರಾ? ಆಳು ಒಂದವ್ರು ಹಾಳು. ನೀನು ಈ ಮನೆ ದತ್ತು ಮಗ ಹಾಕೊಂಡು ಮಮ್ಮಿ ನಾ ಸಿನಿಮಾಗೆ ಹೋಗ್ಬಿಟ್ಟು ಬರ್ತೀನಿ. ಹಾ, ನೀವು ಕೋಪ ಮಾಡ್ಕೊಂಡ್ರು ಚಿಂತೆ ಇಲ್ಲ, ಸೆಕೆಂಡ್ ಶೋ ಮಾತ್ರ ಹೋಗ್ಕೊಡುದು, ಮೈಗೆ ಒಳ್ಳೇದಲ್ಲ. ನೀನೇ ಅವನ ಬೇಡ ಅನ್ನೋದಕ್ಕೆ ನಿಮ್ ವೆಲ್ ವಿಷ. ನಿನ್ ನೆಗಬಿದ್ದ ಮಮ್ಮಿ ಸೋಮು ಫೋನ್ ಮಾಡಿದ್ದ, ಡೈಮಂಡ್ ಕ್ಲಬ್ ಹತ್ರ ಇರ್ತೀನಿ ಬಾ ಅಂತ, ಜೊತೆ ಹೋಗ್ಬಿಟ್ಟು ಬರ್ತೀನಿ. ನಮ್ ಸೋಮು ತಾನೇ ಹೋಗ್ಬಿಟ್ಟು ಬಂದ ಬಂತು. ನಮ್ ಸೋಮಣ್ಣವ್ರ ಜೊತೆ ಹೋಗೋದ್ರಿಂದ ತಪ್ಪೇನಿಲ್ಲ, ಆದ್ರೆ ಕ್ಲಬ್ ಹೋಗೋದು ಬೇಡ ಅಂತ ನನ್ ಮಾತು. ನಿನ್ ಮಾತು ಕೇಳ್ಬೇಕು ಅಂತಾನೆ ನಮ್ ಡ್ಯಾಡಿ ಇದ್ದಾರೆ, ಅವ್ರ ಹತ್ರ ಹೋದ್ರು. ಅಲ್ಲೇ ಹೋದ್ರು ಬಿಡ್ಲ. ಹೋದ್ರು ಬಿಟ್ಟೆ ಎಲ್ಲ ಏನ್ ಹಳ್ಳಿ, ಎಲ್ಲಿಗೆ ಹೊರಟೆ? ಪಿಕ್ಚರ್ಗೆ ಹೋಗ್ತೀನಿ ಅಂತ ಹೊರಟಿದ್ದೆ ನೋಡು ಬಾಬಾ. ಸೆಕೆಂಡ್ ಶೋ ಸಿನಿಮಾಕ? ಇಲ್ಲ ಮಾವ, ಸುಮ್ನೆ ಹೊರಗ್ ಬಂದೆ. ಹೌದು ಹೌದು, ಸುಮ್ನೆ ಹೊರಗ್ ಬಂದ್ರು ಪಾಪ. ಏ, ನೀನಾರು ಕೇಳಿದ್ದು? ಬೆಳಗ್ಗೆ ಕೂಡ ಲೆಟರ್ಸ್ ನೆಲ್ಲ ಲಾಯರ್ ಕೊಟ್ಟೇನ? ಕೊಟ್ಟೆ. ಆಯ್ತಲ್ಲ ಸಿನಿಮಾಕ್ ಮೋಕ್ಷ, ಮೆತ್ತಿಗೆ ಮೆತ್ತಿಗೆ ನೆಲ ಹಳ್ಳಾಗೋ ಬಿಡುತ್ತೆ. ಯಾಕಪ್ಪ ಏನಾಯ್ತು ಕಾಲಿಗೆ? ಹಾಳಾದ್ದು ಹೊಸ ಬೋಡ್ಸು ಸಿಕ್ಕಾಪಟ್ಟೆ ಕಚ್ಬಿಟ್ಟಿದೆ, ಬಾಯಿ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ. ಮದುವೆ ದಿವಸ ಕೂತ್ಕೊಳ್ಳೋ ಜಾಗದಲ್ಲಿ ಗುಳ್ಳೆ ಆಯ್ತಂತೆ. ನಾಳೆ ಪರಮ ಶಿವಯ್ಯನ ಮಗಳು ರಷ್ಯಾದಿಂದ ಬರ್ತಿದ್ದಾಳೆ, ಅವಳ ಎದುರಿಗೆ ಹೀಗೆ ಕುಂಟ್ಕೊಂಡು ಹೋಗಿ ಕೆಲಸ ಕೆಟ್ಟು. ಕೃಷ್ಣ, ಪ್ರಾರಂಭ ಆಯ್ತು ಗುಂಡಿ ಪ್ಲಾನು. ಮ್ಯಾನ್ ಪ್ರಪೋಸಸ್, ಗಾಡ್ ಡಿಸ್ಪೋಸಸ್. ಆ ಪಶಕರದ ಗೂಬೆಗಳು ಬಾರ ಪುಟ್ಟು. ಅಮ್ಮ, ಅಯ್ಯೋ ನಿನ್ ನೆಗದೆ ಬಿದ್ದೋಗ ಬಾರ. ಅಣ್ಣ, ಅಪ್ಪ ಬಾರ. ನೀನ ವೆಲ್ಕಮ್. ಥ್ಯಾಂಕ್ ಯು ವೆರಿ ಮಚ್. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹೌ ಡು ಯು ಸ್ಪೆಂಡ್ ಯುವರ್ ಟೈಮ್ ಇನ್ ರಷ್ಯಾ? ತುಂಬ ಹ್ಯಾಪಿಯಾಗಿತ್ತು. ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು. ಅಲ್ಲ ಗಿರಿಜಾ, ಫಾರಿನಲ್ಲಿ ಬಂದೆ, ಬೇಕಾದಷ್ಟು ಹೊಸ ಹೊಸ ಫ್ಯಾಷನ್ ಎಲ್ಲ ಕಲ್ತ್ಕೊಂಡು ಬಂದಿರ್ತೀಯ ಅಂದ್ರೆ ನಮ್ಮನ್ನೆಲ್ಲ ಡಿಸಪಾಯಿಂಟ್ ಮಾಡ್ಬಿಟ್ಟಲ್ಲೆ. ನಾನು ಫಾರಿನ್ಗೆ ಹೋಗಿದ್ದು ಫ್ಯಾಷನ್ ಕಲಿಯಕಲ್ವಲ್ಲ. ಸರಿ, ಫ್ಯಾಷನ್ ಬೇಡಮ್ಮ, ಅಟ್ಲೀಸ್ಟ್ ಬೆಲೆ ಬಾರೋ ಡ್ರೆಸ್ಗಳಾದ್ರೂ ತರಬಹುದಾಗಿತ್ತಲ್ಲ. ನೋಡು ವಂಜ, ಹೆಣ್ಣಿಗೆ ಬೆಲೆ ಬರೋದು ವೇಷದಿಂದಲ್ಲ, ನಡವಳಿಕೆಯಿಂದ. ಜೀವನದಲ್ಲಿ ನಾವು ಆದಷ್ಟು ಸರಳವಾಗಿರೋದನ್ನು ಕಲಿಬೇಕು. ಏನಿಲ್ಲ, ನೀವಿಷ್ಟು ವಿಶ್ವಾಸದಿಂದ ಬಂದು ಹಾರ ಹಾಕಿ ಕಂಗ್ರ್ಯಾಚುಲೇಟ್ ಮಾಡಿದ್ರು, ನಮ್ಮ ಗಿರ್ಜಾ ಮಾತಾಡದೆ ನಿಂತಿದ್ದಾಳಲ್ಲ ಅದಕ್ಕೆ. ಪಾಪ, ಮಾತಾಡ ಗಿರ್ಜಾ. ನಾಚಿಕೆ ಪಟ್ಕೋತೆ ಪರವಾಗಿಲ್ಲ, ನಾನು ಯಾರು ಅಂತ ಗೊತ್ತಾಗಲ್ವ ಗಿರ್ಜಾ? ಗೊತ್ತಾಗಿಲ್ಲ, ತಂದೆ ಪಾರ್ಟ್ನರು, ಅವರ ತಂಗಿ ಗುಂಡಮ್ಮ, ಅವ್ರ ಮಗ ನಾನು. ಅಯ್ಯಯ್ಯೋ, ನನಗೂ ಅಷ್ಟೇ, ನಿಮ್ಮನ್ನು ನೋಡಿದ್ರೆ ಶತಂಶೋ ಶತಂಶ. ಪರಮಶಿವಯ್ಯ, ನಿಮ್ಮ ಮಗಳು ಜಾತಕನು ನನ್ನ ಮಗನ ಜಾತಕನು ಜೋಯಿಸರು ನೋಡಿ, ತುಂಬಾ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತೇವೆ ಪರಮಶಿವಯ್ಯ. ಸರಿ ಮಿಸ್ಟರ್ ರಾಜರಾವ್,
ಮದುವೆ ನಿಮ್ ಮಗನಿಗೂ ನನ್ ಮಗಳಿಗೆ ಹೊರತು ಜಾತಕ ಜಾತಕಕ್ಕಲ್ಲ. ಅದೆಲ್ಲ ಪರಮಶಿವಯ್ಯ, ಯಾವಾಗ ಈಗೇನ್ ಅವಸರ ಬೀಳಿದ್ರೆ ಅವ್ರು ಹೇಳ್ದಾಗೆ ಗಿರಿಜನ್ನ ಒಂದ್ ಮಾತು ಕೇಳಲಿ. ನನ್ನೇನ್ ದೊಡ್ಡ ಶ್ರೀಮಂತನ ಮಗ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಮ್ಮ ನೀವು. ಹಾಳು ಮಾಡ್ಬೇಕಾದ ಕೆಲಸ ತಾನೇ ನಾನು ಇಲ್ಲಿ ಮಾಡ್ತಾ ಇರೋದು. ಯಾಕೋ ಹೀಗಂತೀಯ? ನಿನ್ ಯಾವತ್ತಾದ್ರೂ ನಾನು ಆಳ್ನಾಗ ನೋಡ್ಕೊಂಡಿದ್ದೀನೇನೋ? ಆ ವಿಚಾರದಲ್ಲೇ ಅಮ್ಮ ನಾನು ತುಂಬಾ ಪುಣ್ಯ ಮಾಡಿರೋದು. ಪ್ರಪಂಚದಲ್ಲಿ ನನ್ನಂತಹ ತಬ್ಲಿಗಳು ಎಷ್ಟೋ ಜನ ಇದ್ದಾರೆ, ಎಲ್ರಿಗೂ ನಿಮ್ಮಂತಹ ತಾಯಿನೇ ಸಿಕ್ಕೋದಕ್ಕೆ ಸಾಧ್ಯನಾ? ಮತ್ತೆ ನೋಡವನ್ನ ತಬ್ಲಿ ಅನ್ನೋದು? ಲೋ ಕೃಷ್ಣ, ನಾನ್ ಬದುಕಿರೋವರೆಗೂ ನೀನ್ ಯಾವತ್ತೋ ತಬ್ಲಿ ಅಲ್ಲ ಕಣೋ. ಅಯ್ಯೋ, ಈಗ ಬಿಸಿಲಲ್ಲಿ ಮಣಂತ ನಿಂತಿದ್ದೀಯಲ್ಲೋ, ಎಲ್ಲ ನಿನ್ ಬಟ್ಟೆ ಅಲ್ಲಿದೆ. ನಾನು ಹಾಕೋದು ನಾನೇ ಹಾಕ್ತೀನಿ. ನೀ ಹಬ್ಬಳಂದೆ ಕೃಷಿ ಕೃಷಿ ಆದೀತು. ಕೈ ಕಾಲು ತೊಳ್ಕೊಂಡು ಬೇಗನ ಊಟ ಮಾಡಕ್ ಬಾ. ಬಾರ ಅಂದ್ರೆ ಕೃಷ್ಣ, ನಿನ್ಗೆ ಇಷ್ಟವಾದ ಕೋಸಂಬರಿ ಚಿತ್ರಾನ್ನ ಎಲ್ಲ ಮಾಡಿದ್ದೀನಿ, ನಾನೇ ಬಡಿಸ್ತೀನಿ. ಕೂತ್ಕೊಳ್ಳಿ ಕೂತ್ಕೊಳ್ಳ ಹೇಳ್ತೀನಿ. ಯಾಕೋ ಹೀಗೆ ನಿಂತ್ಬಿಟ್ಟೆ? ಕೂತ್ಕೊಳ ಎಲ್ಲಿ? ಚೇರ್ ಮೇಲೆ. ಚೇರ್ ಮೇಲೆ ನಾನು ಎಲ್ಲಾದ್ರೂ ಉಂಟೆ ನಮ್ಮ. ನಾನ್ ಇಲ್ಲಿ ಕೂತ್ಕೊಳ್ಳದೆ, ನನ್ ಜಾಗ ಅಲ್ಲಿ ಅಲ್ಲಿ ನಾನು ಕೂತ್ಕೊಳ್ಳ. ನಾ ಹೇಳ್ತಾ ಇದ್ದೀನಿ, ನೀ ಕೂತ್ಕೊಳ. ಅಮ್ಮ ಅಲ್ಲಿ ಕೂತ್ಕೊಂಡು ಊಟ ಮಾಡಿದ್ರು, ಕೂತ್ಕೊಂಡು ಊಟ ಮಾಡಿದ್ರು ಇಲ್ಲಿ ತಾಯಮ್ಮ ಹೋಗೋದು. ಬಡಿಸೋರು ಯಾರು ನೀವು? ಅದು ನನಗೆ ಬಹಳ ಮುಖ್ಯ. ನನ್ಗೆಲ್ಲ ಗೊತ್ತಿದೆ, ನೀ ಸುಮ್ಮನೆ ಕೂತ್ಕೊಳ. ನೀ ಕೂತ್ಕೊಳ್ಳೇ. ಲೋ 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 ಕೃಷ್ಣ, ನೀನು ಒಂದ್ ದಿವಸವಾದ್ರೂ ಡೈನಿಂಗ್ ಟೇಬಲ್ ಅಲ್ಲಿ ಕೂತು ಊಟ ಮಾಡೋದನ್ನ ನನ್ ಕಣ್ ತುಂಬಾ ನೋಡಿ ಆನಂದ ಪಡ್ಬೇಕು ಅಂತ ಆಸೆ ಬಿಡ್ತಾ ಇದ್ದೀನಿ. ಕೂತಪ್ಪ, ನನಗೋಸ್ಕರ ಆದ್ರೂ ಕೂತ್ಕೊಳ್ಳ. ಕೂತ್ಕೊಳ. ನಿಮಗೋಸ್ಕರ ಕೂತ್ಕೋಬೇಕೆ ಅಮ್ಮ? ಕೂತ್ಕೋತೀನಮ್ಮ. ಯಾಕೋ ಯಾಕೋ ಹಾಗೆ ನೋಡ್ತೀಯ? ಊಟ ಮಾಡ. ಅನುಮಾನವೇ ಇಲ್ಲ ಅಮ್ಮ, ನಾನ್ ನಿಜವಾಗಿಯೂ ನಿಮ್ ಮಗನೇ. 9 ತಿಂಗಳು ಹೊತ್ತು ಹೆತ್ತ ತಾಯಿಗಲ್ದೆ ಈ ಪ್ರೇಮ ಇನ್ಯಾರಿಗಮ್ಮ ಇರೋದಕ್ಕೆ ಸಾಧ್ಯ? ನಾನೆಲ್ಲೋ ಮಗುವಾಗಿದ್ದಾಗ ತುಂಬಾ ತಂಟೆ ಮಾಡಿಬಿಟ್ಟಿದ್ದೀನಿ ಅಂತ ಕಾಣುತ್ತೆ. ನಿಮಗೂ ಕೋಪ ಬಂದ್ಬಿಟ್ಟಿದೆ, ನಮ್ಮಮ್ಮನ ಕೈನಲ್ಲೂ ಕೊಟ್ಬಿಟ್ಟಿದ್ದೀರಿ, ಈ ತುಂಟನ್ನ ನೀನೇ ಸಾಕೋಮ್ಮ ಅಂತಾನೂ ಹೇಳ್ಬಿಟ್ಟಿದ್ದೀರಿ. ಆ ಹೇಗಿದೆ ಕಥೆ? ತುಂಬಾ ಚೆನ್ನಾಗಿದೆ. ಯಾಕಮ್ಮ ಯಾಕ ಮಾಡ್ತಾ ಇದ್ದೀರಿ? ನಾನೇನಾದ್ರೂ ತಪ್ಪು ಮಾತಾಡ್ಬಿಟ್ನ? ಇಲ್ವಲ್ಲ, ನೀವು ಊಟ ಮಾಡಪ್ಪ, ಇನ್ನೂ ಸ್ವಲ್ಪ ಕೌಸಬರಿ ತರ್ತೀನಿ. ಯಾರು ಇಲ್ವಲ್ಲ? ಅದ್ ನೋಡಿ ಅಮ್ಮ, ಯಜಮಾನ್ರ ಫೋಟೋನ. ಏನೋ ಬಡವ, ಡೈನಿಂಗ್ ಟೇಬಲ್ ನಲ್ಲಿ ನಾನು ಸರಿಸೆ ಮಾಡುವಾಗ ಕೂತ್ಕೊಂಡು ಊಟ ಮಾಡುವಷ್ಟು ಧೈರ್ಯ ಬಂತೇನೋ ನನಗೆ ಎದ್ದಳ ಮೇಲೆ ಅಂತ ಫೋಟೋ ನೋಡಿ ಹೆದರ್ಕೊಂಡ್ಬಿಟ್ಟು. ಏನೋ ಹುಚ್ಚಪ್ಪ, ನಿಮ್ಮದಿಯ ಕೂತ್ಕೊಂಡು ಊಟ ಮಾಡ. ಅಮ್ಮ ಸ್ವಲ್ಪ ಹಾಗೆ ಬನ್ನಿ. ಯಾಕೋ
ಫೋಟೋ ಗಡ್ಬಗ್ ನಿಂತ್ಕೋಬೇಕೇನ? ಸರಿ, ಈಗ್ಲಾದ್ರೂ ಕುತ್ಕೊಂಡು ಊಟ ಮಾಡಿ. ನನಗೊಂದೇ ಒಂದು ಆಸೆ. ಏನು ಅದು? ನಿಮ್ಮ ಹತ್ರ ಹೇಳು, ನಾನು ನಡೆಸ್ಕೊಡ್ತೀನಿ. ಸಾಧ್ಯ ಆಗೋಲ್ಲ ಬಿಡಿ ಅಮ್ಮ. ಯಾಕೆ ಸಾಧ್ಯಿಲ್ಲ? ಅದರಿಂದ ಎಷ್ಟು ಕಷ್ಟವಾದರೂ ಚಿಂತೆ ಇಲ್ಲ, ನಿನ್ನ ಆಸೆ ನಾನು ಪೂರೈಸ್ತೇನೆ. ಹೇಳಪ್ಪ. ಮುಂದಿನ ಜನ್ಮದಲ್ಲಾದರೂ ನಿಮ್ಮ ಹೊಟ್ಟೆಲೇ ಹುಟ್ಟಿ ನನ್ನ ತೃಪ್ತಿ ಆಗೋ ಹಾಗೆ ನಿಮ್ಮ ಸೇವೆ ಮಾಡಿಬಿಡ್ಬೇಕು ಅಂತ ನನ್ನ ಆಸೆ. ಯಾರನ್ನು ಕೇಳೋ ಇಲ್ಲಿ ಬಂದು ಕೂತ್ಕೊಂಡೆ? ನಾ ಹೇಳಿದೆ ಕಣ. ಕೃಷ್ಣ, ಈಗ ಕೂತ್ಕೊಂಡು ಊಟ ಮಾಡು, ಕೂತ್ಕೊಂಡೆ. ಬರ್ತಾ ಬರ್ತಾ ಈ ಮನೇಲಿ ಆಳು ಕಾಳು ಯಜಮಾನ ಎಲ್ಲ ಒಂದೇ ಆಗ್ಬೇಕು. ಸೋಮು, ಮಾತು ಮಾತುಗೂ ನೀನು ಅವನ ಆಳು ಕೆಲಸವನ್ನು ಅಂತ ಹೇಳಿಸೋದು ನಂಗೆ ಸ್ವಲ್ಪ ಕೂಡ ಚೆನ್ನಾಗಿ ಕಾಣಲ್ಲ ಕಣ. ಬೇಡ ಅಮ್ಮ, ಕರೆದು ತಲೆ ಮೇಲೆ ಕೊಡ್ಸ್ಕೊ. ಇವನೇ ನಿನ್ನ ಹೆತ್ತ ಮಗನ, ನೀನು ಹೀಗೆಲ್ಲ ಮಾಡೋದು ನೋಡಿದ್ರೆ ನಾಳೆ ಆಸ್ತಿಲೂ ಭಾಗ ಕೊಟ್ಬಿಡ್ತೀಯ ಏನೋ? ಬೇಷ ಮಗನೇ, ಇನ್ನು ಹತ್ತು ಸತಿ ಹೇಳೋ ಮಾತ್ರ. ಏನ್ ಯಜಮಾನ್ರೆ, ಇಲ್ಲಿವರೆಗೂ ಬೆಳೆಸ್ಬಿಟ್ರ ಸಂಪಾದನ? ಓಹೋ, ತಾವು ಬರ ಹೇಳಿದ್ರಿ ಕಾಣುತ್ತೆ. ಏಯ್ ಹೋಗ್ರಾತೆ, ನೋಡಿಕ ಮಾಡಿದ್ದಾರೆ, ಪೂರ್ತಿ ಊಟ ಮಾಡಲಿ ಬಿಡಿ. ಗೌರಿ, ಚಪ್ಪಲಿ ಇರೋದು ಅಲ್ಲಿ ಇಲ್ಲ. ಕೃಷ್ಣ, ಬೇಕಾದ್ರೂ ದೂರ ಮಾಡ್ಬಿಡ್ಬಹುದು. ನಿಮ್ಮ ಹೃದಯದಿಂದ ನಾನು ದೂರ ಮಾಡೋದಕ್ಕೆ ಈ ಜನ್ಮದಲ್ಲಿ ಯಾರಿಂದಲಾದ್ರೂ ಸಾಧ್ಯವಿಲ್ಲಮ್ಮ. ನೀವು ಅಲ್ಬೇಡಿ, ನನ್ನ ಕೊನೆ ಉಸಿರಿರೋವರೆಗೂ ನಿಮ್ಮ ಸೇವೆ ಮಾಡ್ಕೊಂಡು ನಿಮ್ಮ ಕಣ್ಣೆದುರಿನಲ್ಲೇ ನಾನು ಇದ್ದೆ. ಹೌದಮ್ಮ, ಹೌದಮ್ಮ. ಗಿರಿಜಾ ಫಾದರ್, ನೀವು ನೋಡಿದ್ರೆ ಇನ್ನೂ ರೆಡಿ ಆಗೋದಲ್ಲೇ. ಏನು ಇದು ಶೂ ಹೀಗಿದೆ, ಬರೀ ಧೂಳು. ಯಾರು? ನಮ್ಮ ಮನೆ ಆಳು. ಆಳು ಮಾಡ್ಬೇಕಾದ ಕೆಲಸ. ಏನ ಮುಖ ನೋಡ್ತಿದ್ಯಾ? ಅವನ್ ತುಳಿತೀಯಲ್ಲೋ. ಸರಿಯಾಗಿ ಕೆಲಸ ಮಾಡಿದ್ರೆ ತುಳಿಯೋದೇನು? ಒದಿತೀನಿ. ಯಾಕಮ್ಮ ಕಣ್ಣಲ್ಲಿ ನೀರು? ಅಲ್ಲಮ್ಮ, ತಾಯಿ ತನ್ನ ಮಗನ ರಾಜ ಅಂತ ಕರೆದ ತಕ್ಷಣ ಅವನು ರಾಜ್ಯನೇ ಆಳೋದಕ್ಕೆ ಸಾಧ್ಯ ಏನಮ್ಮ? ಹೋದ ಜನ್ಮದಲ್ಲೆಲ್ಲೋ ನಾನು ನಿಮ್ಮ ಮಗನಾಗಿ ಹುಟ್ಟಿದ್ದೆ ಅಂತ ಕಾಣದೆ. ನನಗೆ ಪ್ರೀತಿ ಸಾಕಮ್ಮ. ಎಷ್ಟೇ ಆದರೂ ಅವ್ರ ಯಜಮಾನರು, ನಾನು ಆಳು. ಸಾಕು ಸುಮ್ಮನೆ, ನನಗೆ ಉಪದೇಶ ಮಾಡೋಕೆ ಬರ್ತಿದ್ದಾರೆ. ನಮ್ಮನ್ ಮಾತ್ರ ಅರ್ಜೆಂಟ್ ಮಾಡ್ಬಿಟ್ರು, ಇನ್ನು ಯಾರು ಬರ್ಲಿಲ್ವಲ್ಲ. ಸರೋಜ, ಕುಳ್ಳ ಬರ್ತಿದ್ದಾನೆ, ಚೆನ್ನಾಗಿ ಫುಲ್ ಮಾಡು. ಇನ್ನು ಬರ್ಲೇ ಇಲ್ವಲ್ಲ, ಕಾರ್ ಇಲ್ಲೇ ಇದೆ, ಅವಳ ಪತ್ತೆ ಇಲ್ವೇ? ನಿಮಗೆಲ್ಲ ಕಣ್ ಕಾಣಿಸಲ್ಲ ಅಂತ ಕಾಣುತ್ತೆ. ಎಲ್ಲಾದ್ರೂ ಹೋಗ್ಬಿಟ್ಟೇನೆ, ಕನ್ನಡಕ ಹಾಕೊಂಡ್ ಬನ್ನಿ. ಕೂತನ್ನ ಕೊಂಕಳಲ್ಲಿ ಎತ್ಕೊಂಡು ಊರೆಲ್ಲ ಸುತ್ತದ್ರಂತೆ. ನಮ್ ಗಿರ್ಜಾ ನಮ್ ಪಕ್ಕದಲ್ಲೇ ಇದ್ದಾಳೆ ಅಲ್ಲ. ಯಾಕ್ರೆ ಎಲ್ರು ನೆಚ್ಚಿದ್ದೀರಿ? ಗಿರ್ಜಾ ಚೆನ್ನಾಗ್ ಫೋನ್ ಮಾಡಿದೆ. ಮಿಸ್ಟರ್ ಕುಳ್ಳಿನ ಫೋನು ಇಲ್ಲೇ ಇದ್ದಾರೆ. ಫೋನು ತಾವೇ? ನಾನು ನಾನೇ ಇದ್ದಾರೆ ಫೋನು. ಇವಳು ಗಿರ್ಜ ಅಲ್ಲ, ವನಜ. ಎಲ್ಲ ಸುಳ್ಳು ಹೇಳ್ತಾ ಇದೀರ, ನಾನೇ ಕೇಳ್ಬಿಡ್ತೀನಿ. ಏನು, ನೀನು ವನಜಾನಾ? ಹೌದು, ನಾನು ಗಿರಿಜಿಯ ಸೋದರತ್ತೆ ಭಾವಮ್ಮ. ಇದ್ರ ತಮ್ಮನ ನಾನೇ ಚಿಕ್ಕಪ್ಪನ ಮಗಳು. ನನಗೆ ಮೊದಲೇ ಗೊತ್ತಿತ್ತು, ನೀವೆಲ್ಲ ಗೊತ್ತಿಲ್ಲ ಅನ್ಕೊಂಡ್ಬಿಟ್ರ. ನಾನು ಇವಳಿಂದ ಬಹಳ ದಿವಸ ಮಾಡ್ತಾ ಇದ್ದೆ. ಹಾರ ಹಾಕಕ್ ಒಂದ್ ಚಾನ್ಸ್ ಬೇಕಾಗಿತ್ತು, ಅವತ್ತು ಮುಹೂರ್ತ ಸಿಕ್ಬಿಡ್ತು, ಹಾರ ಹಾಕ್ಬಿಟ್ಟೆ. ಅಲ್ವೇನೆ ಗಿರಿಜ ಏನಂಗೆ?
ಇರೋರಿಬ್ರು ಯಾಕೆ? ಆಹಾ, ಒಳ್ಳೆ ಸಿನಿಮಾ ಸ್ಟಾರ್ ಭಾರತಿ ಇದ್ದಾಗಿಲ್ಲ. ಏ ಮಿಸ್ಟರ್, ಏನಪ್ಪ ಆ ಊರ್ವಶಿನ ಸ್ವಲ್ಪ ಈ ಕಡೆ ಕಳಿಸ್ತೀಯ? ನಿನಗೆಲ್ಲೋ ಗ್ರಹಚಾರ ಕೆಟ್ಟಿದೆ ಅಂತ ಕಾಣಿಸುತ್ತೆ. ಏನಲೇ ಕುಳ್ಳ 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 ಅಂತೇನಲೇ ದಡಿಯ ಹೋಗ್ರಿ. ನೀವ್ಯಾಕೆ ಇಷ್ಟು ಹೆದರ್ಕೊಳ್ತೀರಿ? ನೀವ್ ಗಂಡ್ಸಲ್ಲ, ಹೋಗ್ರಿ ಅಂದ್ರೆ. ಯಾಕಿಷ್ಟ ಅವಸರ? ಯಾಕಪ್ಪ ಯಾಕ್ರ ಹುಡುಗಾಟ ಆಡ್ತಿದ್ದೀರಾ? ಯಾರಾದ್ರೂ ಹತ್ರಕ್ಕೆ ಬಂದ್ರಿ, ಒಬ್ಬೊಬ್ಬರ ಹಾಲ್ ಮುರಿದು ಕೈ ಕೊಟ್ಟು ಕಳಿಸ್ತೀನಿ. ಮೂಗ್ ನೋಡು, ಆಹಾ ಅವಳ ಹಲ್ಲು ನೋಡು, ಎಕ್ಸಲೆಂಟ್. ಸೊಂಟ ನೋಡು, ಆಹಾ ಕಣ್ಣಳು, ಅವಳ ಕಣ್ಣು, ಅವಳ ಸೊಂಟ, ಅವಳ ಮೂಗು, ಅವಳ ಹಲ್ಲು ಎಲ್ಲ ಚೆನ್ನಾಗಿದೆ ಅಲ್ಲ. ಆಮೇಲೆ ಇನ್ನೇನು ಚೆನ್ನಾಗಿದೆ? ಹಿಡ್ಕೊಂಡಿದ್ದ ಕೊಯ್ದಾ 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 ಕೊಯ್ದಾ
ತುಂಬಾ ಚಿರರಣಿ. ನೀನು ಅಂತ ಕೇಳದೇ ಇರೋ ಈ ಜಾಗದಲ್ಲಿ ನೀವು ಬರ್ದೇ ಹೋಗಿದ್ರೆ ನಮ್ ಗತಿ ಏನಾಗೋದು? ಇನ್ನೇನಾಗುತ್ತಿತ್ತು? ಹಿತಾಪತಿ ನಿನ್ನ ಪಾದವೇ ಗತಿ ಅಂತ ಆಗ್ತಾ ಇತ್ತು. ನಮ್ಮ ಟೇಬಲ್ ಮೀಲ್ಸ್ ಏನು ಪ್ರಯೋಜನ ಇಲ್ಲ. ಟೇಲರ್ ಅಂಗಡಿ ಮುಂದೆ ಇರೋ ಅಲಂಕಾರದ ಬೊಂಬೆ. ಯಾಕೋ ಜೋರ್ಮ ನೋಡು, ಇಷ್ಟೊತ್ತಂಕ ನೀನ್ ಹಿಡ್ಕೊಂಡು ಅವರೆಲ್ಲ ತದಕ್ತಾ ಇದ್ರಲ್ಲ, ಅವಾಗೆಲ್ಲ ಹೋಗಿತಿ ಪೌರ್ಷ. ನೋಡ್ಯ ನಮ್ಮ ಕೃಷ್ಣ ಹಾಗೆ ಬಂದ, ಎಲ್ರು ಒಳ್ಳೆ ಗಾಳಿ ಪಟ ಆಡಿಸ್ದಾಗ ಆಡಿಸ್ಬಿಟ್ಟ. ಅವನು ಆಡಿಸ್ತಿದ್ದ, ಪಾಪ ಅವನಿಗೆ ಜಾಗ ಸಾಕಾಗ್ಲಿಲ್ಲ. ಅಲ್ಲ ಕೃಷ್ಣ, ಯಾಕ ಬಂದ ನೀನಿಲ್ಲಿ ಇಷ್ಟೊತ್ತಂಕ? ನೀನು ಮಾಡಿ ಹಾರಾಗ್ದಿಲ್ಲಪ್ಪ, ಅದನ್ನ ನೋಡಕ್ ಬಂದ. ಪುಟ್ಟು, ನೀವು ಪರ್ಸ್ ಮರ್ತ್ಬಿಟ್ಟು ಬಂದಿದ್ರಿ, ಗುಂಡಮ್ ನೋಡ್ ಕೊಟ್ಬಿಟ್ಟು ಬಾ ಅಂತ ಹೇಳಿ ಕಳಿಸ್ರು. ಅದಕ್ಕೆ ಬಂದೆ. ಆ ಟ್ರಾನ್ಸಿಸ್ಟರು ಫ್ಲಾಸ್ಕು ಎಲ್ಲ ತೆಗೆದು ಕಾರ್ನಲ್ಲಿ ಇಡು, ನಡೆಯ. ಉತ್ತರನ್ ಪೌರ್ಷ ಒಲೆ ಮುಂದೆ ಅಂದ ಹಾಗೆ ನಮ್ ಸೋಮು. ಸೀಮಣ್ಣ, ಪುಟ್ಟು ಇವ್ರು ಯಾರು ಅಂತ ಹೇಳಲೇ ಇಲ್ಲ. ಹೇಳಲೇಬೇಕಾ? ಅವನು ಅನಾಥ, ಚಿಕ್ಕ ವಯಸ್ಸಿಂದ ನಮ್ಮಲ್ಲೇ ಬೆಳೆದಿದ್ದಾನೆ, ನಾವೆಲ್ಲ ಅಂತಮ್ಮದ ಹಾಗೆ. ಹೆಸರು ಕೃಷ್ಣ. ಕೃಷ್ಣ, ಕೃಷ್ಣ, ಅರ್ಥವಾಯ್ತು ಅರ್ಥವಾಯ್ತು. ನೋಡಿ ಮಿಸ್ ಗಿರ್ಜಾ, ನಮ್ ಕೃಷ್ಣ ಅಂತ ಅವನು ಲಕ್ಷದಲ್ಲಿ ಒಬ್ಬ ಕೂಡ ಸಿಗಲ್ಲ. ಅವನಿಗೇನಾದ್ರೂ ನೀವು ಪರಮೇಶ್ವರಯ್ಯನವ್ರ ಮಗಳು ಅಂತ ಗೊತ್ತಾದ್ರೆ ನಿಮ್ ಹತ್ರ ಕೂಡ ಸುಳಿಯಲ್ಲ. ಯಾಕೆ? ಯಾಕೆಂದ್ರೆ ಕೃಷ್ಣ ಅದೇ ಬರ್ತಾ ಇದ್ದಾನೆ. ಎಲ್ಲ ಆಮೇಲೆ ಹೇಳ್ತೀನಿ, ಸುಮ್ಮನೆ ಒಂದು ತಮಾಷೆ ಮಾಡ್ತೀನಿ. ಕೃಷ್ಣ, ಕೃಷ್ಣ ನೋಡು, ಇವರು ಮಿಸ್ ಗಿರ್ಜಾ ಅಂತ, ಪರಮಶಿವಯ್ಯನವ್ರ ಮಗಳು, ಎಂ ಎಸ್ ಸಿ ಫಾರಿನ್ ರಿಟರ್ನ್. ನಿನ್ನ ಸಾಹಸಕ್ಕೆ ಬಹಳ ಅಲ್ವೇ ಮಿಸ್ ಗಿರ್ಜಾ. ನಾನು ಪ್ಲೀಸ್ ಟು ಮೀಟ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಆಕೆ 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 ವರಜಾ ಅಂತ, ಚಿಕ್ಕ ವಯಸ್ಸಿಂದ ಇವ್ರ ಮನೇಲಿ ಬೆಳೆದಿದ್ದಾಳೆ, ಹೇಳಿದ ಕೆಲಸ ಮಾಡ್ಕೊಂಡಿದ್ದಾಳೆ. ಎಲ್ಲ ನಿನ್ ಸರ. ನಮಸ್ಕಾರ. ವರಜಾ ಅಮ್ಮವ್ರೆ, ನಾನು ಪುಟ್ಟವ್ರ ಜೊತೆ ಸ್ಕೂಟರ್ ಹೋಗ್ತೀನಿ, ನೀನು ಇವ್ರನ್ನ ಡ್ರಾಪ್ ಮಾಡಿ ಮನೆ ಕರ್ಕೊಂಡು ಹೋಗು. ಸರಿ ಅಮ್ಮವ್ರೆ. ಕಮಾನ್ ಪುಟ್ಟು. ಓಕೆ ಮೇಡಮ್. ನೀನ್ ಅವ್ರ ಜೊತೆ ಬಾರಯ್ಯ, ನಮ್ ಮೇಡಮ್ ಕರಿತಾ ಇದಾರೆ, ನಾನ್ ಹೋಗ್ಬೇಕು. ಮೇಡಮ್ ಬನ್ನಿ, ಹೋಗೋಣ. ಥ್ಯಾಂಕ್ಸ್, ನನ್ನ ಸೈಕಲ್ ಇದೆ, ಅದರಲ್ಲಿ ಬರ್ತೀನಿ. ಎಲ್ಲಾದ್ರೂ ಉಂಟೆ ಗುಂಡಮ್ನವ್ರ, ಅರ್ಧರಾತ್ರಿ ಹೊತ್ತಿನಲ್ಲಿ ಮನೆಯನ್ನು ನುಗ್ಗಿ ಅಕ್ಕಿ ಸಕ್ಕರೆ ದೋಚ್ಕೊಂಡು ಹೋಗ್ತಾ ಇದ್ದಾನೆ ಪಡವಾ. ಇವನ್ನ ಸುಮ್ಮನೆ ಬಿಡೋಣ ಅಂದ್ರೆ, ನಿನ್ನ ಕಂಬ ಕಟ್ಟಿ ನಾಲ್ಕು ಬಿಗತ ಬಿಗದ್ರೆ ಅವಾಗ ಬಾಯ್ ಬಿಡ್ತೀನಿ. ನಾನ್ ಕದಿರಲಿಲ್ಲ. ಮತ್ತೆ ಗುಂಡಮ್ನವ್ರೆ ಮಾರ್ಕೊಂಡು ಬಂದ್ ಕೊಟ್ರು. ಗುಂಡಮ್ನವ್ರು ನಮ್ ಗುಂಡಮ್ನವ್ರು. ರಾಮ 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 ರಾಮ. ಗುಂಡಮ್ನವ್ರೆ ನಿನ್ನೆಲ್ಲೇ ಚಾಡಿ ಹೇಳ್ತಾ ಇದ್ದಾರೆ. ಏನಲ್ಲೇ ಅವ್ರನ್ನೇನು ಅಂತ ತಿಳ್ಕೊಂಡಿದ್ಯೋ, ಅಕ್ಕಪಕ್ಕದ ಮನೆಯವರು ಇವತ್ತಿನ ದಿವಸ ಅವ್ರ ಹೆಸರೇಳಿ ದೀಪ ಹಚ್ಚಿದ್ದಾರೆ. ಆಟೋ ಅಂತಹ ಮಹಾತಾಯಿ ಅವರು ನಮ್ ಗುಂಡಮ್ನವ್ರು. ರಾಮ ರಾಮ. ಗುಂಡಮ್ಮನವರೇ ಅಲ್ಲಮ್ಮ, ಇವನೇನ್ ಮಾಡಿದ ಗೊತ್ತಾ? ಕಳ್ಸವನ ಹೋಗು, ಕೊಟ್ಟು ಬಿಟ್ಟು ಹೋಗೋದೇ ಹೋಗೋದೇ. ಇನ್ನೊಂದ್ಸಲ ಈ ಕೆಲಸ ಏನಾದ್ರು ಮಾಡಿದ್ರೆ ನಿನಗೆ ನಿನ್ಗೆ ಹೇಳ್ಕೊಟ್ಟವ್ರು ಇಬ್ರಿಗೂ ಸ್ವಂತ ಅಮರ್ಸ್ ಬಿಡ್ತೇನೆ. ಅವ್ರಿಗೇನಾದ್ರೂ ಎಚ್ಚರವಾದ ಮೈ ಮೂಳೆ ಮುರಿದು ಬಿಟ್ಟಾರೆ. ಹೌದಲ್ವೇ, ಮೈ ಮೂಳೆ ಮುರಿದು ಬಿಡ್ತಾರಲ್ಲ. ಸರಿ ಹೋಗ್ತೀನಿ ನಾನು. ಕೃಷ್ಣ ಮಲಿಕ ನಡೀರಿ ಗುಡ್ಡಪ್ಪ. ಈ ಪ್ರಾರಬ್ಧ ಎಲ್ ಬಂದು ಸೇರ್ಕೊಳ್ತಪ್ಪ ನನ್ ಭಾಗಕ್ಕೆ ಮೂಲವಾಗಿ ನಿನ್ ನಾಯತಿನ ನಿನ್ ನೆಗದ್ ಛಾಯ ನಿನ್ ಆಪತ್ ಬಂದು ಶಾಪೆಲ್ಲ ಒಟ್ಕೊಂಡು. ಸಾಕೆ, ನೀನು ಶಾಪ ಹಾಕದಷ್ಟು ಅವನ ಶ್ರೇಯಸ್ ಇನ್ನು ವೃದ್ಧಿ ಆಗುತ್ತೆ ಕಣೆ. ಅಲ್ವೇ ನಿನಗೇನು ಬರ ಬಂದಿದೆ ಅಂತ ಆ ಪಕ್ಕದ ಮನೆ ಹುಡುಗನ ಕೈಲಿ ನಿನ್ನ ಮಾನ ಮರ್ಯಾದಿನೆಲ್ಲ ಮಾರ್ಕೋತೀಯೇ. ಇಷ್ಟ ಅದು ಸರಿ ನಿನ್ನಿಷ್ಟವೇ. ಆಯ್ತು, ಇಬ್ರು ಬಿದ್ಕೋಣಪ್ಪ.
ಇರ್ತೀಯಾ? ಏನು ಅಮ್ಮ, ಅವರು ತುಂಬಾ ಆಳವಾಗಿ ಯೋಚನೆ ಮಾಡ್ತಿರೋ ಹಾಗಿದೆಯಲ್ಲ. ಯೋಚನೆ ಏನಿಲ್ವಲ್ಲ, ನನ್ನ ಹತ್ರ ಸುಳ್ಳು ಹೇಳಿ ತಪ್ಪಿಸ್ಕೊಳಕಾಗಲ್ಲ. ನಿನ್ ಮುಖನ ಹೇಳ್ತಾ ಇದೆ, ನಿನ್ನ ಹೃದಯದಲ್ಲಿ ಏನಿದೆ ಅಂತ. ನನ್ನ ಹತ್ರ ಮರೆಮಾಚಬೇಡಿ, ನಿಜ ಹೇಳು. ನೋಡು ಮಂಜ, ಕೃಷ್ಣ ಅವ್ರು ನೋಡ್ದಾಗ್ಲಿಂದ ನನಗ್ ತಿಳಿದೇನೆ, ನನ್ನ ಮನ್ಸು ಅವ್ರ ಬಗ್ಗೆ ಯೋಚಿಸ್ತಿರುತ್ತೆ. ಅವ್ರನ್ನ ನೋಡ್ಬೇಕು, ಮಾತಾಡ್ಬೇಕು ಅನ್ಸುತ್ತೆ ಕಣೆ. ನಾನು ಪುಟ್ಟು ಮನಸ್ಸೋದ ಹಾಗೆ ನೀನು ಕೃಷ್ಣನ್ ಮನಸ್ಸೋದ್ಬಿಟ್ಟಿಯಾ? ಅವ್ರನ್ನ ನೋಡ್ಬೇಕು ಅಂದ್ರೆ ಎಲ್ಲಿ ನೋಡೋದು, ಹೇಗ್ ನೋಡೋದೆ? ಇದಕ್ಕೆ ಇಷ್ಟು ಯೋಚನೆ? ಅವರು ದಿನಾ 4 ಗಂಟೆಗೆ ಜಯನಗರದ ಹಣ್ಣಿನ ಅಂಗಡಿಗೆ ಬರ್ತಾರೆ, ಅಲ್ಲೇ ನೋಡಿದ್ರಾಯ್ತು. ಹಾಗಾದ್ರೆ ನಾಳೆ ಅಲ್ಲಿಗೆ ಹೋಗೋಣವಾ? ನಾನ್ ಬರಲ್ಲಪ್ಪ. ಪ್ಲೀಸ್, ಚಿನ್ನ ಮರೆಯಲ್ಲ. ಬರ್ಬೇಕಾ? ಸರಿ ಬರ್ತೀನಿ. ಏ ಮಂಜ, ಅವ್ರಿನ್ನೂ ಬರ್ಲಿಲ್ವಲ್ಲೇ? ಆತುರ ಅಮ್ಮ ಅವ್ರು ಬರೋ ಹೊತ್ತಿಗೆ ಕಾದು ನಿಂತಿರ್ತಾರೆ ಅಂತ ಹೇಳದ್ನಾ? ಮತ್ತೆ ಸ್ವಲ್ಪ ಹೆಚ್ಚು ಕಮ್ಮಿ ಬರ್ತಾರೆ. ಗಿರಿಜಾ, ಆ ಅಂಗಡಿಯವ್ರ ಹತ್ರನೇ ದಿನಾ ಆತ ಹಣ್ಣು ಕೊಂಡ್ಕೊಳ್ಳೋದು. ಅಲ್ಲೋಡೆ, ಅವರೇ ಬರ್ತಿದ್ದಾರೆ. ಬೇಕು ಅಂತಿರೋಳು ನೀನು, ನಾನಲ್ಲ. ನಮಸ್ಕಾರ. ನಿನ್ ಹೆಸರು ಅನುಜ ಅಲ್ಲ? ಹೌದು. ಇದೇ ನಿಲ್ಲಿಸ್ಕೊಂಡ್ಬಿಟ್ಟೆ. ಹಣ್ಣು ತಗೊಂಡು ಹೋಗೋಣ ಅಂತ ಬಂದೆ. ಹಣ್ಣು ಮತ್ತೆ ಹಣ್ಣಂಗಡಿ ಇಲ್ಲದೆ ನೀನ್ ಇಲ್ಲಿ ನಿಂತ್ಕೊಂಡ್ಬಿಟ್ಟಿದ್ಯಾ? ಸುಮ್ನೆ ನಿಂತ್ಕೊಂಡಿದ್ದೀನಿ. ನಡಿ ಹೋಗೋಣ, ಬನ್ನಿ ಬನ್ನಿ ಬನ್ನಿ. ಎಷ್ಟಪ್ಪ ಡಜನ್ ಕಿತ್ತಲೆ ಹಣ್ಣು? ರುಚಿ ನೋಡಿ ಸ್ವಾಮಿ. ಸ್ವಾಮಿ ಡಜನ್? ಡಜನ್ 3 ರೂಪಾಯಿ. ಹೌದು ಸ್ವಾಮಿ. ವಾ ಅರೆ ಆಸಾಮಿ, ನೀನು ಪರವಾಗಿಲ್ಲ, 1.5 ರೂಪಾಯಿ ಕೊಡ್ತೀನಿ. ಸ್ವಾಮಿ ಅಸಲೇ 2.5 ಇದೆ. 1.5 ರೂಪಾಯಿ ಹೇಳಿದ್ದೆ ಜಾಸ್ತಿ ನನಗೆ ಗೊತ್ತಾ? ಯಾಕೆ ಚೌಕಾಸಿ, ತಗೊಳ್ಳಿ. ಪರವಾಗಿಲ್ಲ, ನೀನು ಎಷ್ಟು ತಲೀಸಾಗಿ ಹೇಳ್ತಾ ಇದ್ದೆ ತಗೊಳ್ಳಿ ಅಂತ. ಅಮ್ಮವ್ರೆ, ನಾಳೆಯಿಂದ ನಿಮ್ಮ ಯಜಮಾನ್ರು ಕರ್ಕೊಂಬರ್ಬೇಡಿ ವ್ಯಾಪಾರಕ್ಕೆ, ದಿನ ಚೌಕಾಸಿ ಮಾಡ್ತಾನೆ ಇರ್ತಾರೆ. ಅಯ್ಯೋ ಅಯ್ಯೋ, ನಿನ್ ಮನೆ ಕಾಯುವಾಗ ಕೇಳ್ದೆ ಅವ್ನು ಹೇಳದ್ ಮಾತನ್ನ. ಅವನು ನನ್ನ ನಿಮ್ ಯಜಮಾನ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಯಾರಾದ್ರೂ ಕೇಳ್ದೆ ಏನ್ ಅನ್ಕೋತ, ನನಗಂತೂ ನಾಚಿ. ಎರಡು ಡಜನ್ ಕಿತ್ಲೆ ಹಣ್ಣು, 1 ಡಜನ್ ಆಪಲ್ ಕೊಡಪ್ಪ. ನನಗೊಂದು 1.5 ಡಜನ್ ಕಿತ್ಲೆ ಹಣ್ಣು, 1/2 ಡಜನ್ ಆಪಲ್ ಕೊಡಪ್ಪ. ಅಲ್ಲ ಕೆಲಸ ತಾಳು ಅಂತೀಯ ನೀನು, ಹಣ್ಣು ತಗೊಂಬರೋದಕ್ಕೆ ಇಷ್ಟು ದೊಡ್ಡ ಕಾರ್ನಲ್ಲಿ ಕಳ್ಸ್ಕೊಟ್ಬಿಡ್ತಾರೋ ನಿನ್ನ? ನಾನ್ ತಾನೇ ಡ್ರೈವ್ ಮಾಡ್ಕೊಂಡು ಬರ್ತೇನೆ. ನೀನ್ ಡ್ರೈವ್ ಮಾಡ್ತೀಯಾ? ಹೌದು. ನಿನ್ ಡ್ರೈವಿಂಗ್ ಬರುತ್ತಾ? ಯಾಕೆ, ಕೆಲ್ಸದ ಆಳೋದ್ ಮೇಲೆ ಎಲ್ಲ ಕೆಲ್ಸಾನು ಕಲ್ತ್ಕೊಂಡಿರ್ಬೇಕು. ಬನ್ನಿ ಕೂತ್ಕೊಳ್ಳಿ, ಮನೆ ಹತ್ತಿರ ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ, ನಾನ್ ನಡ್ಕೊಂಡೆ ಹೋಗ್ಬಿಡ್ತೀನಿ. ಪರವಾಗಿಲ್ಲ, ಬಂದ್ ಕೂತ್ಕೊಳ್ಳಿ, ಆ ಕಡೆ ಬನ್ನಿ. ಸಾರಿ. ಅಲ್ಲ ಮತ್ತೆ ಯಾವಾಗ ಸಿಗ್ತೀರಿ? ಹಾಗ ಕೇಳಿದ್ರೆ ನಾನೇನ್ ಹೇಳಿ? ಹಾಗೆ ತಿರುಗಾಡ್ಕೊಂಡು ನಮ್ಮ ಮನೆ ಕಡೆ ಬನ್ನಿ, ನೋಡ್ತೀವಿ. ಪರಮಶಿವ ಏನ್ ಮಗಳು ಗಿರಿಜಾ, ನಮ್ ಕೃಷ್ಣ. ಥ್ಯಾಂಕ್ ಯು ವೆರಿ ಮಚ್. ಸೋಮ
ಕರೆದ್ರಪ್ಪ. ನಿತ್ಯ 10 ಗಂಟೆ ಮೇಲೆ ಊಟ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೆ? ಕಾಲೇಜ್ಗೆ. ಕಾಲೇಜ್ ಹೋಗ್ತಾ ಇದೀಯ? ಹೌದಪ್ಪ. ಈ ಟರ್ಮ್ ಒಂದು ಫೀಸ್ ಕಟ್ಟಿದ್ಯಾ? ಕಟ್ಟದೆಪ್ಪ. ಸುಳ್ಳು ಹೇಳ್ತಾ ಇದೀಯಾ? ಬೇಕಾದ್ರೆ ನನ್ ಕೊಂದ್ರಿ, ಹುಟ್ಟದ ಮಕ್ಕಳನ್ನೆಲ್ಲ ಕೊಲೆ ಮಾಡಕ್ ಮಾತ್ರ ನಾನು ಬಿಡಲ್ಲ. ಏನಂದೆ? ನನ್ ಕಂದನ್ ಕೊಲೆ ಮಾಡಕ್ ಬಿಡಲ್ಲ. ಅವನೇನ್ ತಪ್ಪು ಮಾಡ್ದ ಅಂತ ಹೀಗೆ ಹೊಡಿತಿದ್ದೀರಿ? ಅವನೇನು ಕಾಲೇಜ್ಗೆ ಹೋಗಿಲ್ಲ. ಹೌದೇನು ಸೋಮು? ಯಾವ ನಮ್ಮ ಹೇಳಿದ್ದು? ಆ ಕೃಷ್ಣ ಹೇಳಿರ್ಬೇಕು. ಅವನ ಯಾಕೋ ಹೇಳ್ತಾನೆ, ಆಡು ಕಾಳುಗಳು ಮಾತು ಕೇಳ್ಕೊಂಡು ಮಗನ ದಂಡಿಸುವಷ್ಟು ಮುಟ್ಟಾಳ್ನಲ್ಲ ನಾನು. ನಿನ್ನ ಕಾಲೇಜ್ ಪ್ರಿನ್ಸಿಪಾಲ್ ಹೇಳಿದ್ದಾರೆ ನನಗೆ. ಅವ್ರಿಗೆ ಇನ್ನೇನು ಕೆಲಸ? ಮಾಡೋ ಕೆಲಸ ಮಾಡಿಬಿಟ್ಟು ಅವನಂತೀಯ ರಾಸ್ಕಲ್. ಹೊಡಿಬೇಡಿ ಅಂದ್ರೆ ಅವನೇನೋ ತಿಳಿದೇ ತಪ್ಪಾಡ್ಬಿಟ್ಟ. ಹೀಗೆ ಹೊಡಿತಿದ್ರೆ ಅವನ ಗತಿ ಏನಾಗ್ಬೇಕು? ಗೊತ್ತಿದ್ದು ಗೊತ್ತಿತ್ತು, ಹೀಗೆ ಬಂಟನೆ ಮಾಡಿ ನನ್ನ ಹೊಟ್ಟೆ ಹೊರಿಸ್ಬೇಡುವ. ನಡಿ ಅವಳಿಗೆ ಹೋಗು ಹೋಗು ಅಂದ್ರೆ ಗೌರಿ, ಅವನು ಹೀಗೆ ಕೆಟ್ಟ ಹಾಳಾಗೋದಕ್ಕೆ ನೀನೇ ಕಾರಣ. ಹಾಗೆ ಅಂದ್ಕೊಳ್ಳಿ, ಶಿಕ್ಷೆ ಮಾಡೋಕ್ಕೂ ಒಂದು ರೀತಿ ಇದೆ. ವಯಸ್ಸಿಗೆ ಬಂದು ಹುಡುಗನ ಹೀಗೆ ಹೊಡಿತಿರಲ್ಲ, ಅವನೇನಾದ್ರೂ ತಿರುಗಿಬಿದ್ರೆ ಏನ್ ಮಾಡ್ತೀರಾ? ಸ್ವಂಟ ಮುರಿದು ಬಿಡ್ತೀನಿ. ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಿಮಗಿಂತ ಹೆಚ್ಚಾಗಿ ಸಂಕಟ ಪಡೋಣ ಅಂತಾನೆ. ನೀನ್ ಹೆತ್ತ ತಾಯಿ ಆಯ್ತು ಅಂತಂದ್ರೆ ನಾ ತಂದೆ ಕಣೆ. ಅವನ ಕಂಡ್ರೆ ನಿನ್ಗೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ನನಗೂನು ಇದೆ. ನಮ್ ಗೌರವ ಘನತೆಗೆ ಚ್ಯುತಿ ಬರುವಂತಹ ಕೆಲಸ ಅವನೇನಾದ್ರು ಮತ್ತೆ ಮಾಡ್ತು ಅಂತಂದ್ರೆ ಅವನ್ ಹೊಡೆಯೋದಷ್ಟೇ ಅಲ್ಲ, ಪ್ರಾಣ ತೆಗೆಯೋದಕ್ಕೂ ನಾನು ಹೇಸೋದಿಲ್ಲ. ಅವ್ರು ಯಾವಾಗ ತಾನೆ ಬೇಗ ಬಂದಿದ್ದಾರೆ ಹೇಳಿ? ಅದಕ್ಕಲ್ಲ ಕೃಷ್ಣ, ಇವತ್ ಬೆಳಿಗ್ಗೆ ಅವರು ಸೋಮನ್ ಸಿಕ್ಕಾಪಟ್ಟೆ ಹೊಡೆದು ಬಿಟ್ರು. ಆ ಕೋಪಕ್ಕೇನಾದ್ರೂ? ಇನ್ನೇನಾದ್ರು? ಓಹ್, ಅಷ್ಟು ದೂರ ಯೋಚನೆ ಮಾಡಿಬಿಡಿಯಮ್ಮ ನೀವು. ಸೋಮಣ್ಣವ್ರ ವಿಷಯ ನಿಮ್ಗಿಂತ ಚೆನ್ನಾಗಿ ನಾನು. ಇವೇನು ಯೋಚನೆ ಮಾಡಬೇಡಿ, ಮಲ್ಕನ ಕರ್ಕೊಂಡು ಬರ್ತೀನಿ. ಸರಿ ಕೃಷ್ಣ, ಬೇಗ ಕರ್ಕೊಂಡ್ ಬಂದ್ಬಿಡಿ. ಹೋಗಿ ನಾನು ಹೇಳ್ತೀನಿ. ಕಳ್ಳವರು ಆಡ
ಪಾಪಯ್ಯ. ಕೃಷ್ಣ, ಏನೇನು ಬೇಕಾಗ್ತಾ ಇದ್ದಾನಲ್ಲ ಕೃಷ್ಣ. ಸೋಮಣ್ಣ, ಸೋಮು ಕುಡಿಯೋದು ಕಲ್ತ್ಬಿಟ್ಟು ನೀನು. ಬರೀ ಕುಡಿಯೋದು ಒಂದೇ ಅಲ್ಲಮ್ಮ, ಎಲ್ಲಾ ಥರದ ಕೆಟ್ಟ ಅಭ್ಯಾಸಗಳು ಚೆನ್ನಾಗಿ ಮುಂದುವರೆದು ಬಿಟ್ಟಿದ್ದಾರೆ. ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತ ಇವ್ರನ್ನ ಹೀಗೆ ಬಿಟ್ರೆ ಮುಂದೆ ನೀವು ಬಹಳ ಕೊರಗಬೇಕಾಗಿ ಬರುತ್ತೆ. ಸ್ವಲ್ಪ ತಾಳಿ, ಯಜಮಾನ್ ಕರ್ಕೊಂಡ್ಬರ್ತೀನಿ ಇವರಿಗೆ. ನಾನು ಕೆಟ್ಬೀಳಿ ಸುಮ್ಮನೆ ಇರಮ್ಮ, ತಪ್ಪು ತಕ್ಕ ಶಿಕ್ಷೆ ಆದ್ರೇನೆ ಬುದ್ಧಿ ಬರೋದು. ಬೇಡ ಕೃಷ್ಣ, ನಿನ್ ದಮ್ಮಯ್ಯಪ್ಪ ಅವ್ರ ದನ ಬಡ್ದಾಗ ಪಡೆದು ಬಿಡ್ತಾರೆ, ನನ್ ಕೈಯಲ್ಲಿ ನೋಡೋಕಾಗಲ್ಲ. ಸಂಕಟ ಯಾರಿಗೂ ಅರ್ಥವಾಗಲ್ಲಪ್ಪ. ತಾಯಿಯಾದವಳಿಗೆ ಮಕ್ಕಳ ಮೇಲೆ ಮಮತೆ ಇರಬೇಕಾಗ್ತದೆ, ಆದ್ರೆ ಆ ಮಮತೆ ಅವ್ರ ಬಾಳಿನ ದಾರಿ ಬೆಳಕಾಗಬೇಕೆ ಹೊರತು ತೊಡಕಾಗಬಾರ್ದಲ್ವೇ ಅಮ್ಮ? ಹೌದಪ್ಪ, ಬೆತ್ತಗ್ ಮಾತಾಡೋ, ಅವ್ರೇನಾದ್ರೂ ಎದ್ಬಿಟ್ಟರು. ನೋಡು ಕೃಷ್ಣ, ಇವನ್ ಹೇಗಾದ್ರೂ ಮಾಡಿ ನಾನ್ ದಾರಿಗೆ ತರ್ತೀನಿ. ನೀ ಹೋಗಪ್ಪ, ಹೋಗ್ ಮಲಿಕಪ್ಪ, ಹೋಗಪ್ಪ. ಹೋಗ್ತೀನಮ್ಮ. ಹೋಗ ಕೃಷ್ಣ. ಅವನು ಅಮ್ಮ ಅಂತ ಹತ್ರ ಬಂದಾಗ ಪಾತ್ರೆ ನಿಂತ ಮಗನೇ ಅಂತ ಕೂಗು ಹಾಗಿಲ್ಲ, ಕಂದ ಅಂತ ಕೂಗಿದ್ರೆ ಇವನಿಗೆ ತಾಯಿ ಮಮತೆ ಅರ್ಥವಾಗಲ್ಲ. ದೇವ್ರೇ, ಯಾವ ತಾಯಿಗೂ ಇಂಥ ಪರಿಸ್ಥಿತಿ ಕೊಡ್ಬೇಡಪ್ಪ. ಕೊಡ್ಬೇಕು ಕೀರ್ತಿನ, ಹಾಳು ಮಾಡ್ಬೇಕು ಅಂತಿದ್ದೀಯ. ಯಾಕಮ್ಮ ತಪ್ಪು ಮಾಡ್ದ? ನಿತ್ಯ ಕ್ಲಬ್ ಹೋಗಿ ಪೋಲಿ ಹುಡುಗರ ಜೊತೆ ಸೇರ್ಕೊಂಡು ಕುಡಿಯೋದ್ ಬೇರೆ ಕಲ್ತುಬಿಟ್ಟಿದ್ಯಾ? ಯಾವ ನಮ್ಮ ಹೇಳಿದ್ರು ಅಂತ ತಿಳ್ಕೊಂಡು ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೊಂಡ್ಬಿಟ್ಟೆ ಅಮ್ಮ, ಅದಕ್ಕೆ ಸ್ವಲ್ಪ ತಲೆ ಸುತ್ತ ಬಂತು. ಓಹೋ, ಸ್ಲೀಪಿಂಗ್ ಟ್ಯಾಬ್ಲೆಟ್ ತಿಂದ್ರೆ ದುರ್ನಾಥ ಬರುತ್ತಲ್ಲ? ಅತ್ತೆ, ನಾಲ್ಕು ಜನ ಫ್ರೆಂಡ್ಸ್ ಹೇಳಿದಾಗ ಅಟ್ಲೀಸ್ಟ್ ಕಂಪ್ನಿಗೋಸ್ಕರ ಆದ್ರೂ ಒಂದ್ ಪೆಟ್ ತಗೊಳ್ದೆ ಇದ್ರೆ ಅನಾಗರಿಕ ಅಂದ್ಕೊಳ್ತಾರೆ. ಅದಕ್ಕೆ ಹೌದಮ್ಮ, ಕಂಪ್ನಿಗೋಸ್ಕರ. ನಿನ್ ಕಂಪ್ನಿ ಮನೆ ಹಾಳಾಯ್ತು, ಇನ್ನೊಂದ್ಸಲ ಹೀಗ್ ಮಾಡಲ್ಲ ಅಂತ ನನಗೆ ಸತ್ಯ ಮಾಡ್ಕೊಡು. ಇಲ್ದೆ ಇದ್ರೆ ನಾನು ಅವ್ರಿಗೆ ಹೇಳ್ತೀನಿ. ಕುಡಿಯಲ್ಲಮ್ಮ, ಕುಡಿಯಲ್ಲ. ಏನಪ್ಪ, ಇವತ್ತು ಮಧ್ಯಾಹ್ನ ಎರಡು ಗಂಟೆ ಹೊತ್ತಿಗೆ ಮಿಲ್ಲಿ ಬಂದು ನಾನು ನೋಡ್ಬೇಕು. ಸರಿ, ಏನು ಬರ್ತೀನಿ. ಏನಂದ್ರೆ ನೀವು ತಿಂಡಿ ತಿನ್ಲೇ ಇಲ್ಲ? ಕೃಷ್ಣ ತಂದ್ಕೊಟ್ಟ ಅಮ್ಮ, ನನ್ನಮ್ಮ. ಶೇಖರ್, ಸೋಮಶೇಖರ್. ಹಾಯ್ ಮಡಿಯ ಸೋಮಶೇಖರ್. ಏನು ಪಾದಗಳು ಇಷ್ಟು ದೂರ ಬೆಳೆಸ್ಬಿಟ್ಟಿದೆಯಲ್ಲ? ಹೌದು ಹೌದು, ಇಲ್ಲೇ ಇರೋದು. ಈಶ್ವರ ಕೈಲಾಸದಲ್ಲಿರೋ ಹಾಗೆ, ವಿಷ್ಣು ವೈಕುಂಠದಲ್ಲಿರೋ ಹಾಗೆ, ಈ ಕೃಷ್ಣ ಈ ನಂದಗೋಕುಲದಲ್ಲೇ ಇರೋದು. ಏನಂದೆ? ನಾನ ತಲೆ ಹರಟೆ? ಪ್ರಾಯದ ಹುಡುಗಿಯಾಗಿ ಈ ಗುಂಡ್ರು ಗೋಪಿಗಳ ಜೊತೆಲಿ ಬಂದಿದ್ದೀಯಲ್ಲ, ತಲೆ ಹರಟೆ ನಿನಗೋ ನನಗೋ? ಏನಮ್ಮ ಮಿಸ್ಟರ್, ಅಮ್ಮ ಅಲ್ಲ, ಅಯ್ಯ ಅಯ್ಯ. ಒಂದ್ ಸೀರೆ ಹುಟ್ಕೊಂಡ್ಬಿಟ್ರೆ ಸಂದೇಹ ಇಲ್ಲ ಕಣಗೆ. ಬ್ರದರ್, ಅವ್ನು ಸ್ವಲ್ಪ ಲೂಸು. ಸೋಮು ಹೇಳೋ, ನಾವು ಬಂದಿದ್ದೀವಿ ಅಂತ ಪ್ಲೀಸ್. ಯಾರು ಬಂದಿದ್ದಾರೆ ಅಂತ ಹೇಳಬೇಕು? ಜಾನಿ, ಸೋನಿ, ಜೂಲಿ, ರಾಕಿ. ಜಾನಿ, ಸೋನಿ, ಜೂಲಿ, ಕರೆಕ್ಟ್ ಕರೆಕ್ಟ್. ಅವೇ ಕರೆಕ್ಟ್. ಏ, ನಮ್ಮ ಮನೆ ನಾಯಿಗಳಿಗೆಲ್ಲ ಈ ಹೆಸರುಗಳನ್ನ ಕಡ್ರಾಯ ಇಟ್ಟಿರೋದು. ಹೌದು, ಇದೆಲ್ಲ ನಿಮ್ಮ ಅಪ್ಪ ಅಮ್ಮದಿಟ್ಟ ಹೆಸರುಗಳೇನು? ಹೌದು, ನಾನು ಜಾನಕಿ ರಾಮದಾಸ ಅಂತ. ಅದ್ ಬಹಳ ಉದ್ದ ಆಯ್ತು ಅಂತ ಶಾರ್ಟ್ ಮಾಡಿ ಸ್ವೀಟ್ ಆಗಿ ಜಾನಿ ಅಂತ ಇಟ್ಕೊಂಡೆ. ಇವನು ಸೋಮಶೇಖರ ಅಂತ, ಅದನ್ನ ಮಾಡಿ ಸೋನಿ ಅಂತ ಮಾಡ್ಕೊಂಡೆ. ವೆರಿ ಗುಡ್, ವೆರಿ ಗುಡ್. ಅಯ್ಯ ಗಬ್ಬು, ನಿಮ್ಮ ಹೆಸರು? ಜೂಲಿಯಸ್ ಸೀಸರ್. ಸೀಸರ್ ನ ಕಚಕ್ ಮಾಡಿ ಜೂಲಿ ಅಂತ ಇಟ್ಕೊಂಡೆ. ಅದೇನು ಕಾಲು ಕಾಲಿಗೆ ಏನಾದ್ರೂ ಬಂದಿದೆಯೋ? ನಿಮ್ಮ ಹೆಸರು ರಾಕಿ ಅಂದ್ರೆ ರಾಧಾಕೃಷ್ಣ ಅಂತ. ಮೊದಲನೇ ಅಕ್ಷರ ಮೂರನೇ ಅಕ್ಷರ ಸೇರಿಸಿ ರಾಕಿ ಅಂತ ಇಟ್ಕೊಂಡೆ. ಅಯ್ಯ ಅಯ್ಯ,
ಅಯ್ಯೋ ನಿನ್ ನೆಗೆದು ಬಿದ್ದಿನ ಸಹಾಯ ತಲೀಯಿಂದ ರಾಖಿ ಅಂತ ಇಟ್ಕೊಂಡೆ. ಅಯ್ಯೋ ರಾಧಾಕೃಷ್ಣ ಏನಪ್ಪಾ ಬಂತು ನಮಗೆಲ್ಲ ಬರಬಾರದ್ದು. ಅಲ್ರಯ್ಯ ಸ್ವತಂತ್ರಕ್ಕೋಸ್ಕರ ಹೋರಾಡಿದ ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ದೇಶಕ್ಕೋಸ್ಕರ ತನ್ನ ಕೊನೆ ಉಸಿರಿರೋವರೆಗೂ ಹೋರಾಡಿದ ಲಾಲ್ ಬಹದ್ದೂರ್ ಶಾಸ್ತ್ರಿ, ಇಂಥ ಮಹನೀಯರುಗಳು ಹುಟ್ಟಿದ ಈ ದೇಶದಲ್ಲಿ ನಿಯಮಗಳೆಲ್ಲ ಹುಟ್ಟಿರೋದು ಹೇಗಪ್ಪ ಇದೆ ಅಂದ್ರೆ ಹೂವಿನ ತೋಟದಲ್ಲಿ ಹುಚ್ಚಣಗಳು ಹುಟ್ಟದ ಹಾಗಿದೆ. ಏನ್ ಮಾಡೋಕ್ಕಾಗುತ್ತೆ, ನಿಮ್ಮ ಹಣೆ ಬರಹ ಹುಟ್ಟುಬಿಟ್ಟಿದ್ದೀರಿ. ತಗೊಳ್ಳಿ ತಗೋಪ್ಪ ಲಕ್ಷಣ ಹೋಗಿ ಎಲ್ಲರೂ ಕ್ರಾಪ್ ಕಟ್ ಮಾಡಿಸ್ಕೊಂಬನ್ನಿ. ಏನ್ ಮಾಡ್ಲಿ, ನಿಮ್ ಡ್ರೆಸ್ಗಳನ್ನ ಬದಲಾಯಿಸೋದಕ್ಕೂ ದುಡ್ಡು ಕೊಡ್ತಾ ಇದ್ದೆ, ಬಡ್ಜೆಟ್ ಹೋತ. ಹೇ ಸುಮ್ಮನ್ ಕರಿತೇ ಅಲ್ವಾ? ಕರೆಯೋದಿಲ್ಲ ಕಣೋ, ನಿಮ್ಮಂಥ ಪೋಖರಿಗಳ ಜೊತೆನಲ್ಲಿ ಇನ್ಮೇಲೆ ಅವ್ರು ಬರೋದಿಲ್ಲ. ಏನಂದೆ? ಪೋಖರಿಗಳು ಒಂದೆ ನಮ್ಮನ್ನೆಲ್ಲ ಅವಮಾನಿದ್ಯಾ? ಒಂಟಿಯಾಗಿ ಹೊರಗಡೆ ಸಿಕ್ಕು, ಒಂದ್ ಕೈ ನೋಡ್ಕೋತೀವಿ. ಒಂದ್ ಕೈ ಏನೋ ನೋಡ್ಕೋತೀಯ, ಎರಡ್ ಕೈನು ನೋಡ್ಕೊಳೋ ಬರ್ಲಾ? ಏನ್ರಯ್ಯ ಏನ್ ಸಮಾಚಾರ? ಏನ ಇದು ನಮ್ಮನ್ನೆಲ್ಲ ಇನ್ಸಲ್ಟ್ ಮಾಡ್ತಾನೆ, ಎಷ್ಟೇ ಇವನ್ಗೆ ಅಹಂಕಾರ. ಯಾರಯ್ಯ ಇವನು ತಲೆಯೆಲ್ಲ ಹಾಕ್ತಾನೆ? ಹೇಳಿ ಎಷ್ಟ್ ನನ್ ಫ್ರೆಂಡ್ಸ್ನೆಲ್ಲ ಅವಮಾನ ಮಾಡ್ತೀಯನೋ? ಅವಮಾನ ಮಾಡ್ಲಿಲ್ಲ, ಮರ್ಯಾದೆ ತೆಗೆದೆ ಅಷ್ಟೇ. ಮಾನ ಮರ್ಯಾದೆ ಇದ್ರು ಇವ್ರು ಮುಚ್ಚೋ ಬಾಯಿ. ನಿನ್ ಅಣ್ಣ ಇದ್ದಾಗಿದ್ದಾನೆ, ಅವ್ನು ಹೋಗಿ ಹೊಡಿತೀಯಲ್ಲ. ಸಾಕುಂದನಮ್ಮ, ಮನೆ ಕಸ ಮುಸ್ರೆ ಗುಡ್ಡರಲ್ಲ ನಮ್ಮ ಅಣ್ಣಂದು. ಲೇ ವಾರ್ನ್ ಮಾಡ್ತಾ ಇದ್ದೀನಿ, ಇನ್ನೊಂದ್ ಸಾರಿ ಇಂಥ ಪ್ರಕರಣಗಳು ಏನಾದ್ರೂ ನಡೀತು ಅಂದ್ರೆ ಮೂಳೆ ಮುರಿದು ಬಿಡ್ತೀನಿ. ಕಮಾನ್ ಫ್ರೆಂಡ್ಸ್. ನಿನ್ ತಂದೆ ಆಫೀಸಿಗೆ ಬರ ಹೇಳಿದಾರ? ಲೋಕವೇ ಬೇರೆ. ಮುಂಚೆನೆ ಅಣ್ಣ ಅಂಗಡಿಗೆ ಬಂದು ಹೋದ್ರಂತೆ? ಹೌದು, ಯಾರು ಹೇಳಿತ್ತು? ಅಂಗಡಿಯವನ್ನೇ ಹೇಳ್ದ. ಏನ್ ಹೇಳ್ದ? ನಿಮ್ ಯಜಮಾನ್ರು ಆಗ್ಲೇ ಬಂದು ಹಣ್ಣು ತಗೊಂಡು ಹೋದ್ರಂತ. ಯಾಕೆ ನಿಲ್ತೀರಿ? ಅಲ್ಲ ತಮಾಷೆ ಆಗಿದೆಯಲ್ಲ ಅಂತ, ನಮ್ಮಿಬ್ರು ಸಂಬಂಧಕ್ಕೊಳ್ಳೆ ಸಾಕ್ಷಿ ಆಗಿದಾನಲ್ಲ ಈ ಅಂಗಡಿಯವನು. ನನ್ಗೊಂದೊಂದ್ಸಲ ಅನ್ಸುತ್ತೆ. ಏನನ್ಸುತ್ತೆ? ಅವನ್ ಮಾತು ನಿಜ ಆಗ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ. ನಿಮ್ಗೇನನ್ಸುತ್ತೆ? ಏನನ್ಸುತ್ತೆ ಕೇಳಿದೆ ನಾನು. ಏನ್ ಹೇಳಿ, ನನಗೂ ಹಾಗೆ ಅನ್ಸುತ್ತೆ. ಆದ್ರೆ ನನಗೆ ಯಾವ ನಿರ್ಧಾರಕ್ಕೆ ಬರೋದಕ್ಕೂ ಸ್ವತಂತ್ರ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ನನಗೆ ಕೈತುತ್ತ ಹಾಕಿ ಸಾಕದ ಅಮ್ಮ ಇದ್ದಾರೆ, ಅವ್ರು ಹೇಗೆ ಹೇಳಿದ್ರೆ ಹಾಗೆ ನಡ್ಕೊಂಡ್ಬಿಡೋದು. ಹೌದು, ಅವ್ರು ಬೇರೆ ಯಾರನ್ನಾದ್ರೂ ತೋರಿಸಿ ಮದುವೆ ಮಾಡ್ಕೊಂಡ್ರೆ? ಮಾಡ್ಕೊಂಡ್ರೆ ಮಾಡ್ಕೊಂಡೇ ಬಿಡೋದು, ಇನ್ನೇನ್ ಮಾಡೋಕ್ಕಾಗುತ್ತೆ? ಇಷ್ಟು ದಿವಸ ನಾನು ರಾಂಗ್ ನಂಬರ್ ಫೋನ್ ಮಾಡ್ತಿದ್ದೆ. ಮೊದ್ಲೇ ನನ್ ಕೇಳಿದ್ರೆ ಕರೆಕ್ಟ್ ನಂಬರ್ ಹೇಳ್ತಾ ಇದ್ದಲ್ಲ. ಥ್ಯಾಂಕ್ ಯು. ನೀವ್ ಹೇಗ್ ಬಂದ್ರೆ? ಡಿಕ್ಕಿಲಿ. ಯಾಕೆ? ಸಿಂಪಲ್, ನಿಮ್ ರೊಮ್ಯಾನ್ಸ್ ಎಲ್ಲಿವರೆಗೂ ಬೆಳೆದಿದೆ ಅಂತ ಟೆಸ್ಟ್ ಮಾಡ್ತೀನಿ. ಕರೆಕ್ಟ್. ನಮ್ ಕೃಷ್ಣಂಗೆ ಹೋರಾಟದಲ್ಲಿ ಸಾಹಸದಲ್ಲಿ ಇರೋ ಅಷ್ಟು ಧೈರ್ಯ ಪ್ರಣಯದಲ್ಲಿಲ್ಲ. ಅಯ್ಯೋ ಥ್ಯಾಂಕ್ ಯು. ಅಮ್ಮನ ಹತ್ರ ಹೇಳ್ಬೇಡಪ್ಪ ಈ ವಿಷಯನ. ಲೇ ನಮ್ಮಿಬ್ರು ವಿಷಯನು ನಮ್ಮಮ್ಮ ಹತ್ರ ಹೇಳ್ಬೇಡ ಕಣೋ. ಥ್ಯಾಂಕ್ ಯು. ಏನಿದು? ಪುಸ್ತಕ. ಇಂಗ್ಲಿಷ್? ನೀವು ಓದ್ತೀರಿ ಅಂತ ಗೊತ್ತು. ಇದು ನೋಡಿ ಹೇಗಿದೆ ಅಂತ ಹೇಳಿ. ಓನ್ಲಿ ಲವ್. ಪುರುಷತ್ತಾದ ನೀನು ಇದನ್ನು ಓದಿ. ತಾಯಿಯರು ನೋಡ್ದ್ಯಾ, ಅವರಿಬ್ರು ಏನೋ ಪುಸ್ತಕ ಎಕ್ಸ್ಚೇಂಜ್ ಮಾಡ್ಕೊಂಡ್ರು. ನಾವಿಬ್ರು ನೀವಿಬ್ರು ಹೂವಿನ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಚಪ್ಪರದಲ್ಲಿ. ಕರೆಕ್ಟ್. ನೀನ್ ಆಮೇಲೆ ಬರ್ತೀನಿ ಅಂತ ಅಮ್ಮನ ಅಮ್ಮ ಅಮ್ಮನ ಹತ್ರ ಹೇಳ್ಬಿಡ್ಲಾ. ಸುಬಮ್ಮ ಸವಾಲು ಸುಬಮ್ಮಕ್ಕ ಸುಬಕ್ಕ ಸುಬ ಸುಬಮ್ಮ. ಗಿರಿಜಾ, ನಿನ್ನ ಮನಸ್ಸಲ್ಲೋದನ್ನ ನಾನು ಅರ್ಥ ಮಾಡ್ಕೊಂಡೆಮ್ಮ. ದೇವ್ರು ಒಳ್ಳೆಯವ್ರ ಮನಸ್ಸಲ್ಲಿರೋ ಬಯಕೆನ ಖಂಡಿತ ನೆರವೇರಿಸ್ತಾನೆ. Thank you.
ಏನು ಇದು? ಏನಪ್ಪ ಇದು? ಯಾರು ಚಂದಾಲ್ರು ನಿನ್ಗೆ ಈ ತರ ಮಾಡಿದ್ದು? ಅವ್ರ ಕೈ ಉಳುಕಿದ್ದು ನೀವ ಬಂದು ಒಂಟಿಯಾಗಿ ಬಿಟ್ಟು ಹೋಗ್ತಿದ್ರು. ಏನ್ ಮಾತು ಅಂತ ಆಡ್ತೀಯಮ್ಮ ನೀನು? ಸ್ವಂತ ಮಗನು ಒಂದೇ, ಕೆಲಸದಾಳು ಒಂದೇನಾ? ಹಾಗನ್ಬೇಡಿ ಗುಂಡಮ್ಮ. ಕೃಷ್ಣನು ನನ್ ಮಗ ಇದ್ದಾಗೆ ಅವನ್ನ 10 ವರ್ಷದ ಹುಡುಗನಿಂದ ನಾನ್ ಬೆಳೆಸಿದ್ದೀನಮ್ಮ. ಆಳ ಕಾಳುಗಳ ಮೇಲೆ ಏನ್ ಕಣಿಕರ ತೋರಿಸ್ತಿ ಏನೋ? ಇಂಥದನ್ನೆಲ್ಲ ಕಂಡ್ರೆ ನಮ್ ರಾಜನಿಗೆ ಬೆಂಕಿ. ಗುಡ್ಡಮ್ಮ, ನನ್ ಸ್ವಲ್ಪ ನೆಮ್ಮದಿಯಾಗಿ ಹೋಗ್ಬಿಡಿ, ದಯವಿಟ್ಟು ನೀವು ಇಲ್ಲಿಂದ ಹೋಗಿ. ಹೋಗ್ತೀನಮ್ಮ, ಹೋಗ್ತೀನಿ. ಕೂತ್ಕೊಂಡು ಮುದ್ದಾಡಿ ಮಗುನ. ಕೃಷ್ಣ, ಈ ಪಾಪಿಷ್ಟಿ ಹೊಟ್ಟೆ ಲುಟ್ಟೋದಕ್ಕಿಂತ ಬೇರೆ ಯಾರಾದ್ರೂ ಬಡವರು ಬಂದ್ರೆ ನೀನು ಎಷ್ಟು ಸುಖವಾಗಿರ್ತಿದ್ದೀಯಲ್ಲಪ್ಪ. ಯಾರು ಇವ್ರು? ಇವನು ಇಲ್ಲಿ ಬಿದ್ದಿರು ನಮ್ ಕೃಷ್ಣ. ಅವನು ನಿಂಗೇನಾಗ್ಬೇಕು? ನಿನ್ನೆ ಕೇಳ್ತಾ ಇರೋದು, ಅವನು ನಿಂಗೇನಾಗ್ಬೇಕು? ಮಾತಾಡ್ತೀವೇನು? ನಮ್ಮನೆಯಲ್ಲಿ ಆಳು ಜೀತ ಮಾಡ್ಕೊಂಡು ಬಿದ್ದಿರೋ ನಾಯಿ ಕೆಲಸಾಳಿಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಈ ಮನೆಗೆ ಯಜಮಾನಿಯಾದ ನೀನು ರಾತ್ರಿ ಎಲ್ಲ ಕಾವಲು ಕಾಯ್ಕೊಂಡು ಬಿದ್ದಿದ್ದ ಇವತ್ತೊಂದಿನ ಮಾತ್ರ. ಗೌರಿ, ಮಣ್ಣುತನ ಮಾಡಿ ನನ್ನನ್ನ ಕೆಟ್ಟೋ ನಾಡ್ಬೇಡ. ಇನ್ನೊಂದು ಸಲ ನೀನೇನಾದ್ರೂ ಈ ಸರ್ವೈಡ್ ಕ್ವಾರ್ಟರ್ ಕಾಲಿಡ್ತು ಅಂತಂದ್ರೆ ಇವತ್ತಿನ ದಿವಸ ಯಾರನ್ನು ಕಂಡ್ರೆ ನಿನಗೆ ಮರ್ಕ ಅವನ್ನೇ ಮನೆ ಬಿಟ್ಟು ಆಚೆ ಕಳಿಸ್ಬೇಕಾಗುತ್ತೆ. ಎಚ್ಚರಿಕೆ. ಈ ಪಾಪಿ ಅದೇನು ಮಂಕು ಬದಿ ಹಚ್ಚಿಬಿಟ್ಟಿದಾನೋ ಏನೋ ಅಲ್ಲ, ಸ್ವಂತ ಮಗನಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಿದ್ದಲ್ಲ ಇವನ್ನ. ಅವ್ರ ಮಕ್ಕಳನ್ನ ಹೆತ್ತು ಪುಣ್ಯ ಆಗಿತ್ತೀ ಕಣಿ. ಸುಮ್ಮನೆ ನಾನೇನ್ ಬಂದೇನ? ನನ್ನ ಪುಣ್ಯದಿಂದ ಅದನ್ನ ಈ ಜನ್ಮದಲ್ಲಿ ತಪ್ಪಿಸ್ಕೊಂಡೆ ಕಣಿ. ಮುಂದಿನ ಜನ್ಮದಲ್ಲಿ ನಿನ್ನ ಗತಿ ಅದನ್ನ ನಾನು ಯಾಕೆ ಅಲ್ಲಿ ಬಾಯಲ್ಲಿ. ಈ ಅನಿಸ್ ಮುಂಡೆದು ಈ ಮನೇಲಿ ಕಾಲಿಟ್ಟಾಗಿಂದ ನಮ್ ಜಗಳ ತಪ್ಪಿದ್ದೆ ಅಲ್ಲ. ಹೊಡಿಯೋ ಹೊಡೆದು ಇನ್ನೂ ನಾನು ಚೆನ್ನಾಗಿ ಬಿಟ್ಟಿದ್ರೆ ನಿಶ್ಚಿಂತ ಆಗಾದ್ರೆ ಇಟ್ಕೊಂಡ. ಅಮ್ಮ, ಅವಳದ್ ನಾಲ್ಗೆ ಅಲ್ಲಮ್ಮ, ಎಣ್ಣೆ ಚಕ್ಕ. ಹೋಗಿ ಹಾಕಿ ಬಿತ್ಕೋಡು. ಗೌರಮ್ಮ, ಗೌರಮ್ಮ, ಒತ್ತಾಗೋಯ್ತಮ್ಮ. ನೀನ್ ಹೋಗ್ ಮಲಕ್ಕೆ ಹೋಗಮ್ಮ. ಕೃಷ್ಣ ಹತ್ರ ನಾನ್ ಇರ್ತೀನಿ ಹೋಗಮ್ಮ. ಹುಷಾರಿಲ್ಲಮ್ಮ, ನಾನ್ ಇರ್ತೀನಿ ಹೋಗಮ್ಮ. ಜೋಪಾನು ನೋಡ್ಕೋತೀನಿ. ಹೋಗಮ್ಮ, ಹೋಗ್ ಗೊತ್ತಾಯ್ತು. ಮಲ್ಕೋ. ಕೃಷ್ಣ, ಕೃಷ್ಣ, ಅಮ್ಮ. ಏನಪ್ಪ ಅಮ್ಮ? ತುಂಬಾ ನೋಯುತ್ತಪ್ಪ, ಬೇಗ ಗುಣವಾಗುತ್ತಪ್ಪ. ಯೋಚನೆ ಮಾಡಬೇಡ. ಇನ್ನೊಂದ್ಸಲ ನೀನೇನಾದ್ರೂ ಈ ಸರ್ವೆಂಟ್ ಕ್ವಾರ್ಟರ್ಸ್ ನೋಡಿ ಕಾಲಿಡ್ತು ಅಂತಂದ್ರೆ ಯಾವನಿಗೋಸ್ಕರ ನೀನು ಮರ್ಕ ತೋರಿಸ್ತಾ ಇದೀಯ ಅವನ್ನೇ ಮನೆಯಿಂದ ಹಚ್ಚಕಟ್ಬೇಕಾಗುತ್ತೆ. ಎಚ್ಚರಿಕೆ. ಕೃಷ್ಣ ಅಮ್ಮ, ಹೀಗೇನಷ್ಟು ನೋವಿಲ್ಲ ಅಮ್ಮ, ಸ್ವಲ್ಪ ಕಮ್ಮಿ ಆಗಿದೆ ಇವಾಗ. ಯಾಕಮ್ಮ ಅಲ್ಲೇ ನಿಂತ್ಕೊಂಡಿದ್ದೀರಿ? ಬನ್ನಿಮ್ಮ. ಇಲ್ಲ ಕೃಷ್ಣ, ಈ ಬಾಬಿಗೆ ಅಲ್ಲಿಗೆ ಬಂದು ನಿನ್ನ ಉಪಚಾರ ಮಾಡೋ ಭಾಗ್ಯ ಇಲ್ಲ ಕಣು. ಸರ್ವೆಂಟ್ಸ್ ಕ್ವಾರ್ಟರ್ಸ್ನಲ್ಲೇ ಕಾಲಿಡ್ಕೊಡ್ದು ಅಂತ ಗೌರಮ್ಮನಿಗೆ ಯಜಮಾನ್ರೇ ಆರ್ಡರ್ ಮಾಡಿದಾರಪ್ಪ. ಓಹೋ, ಅದಕ್ಕ್ಯಾಕಮ್ಮ ಅಷ್ಟು ಸಂಕಟ ಪಡ್ತಾ ಇದ್ದೀರಿ? ಯಜಮಾನರು ನಿಮ್ಮನ್ನ ಇಲ್ಲಿಗೆ ಬರಬೇಡ ಅಂತ ಹೇಳಿದಾರ ಹೊರತು ನನ್ನನ್ನೇ ಅಲ್ಲಿಗೆ ಬರಬೇಡ ಅಂತ ಹೇಳಿಲ್ವಲ್ಲ. ನಾನೇ ಬರ್ತೀನಮ್ಮ. ಕೃಷ್ಣ,
ಈಗ ನೋವು ಹೇಗಿದೆಯೋ? ಈ ಮನೆಯಲ್ಲಿ ಈ ಜನಗಳ ಮಧ್ಯೆ ನೀವು ಅನುಭವಿಸ್ತಾ ಇರೋ ನೋವುಗಿಂತ ಈ ನೋವೇನು ಹೆಚ್ಚಲ್ಲ ಅಮ್ಮ ನನಗೆ. ಆಯಾಸ ಮಾಡ್ಕೋಬೇಡ, ನೀನು ಹೋಗಿ ಮಲಿಕೊಪ್ಪ. ನಿಂಗೆ ನಿದ್ದೆ ಬರೋವರೆಗೂ ನಾನು ಇಲ್ಲೇ ನಿಂತಿರ್ತೀನಿ. ಅಮ್ಮ, ನಿಮ್ಮ ವಾತ್ಸಲ್ಯ ನನ್ನ ಮೇಲೆ ಸಂಪೂರ್ಣವಾಗಿರುವಾಗ ನನ್ನ ದೇಹಕ್ಕೆ ಏನು ಆಗೋಲ್ಲ ಅಮ್ಮ. ಬೆಳಗಾಗೋ ಹೊತ್ತು ಹುಷಾರಾಗ್ಬಿಡ್ತೀನಿ. ಮೊದಲು ನೀವು ಹೋಗಿ ಮಲ್ಕೊಳ್ಳಿ ಅಮ್ಮ, ಆಮೇಲೆ ಯಜಮಾನ್ರು ನೋಡ್ಬಿಟ್ಟವ್ರು. ಹೌದಮ್ಮ, ಇನ್ನು ನಮ್ಮ ಭಾವ ಇದನ್ನೇನಾದ್ರೂ ನೋಡ್ರೆ ಇನ್ನೊಂದು ದೊಡ್ಡ ರಂಪುವೇ ನಡೆದೋಗುತ್ತೆ. ಈಗ ಆಗಿರೋ ಸಾಲದೆ ಗೌರಮ್ಮ, ನಾನು ಕೃಷ್ಣ ಹುಷಾರಾಗಿ ನೋಡ್ಕೊಳ್ತೀನಿ, ನೀನ್ ನೆಮ್ಮದಿಯಿಂದ ಮಲ್ಕ ಹೋಗಮ್ಮ. ಹೋಗಮ್ಮ, ಹೋಗಿ ಹೋಗಿ. ಏನು ಹೇಗಿದೆ ಮೈಗೆ? ಈಗ ಸ್ವಲ್ಪ ಪರವಾಗಿಲ್ಲ. ಇನ್ಮೇಲಾದ್ರೂ ಹೊರಗಿನವ್ರ ಹತ್ರ ಮರ್ಯಾದೆ ನಡ್ಕೊಳ್ಳೋದು ಕಲ್ತ್ಕೋ. ನಾನು ಯಾರ ಹತ್ರ ಅಂದ್ರೆ ಬಿಟ್ಟು ನಡ್ಕೊಂಡಿದ್ದೀನಿ ಅಂತ ನಿಮ್ಮ ಅಭಿಪ್ರಾಯ? ಇನ್ನ ತಲೆಯೆಲ್ಲ ಹರಟಬೇಡ, ಹೇಳದ್ದನ್ನ ಗಮನದಲ್ಲಿಟ್ಕೋ. ಹಲೋ, ಇದೇನಿದು ಬ್ಯಾಕ್ ಡೋರ್ ಎಂಟ್ರಿ? ನಮ್ಮ ಮನೆ ಫ್ರಂಟ್ ಡೋರ್ ಇರೋದು ಮರ್ತ್ಬಿಟ್ರ? ತಾವೊಬ್ರೇ ಅತಿ ಬುದ್ಧಿವಂತರು ಅಂತಕೊಳ್ಳೋ ತಪ್ಪು. ಯು ಹ್ಯಾಡ್ ಬೆಟರ್ ಮೈಂಡ್ ಯುವರ್ ಓನ್ ಬಿಸ್. ಅವ್ರು ಯಾವಾಗ್ಲೂ ಹಾಗೆ, ಮಾತು ಸ್ವಲ್ಪ ಹೊರಟು ಮನಸ್ಸು ಅಷ್ಟೇ ಒಳ್ಳೇದು. ಅವ್ರ ಮನಸ್ಸು ಎಂಥದ್ದು ಅಂತ ನನಗೆ ಗೊತ್ತು. ಬಾಕುದು ಪಾಪಿಗಳು ಹೇಗ್ ಹೊಡೆದ್ ಬಿಟ್ಟಿದ್ದಾರೆ. ನೀವು ಸುಮ್ಮನೆ ಇದ್ರ? ನನಗೇನ್ ಗೊತ್ತು, ಹಿಂದ್ರಿಂದ ಬಂದ್ ಬಿಡ್ದಿದ್ದಾರೆ. ಎದುರಿಗೇನಾದ್ರು ಬಂದಿದ್ ಸುಮ್ಮನೆ ಬಿಡ್ತಿದ್ನ? ಒಬ್ಬೊಬ್ಬನ ದನ ಬಡ್ದು ಹಾಕ್ದಾಗ ಬಡ್ದು ಹಾಕ್ಬಿಡ್ತಿದ್ದೆ. ಯಾಕೆ ಕಳ್ತಾ ಇದ್ದೀಯ? ತುಂಬಾ ನೋಯ್ತಿದ್ಯಾ? ಏನಿಲ್ಲ, ಇವಾಗ ಎಷ್ಟು ಕಮ್ಮಿ ಆಗಿದೆ. ಈ ಪರವಾಗಿಲ್ಲ, ನನಗೆ ಅಂತ ಏಟೇನ್ ಬಿದ್ದಿಲ್ಲ. ನೀವೇನೋ ಏಟ್ ಬಿಡ್ಲಿಲ್ಲ ಅಂತೀರಿ, ನನ್ನ ಹೃದಯಕ್ಕೆ ಎಂಥ ಏಟ್ ಬಿದ್ದಿದೆ ಗೊತ್ತೇನು? ಹುಚ್ಚಿ, ಅದಕ್ಕೆ ಕಳ್ತಾ ಇದ್ದೀಯಾ ಸುಂದೀರ್? ಹೌದು, ಹಣ್ಣಂಗಡಿ ಕಡೆ ಹೋಗಿದ್ಯಾ ನೀನು? ಇಲ್ಲ. ಮತ್ತೆ ನೀನಿಲ್ಲಿ ಬರ್ಬೇಕಾದ್ರೆ ಗಿರಿಜಮ್ಮನವ್ರಿಗೆ ಹೇಳಿ ಬಂದ್ಯಾ? ಅಮ್ಮನ್ ಕೇಳ್ಕೊಂಡೇ ಬಂದೆ. ಪರಮಶಿವನವ್ರೇನಾದ್ರೂ ಅಂತಾರೆ? ಎಲ್ಲಾದ್ರೂ ಉಂಟೆ. ಪರಮಶಿವನವರು ದೇವ್ರಂಥ ಮನುಷ್ಯರು, ನನ್ನ ಕಂಡ್ರವರು ತುಂಬಾ ಪ್ರೀತಿ. ಅದಕ್ಕೆ ಹೇಳಿದ್ದು ನೀವ್ ಅಲ್ಲಿಗೆ ಬಂದ್ಬಿಡಿ ಅಂತ. ಎಲ್ಲಾದ್ರೂ ಉಂಟೆ. ಒಂದು ದಿವಸ ನಮ್ಮ ತಾಯಿನ ನೋಡದೆ ಹೋದ್ರು ನನಗೆ ಹುಚ್ಚ ಹಿಡಿದ ಹಾಗಾಗುತ್ತೆ. ನನ್ನ ದೇಹದಲ್ಲಿ ಪ್ರಾಣ ಇರೋವರೆಗೂ ನಮ್ಮ ತಾಯಿ ದೇವರನ್ನ ಬಿಟ್ಟು ಈ ಮನೆಯಿಂದ ಹೊರಗಡೆ ಬರೋದಕ್ಕೆ ಖಂಡಿತ ನನ್ನ ಮನಸ್ಸು ಒಪ್ಪೋದಿಲ್ಲ. ಮದುವೆ ಆದ್ಮೇಲೆ? ಮದುವೆ ಆದ್ಮೇಲೆ ಪರಮಶಿವನ್ ಅವ್ರ ಮನೆ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಇಲ್ಲಿ ಬಂದ್ಬಿಡು. ನಮ್ಮಮ್ಮ ಅವ್ರು ಹೇಳಿ ನಿನಗೂ ಒಂದು ಕೆಲಸ ಕೊಡಿಸ್ಬಿಡ್ತೀನಿ. ಇಬ್ರು ಆನಂದವಾಗಿ ಅವ್ರ ಸೇವೆ ಮಾಡ್ಕೊಂಡಿದ್ದೀವಿ. ಕೃಷ್ಣ ಅಮ್ಮ, ಅಮ್ಮ ಯಾವಾಗಮ್ಮ ಬಂದ್ರಿ? ಆಗ್ಲೇ ಬಂದೆ. ಆಗ್ಲೇ ಬಂದ ಅಲ್ಲಿ ಅಮ್ಮ ಬಂದ್ಬಿಟ್ಟೆ. ಕೃಷ್ಣ ನೀನು ಅಲ್ಲೇ ಇರು, ಆಯಾಸ ಮಾಡ್ಕೋಬೇಡ. ವನಜಾ ಬಾ ಇಲ್ಲಿ ಬಾ. ಎಲ್ಲಿ ನೋಡು, ನಮ್ಮ ಕೃಷ್ಣ ಸ್ವಲ್ಪ ಬಂಟು ಜೋರು ಮಾಡಿ ತಾರೀಫ್ ತಗೊಂಡು ಹೋಗ್ ಗಂಜಿ ಕುಡ್ಸು. ಹೌದು, ಈ ವಿಷಯ ಅಮ್ಮರಿಗೆ ಹೇಗ್ ಗೊತ್ತಾಯ್ತು? ಅವತ್ತು ನೀನು ಕಾರ್ನಲ್ಲಿ ಕರ್ಕೊಂಡ್ ಬಿಟ್ಟು ಹೋದೆ ನೋಡು ನನ್ನನ್ನು ಇಲ್ಲಿಗೆ, ಆವತ್ತೇ ಗೊತ್ತಾಗಿ ಹೋಗ್ಬಿಟ್ಟಿದೆ. ಪರವಾಗಿಲ್ವೇ, ಬೆರಳು ತೋರ್ಸಿದ್ರೆ ಹಸ್ತಾನೇ ನುಂಗ್ತಾರಮ್ಮ. ಎಲ್ಲ ನಿನ್ ಹಾಗೆ ಸಾಕು, ಹೊಗಳಿಕೆ ಬನ್ನಿ. ಗಂಜಿ ಕುಡಿ. ನನಗ್ ಗಂಜಿ ಬೇಡ. ಇನ್ನೇನ್ ಬೇಕು? ಫೈವ್ 5,000. ಥ್ಯಾಂಕ್ ಯು.
ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ನೀನೇ ನಿಮ್ಮ ಮನೇಲಿ ಸರ್ವೆಂಟ ಓನರ್ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಇಷ್ಟೊಂದು ಸಲಿಗೆ ತಗೊಂಡ್ಬಿಟ್ಟಿದೆಯಲ್ಲ ನೀನ್ ನಿಮ್ಮ ಮನೇಲಿ, ಯಾಕೆ ತಗೋಬಾರ್ದು? ನಮ್ಮಮ್ಮ ನಮ್ಮನೇಲಿ ನನಗೆ ಸಲಿಗೆ ಕೊಟ್ಟಿಲ್ವೇ? ಹಾಗೆ ಹಾಗೆ. ಅದು ಏನ್ ಬಂದ್ರಿ? ಏನ್ ಬಂದ್ರಿ ಅಂದ್ರೆ ನಿನ್ ನೋಡೋಣ ಅಂತ ಬಂದೆ. ಅಮ್ಮ ಬಂದ್ರ ನಮಸ್ಕಾರ ಅಮ್ಮ. ಅಲ್ವೇ ಮನೆಗೆ ಬಂದವ್ರ ಹ್ಯಾಗ ಗೌರವಿಸ್ಬೇಕು ಅಂತ ಗೊತ್ತಿಬಿಡ್ತಾರೆ. ಥ್ಯಾಂಕ್ ಯು ಅಮ್ಮ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಯ್ಯೋ ಬ್ಯಾಡಿ. ಪರವಾಗಿಲ್ಲ ಕೂತ್ಕೊಳ್ಳಿ. ಅಯ್ಯೋ ಬ್ಯಾಡಿ. ಅದೇನ್ ಕೈಯಲ್ಲಿ? ಯಾವ್ದು? ನನ್ಗೇನಾದ್ರೂ ತಂದಿದ್ದೀರಾ? ಹೌದು ಹೌದು, ನಿನಗೆ ನನ್ನನ್ನು ತಂದಿದ್ದೀನಿ. ಇದು ಪರಮಶಿವನವರು ಕೊಡೋದಕ್ಕೆ. ಅಯ್ಯವ್ರನ್ನ ಕಂಡ್ರೆ ತುಂಬಾ ಭಯ ಅಲ್ಲ ನಿನಗೆ? ಇರಲ್ವ ಮತ್ತೆ. ನಮಸ್ಕಾರ ಸರ್. ಕೃಷ್ಣ ಏನ್ ಸಮಾಚಾರ? ಏನ್ ಸಮಾಚಾರ ಏನಿಲ್ಲ, ಸುಮ್ಮನೆ ಇವರು ನಮ್ಮನ್ನ ಯಾರು ಫೈಲ್ನ ಯಜಮಾನ್ ತಮ್ಮ ಕೊಟ್ಬಿಟ್ಟು ಅಂತ ಹೇಳಿದ್ರು. ಇವತ್ತು ಅವರು ಆಫೀಸ್ ಬರಲ್ವಂತೆ. ಪಾಪ ನೋವನ್ನ ತಡ್ಕೊಳಕ್ಕಾಗದೆ ಯಜಮಾನ್ರ ಪಕ್ಕದಲ್ಲೇ ಕೂತು ಬಿಟ್ನಲ್ಲ, ಯಜಮಾನ್ರು ಏನ್ ತಿಳ್ಕೊತಾರೋ ಏನೋ ಅಂತ ಫೀಲ್ ಮಾಡ್ತಾ ಇದ್ದಾಳೆ. ಮತ್ತೆ ದೊಡ್ಡವ್ರ ಜೊತೆಯಲ್ಲಿ ಸರಿ ಸಮಾನವಾಗಿ ಕೂತ್ಕೊಳ್ಬಾರ್ದು ಅಂತ ಉಪದೇಶ ಮಾಡ ಅಲ್ಲ? ಹೌದೇನೋ ಕೃಷ್ಣ. ಅವಳೆ ಹೇಳ್ಬಿಟ್ಲಲ್ಲ, ನಾನ್ ಹೇಳ್ಬೇಕಾದೇನಿದೆ? ನಿಮ್ಮಿಬ್ಬರಿಗೂ ತುಂಬಾ ಸಲಿಗೆ ಕಾಣುತ್ತಲ್ಲ. ನನಗೆ ಯಾವ ಸಲಿಗೆ? ಸುಳ್ಳು ಹೇಳ್ಬಾರ್ದು, ನಿಜ ಹೇಳ್ಬೇಕು. ನೀವಿಬ್ರು ಗುಟ್ಟಾಗಿ ಮದುವೆ ಮಾಡ್ಕೋಬೇಕು ಅಂತ ನಿಶ್ಚಯ ಮಾಡ್ಕೊಂಡ್ಬಿಟ್ಟಿದ್ರಲ್ವೇ? ಮದುವೆ ಆ ತರ ತೀರ್ಮಾನ ಯಾವ್ದು ನಾವು ಮಾಡಿಲ್ಲ ಸರ್. ನೋಡ, ಮನಸ್ಸಿನಲ್ಲಿರೋದನ್ನ ಧೈರ್ಯವಾಗಿ ಬಿಚ್ಚಿ ಹೇಳ್ಬೇಕು. ಏನಮ್ಮ ಇದೆಲ್ಲ? ಏನಿಲ್ಲಪ್ಪ. ಅಯ್ಯೋ ಸರ್ ಸರ್, ನನ್ ಕ್ಷಮಿಸ್ಬಿಡಿ ಸರ್, ನನ್ ಕ್ಷಮಿಸ್ಬಿಡಿ ಸರ್, ದಯವಿಟ್ಟು ನನ್ ಕ್ಷಮಿಸ್ಬಿಡ್ಬೇಕು ಸರ್. ಇದನ್ನ ಇವರು ನಾನ್ ಸರ್ವೆಂಟು, ನಾನು ವನಜ, ಹಾಗೆ ಹೀಗೆ ಅಂತ ಹೇಳ್ಕೊಂಡ್ಬಿಟ್ಟು ಐದಾರ ಆಯ ಮಕ್ಕಳಿಗಿದಾರಲ್ಲ, ಆಕೆ ಇವರಿಬ್ರು ಸೇರ್ಕೊಂಡು ನನ್ ಕೋತಿ ಹಾಕಿಸ್ಬಿಟ್ಟಿದ್ದಾರೆ ಸರ್. ಏನ್ ಒಳ್ಳೆ ಗಿಂಡಾಯನ ಮಹ ಅಂತ ಕೂತ್ ಬಿಟ್ಟಿದ್ಯಲ್ಲ ನೀನು. ಸಾರಿ ಸಾರಿ ಅಮ್ಮ, ಸುಮ್ನೆ ಕೂತ್ ಬಿಟ್ಟಿದಿರಲ್ಲ, ನಿಜವಾದ ಸಂಖ್ಯೆ ಯಜಮಾನ್ ಹತ್ರ ಹೇಳ್ಬಿಡ್ಬಾರ್ದೆ. ಇಲ್ನೋಡಿ, ನಿಜ ಹೇಳಿದ್ರೆ ಇಷ್ಟು ಸರಾಗವಾಗಿ ಸಲಿಗೆಯಿಂದ ಮಾತಾಡಕ್ಕಾಗ್ತಿತ್ತೇನು? ಗಿರಿಜಾ, ನಂಗೆ ವಿಷಯ ಅವತ್ತೇ ಹೇಳಿದ್ನು, ಕೇಳಿದ ಕೂಡಲೇ ಸಿಗ್ನಲ್ ಕೊಟ್ಟೆ. ಇದಕ್ಕೋಸ್ಕರ ನೀನು ಅನ್ಕೋಬೇಕಾಗಿಲ್ಲ. ಹೌದು ಕೃಷ್ಣ, ಸ್ನೇಹ ಬೆಳೆಸೋದಕ್ಕೆ, ವಿಶ್ವಾಸ ತೋರಿಸೋದಕ್ಕೆ, ಸಂಬಂಧ ಬೆಳೆಸೋದಕ್ಕೆ ಮನುಷ್ಯನ ಗುಣ ನೋಡಬೇಕೇ ಹೊರತು ಆಸ್ತಿ ಅಂತಸ್ತನಲ್ಲ. ನೋಡು, ಸೋಮು ರಾಜಾರಾಯರ ಮಗ, ನೀನು ಅವ್ರ ಮನೆಯಲ್ಲೇ ಬೆಳೆದವನು, ಆದ್ರೆ ನಿಮ್ಮಿಬ್ರು ಗುಣನು ತಾಳೆ ಹಾಕಿ ನೋಡಿದ್ರೆ ಅಜಗಜಾಂತರ. ಕೃಷ್ಣ, ಇವತ್ತು ನಾನು ಬಹಳ ಸಂತೋಷವಾಗಿದ್ದೇನೆ ಕಣೋ. ಹೌದು, ನೀನ್ ನನ್ನ ಅಳಿಯ ಅಂತ ಹೇಳ್ಕೊಳ್ಳೋದ್ರೆ ಬಹಳ ಹೆಮ್ಮೆ ಪಡ್ತೀನಿ ಕಣೋ. ಸರ್ ಸರ್, ಇಂಥ ಸಂಬಂಧಕ್ಕೆ ನಾನು ಅರ್ಹ ಅಲ್ಲ ಸರ್. ನೋಡು ನೋಡು, ಆ ವಿಮರ್ಶೆ ಎಲ್ಲ ನನಗೆ ಸೇರಿದ್ದು. ನೋಡು, ಯಾವತ್ತೂ ದೊಡ್ಡವರ ಮುಂದೆ ನಿಂತು ನೀ ಮಾತನಲ್ಲ, ಅದನ್ನ ಇವತ್ತಿಂದ ಅಭ್ಯಾಸ ಮಾಡ್ಕೋಬೇಡ. ನೋಡ ಗಿರ್ಜಾ, ಕೃಷ್ಣ ಇವತ್ತು ನಮ್ಮ ಮನೆಗೆ ಬಂದಿದ್ದಾನೆ, ಇವನ್ ಚೆನ್ನಾಗಿ ಗಮನಿಸ್ಬೇಕಮ್ಮ ನೀನು. ಏನು ಕೃಷ್ಣ? ಸರ್ ಸಾರ್ ಇಲ್ಲ, ಅನ್ನ ಇಲ್ಲ, ಇನ್ಮೇಲೆ ನೀವೇ ನನಗೆ ಸಾರು. ಬನ್ನಿ. ನನಗೇನು ಇದೆಲ್ಲ ಕನಸು ಕಂಡ ಕಾಣ್ತಾ ಇದೆಯಾ? ನೀವು ಕಾಣ್ತಾ ಇರ್ತೀರಿ, ಹಿಂದೆ ಇರೋ ಕನಸೆಲ್ಲ
ಆಗಿದೆ ಈ ದಿನ ಮನ ಹಗುರಾಗಿದೆ ತೂಗಾಡಿದೆ ತನು ಹೂವಾಗಿದೆ ಆನಂದವಾಗಿದೆ ಮಿಷನ್ ಇಟ್ಕೊಂಡಿದ್ದೀನಿ ಅಂತ ತಿಳ್ಕೊಂಡ್ಬಿಟ್ಟು ಏನು ಏನೋ ದೊಡ್ಡ ಮನುಷ್ಯ ಮಗ ಒಳ್ಳೆ ಹುಡುಗ ಅಂತ ನೀನ್ ಕೇಳಿದಾಗೆಲ್ಲ ಹಣ ಕೊಡ್ತಾ ಬಂದೆ. ಅಸಲು ಕೊಡೋದಿರಲಿ, ಬಡ್ಡಿ ಸಹ ಕೊಡ್ಲಿಲ್ಲ, ಮತ್ತೆ ಹಣ ಕೇಳ್ತಾ ಇದೆಯಲ್ಲ. ಕೊಡ್ತೀನಿ ರಂಗಪ್ಪ, ನಿಧಾನ ಮಾಡ್ತಾ ಹೋದ್ರೆ ಬಡ್ಡಿ ಬೆಳೆಯುತ್ತಾ ಹೋದ್ರೆ. ಕಬ್ಬಿಣ ಪೆಟ್ಟಿಗೆ ಬೀಗ ಹೊಡೆದು ನೋಟನ್ ಕಂತಿಗಳನ್ನ ಎತ್ಕೊಂಡು ಓಡ್ತಾ ಇದ್ದಾನೆ. ನಮ್ ಸೋಮ ಏನಾದ್ರೂ ಹಿಡಿದಿದ್ರೆ ಏನ್ ಗತಿ ಆಗ್ತಿತ್ತು? ಆಳು ಕಾಳುಗಳಿಗೆಲ್ಲ ಸೌಡ್ಬೇಡ ಅಂತ ಎಷ್ಟು ಸಲ ಹೇಳಿದೆ ಅಮ್ಮನಿಗೆ, ನಮ್ಮ ಪಥ್ಯ ಆಗ್ಲಿಲ್ಲ, ಮಗನ ಹಾಗೆ ಅಂದ್ಬಿಟ್ಲು. ಈಗ ಮಗನೇ ಕೊಟ್ಟ ಕೈ ಮಾಡೋ ತಪ್ಪೆಲ್ಲ ಮಾಡ್ಬಿಟ್ಟು ಹೊಸದ ನಾಟ್ಕಾ ಇದ್ದೀರಾ ನೀವು? ಏ, ಯಾರೋ ನಾಟ್ಕಾ ಆಡ್ತಿರೋದು? ನಾನೇನು ಕೇಳ್ದಪ್ಪ ಅವ್ನು ಹೇಳ್ತೀರಾ ಮಾತ್ನ? ಏನೋ ಸೋಮು, 10 ವರ್ಷದ ಹುಡುಗನಿಂದ ಮನೆಯಲ್ಲಿದ್ದಾನೆ, ಯಾವತ್ತೂ ಇಲ್ಲದ ಇವತ್ ಮಾಡ್ತಾನೇನೋ. ಮತ್ತೆ ನಾನ್ ಕದ್ನ ಚೆನ್ನಾಗಿದೆ ಮನೆ ಹೇಳಿರೋದು? ಅವನು ಓಡ್ ಹೋಗ್ತಿದ್ದು ಅವನ್ನ ಹಿಡ್ಕೊಳಕ್ ಹೋದ್ರೆ ತಡದ್ ನನ್ನನ್ನೇ ತಳ್ಬಿಟ್ಟು ಹೋಗ್ತಾ ಇದ್ದಾನೆ. ಸುಳ್ಳು ಸುಳ್ಳು ಶುದ್ಧ ಸುಳ್ಳು. ಏನೋ ಮನೆ ಹಾಳ, ಕೈಯಲ್ಲಿ ನೋಟನ್ ಕಂತೆ ಹಿಡ್ಕೊಂಡು ಕೆಳಗಡೆ ಬರ್ತಿರುವಾಗ ಸೋಮನನ್ನ ಹಿಡ್ದ, ಅದನ್ನ ನಾನೇ ನೋಡ್ದೆ. ನನ್ನ ಹೆದರಿಗೆ ಸುಳ್ಳು ಬಗಳ್ತೀಯನೋ? ಸತ್ಯ ಹರೇ, ಬೆನ್ ಕೊಟ್ಟು ಬಾಸುಂಡೆ ಬರೋವರೆಗೂ ಬಡೀರಿ ಅಂತ ಇದ್ದೆ. ಕದ್ದು ನಾನಲ್ಲ. ಹಾಗಾದ್ರೆ
ಕದ್ದವರು ಯಾರು? ಅವರು. ಅಯ್ಯೋ ಅಯ್ಯೋ ಅಯ್ಯೋ, ಇವನ್ ನೆಗೆದು ಬಿದ್ದ ಹೋಗ ನೋಡ್ತೀರ ರಾಜಣ್ಣ, ನಮ್ ಸೋಮ ತಲೆ ಮೇಲೆ ಹಾಕ್ತಾ ಇದ್ದಾನಲ್ಲ ಇವನು. ಹಾಗಾದ್ರೆ ನೀವಿಬ್ರು ಸೇರ್ಕೊಂಡು ನನ್ನನ್ನು ಕಳ್ಳರು ಮಾಡ್ತಾ ಇದ್ದೀರಾ? ಇದು ನಮ್ಮಮ್ಮ ಹಾಕಿರೋ ಕೈ ತುತ್ತಲ್ಲಿ ಬೆಳೆದಿರೋ ದೇಹ. ರಾಜಣ್ಣಂದ್ರೆ ನಾನ್ ನಂಬಲ್ಲ, ನಿಜ ಹೇಳ್ಸೋಮು, ಇವನ್ ಕಳ್ತನ ಮಾಡಿದ್ದನ್ನ ನೀನ್ ನೋಡ್ದೇನ? ನೋಡೋದೇನಮ್ಮ, ಕದ್ದು ಓಡ್ ಹೋಗ್ತಿದ್ದವನ್ನ ನಾನೇ ಹಿಡ್ಕೊಂಡೆ ಅಂತ ಹೇಳ್ತಿದ್ದೀರಿ? ಗುಂಡಪ್ಪನರೇ, ನೀವು ನೋಡಿದ್ರ ನನ್ನ ಎರಡು ಕಣ್ಣುಗಳಿಂದಲೂ ನೋಡಿದೆ. ನಾನ್ ನಂಬಲ್ಲ, ನಾನ್ ನಂಬಲ್ಲ. ತಿಂದು ಹಾಲು ಕೊಡೋದು ಒಂದು ಜಾತಿ, ಹಾಲು ಕುಡಿದು ವಿಷಾಕ ಕೊದೀ ಜಾತಿ. ಅಲ್ಪ ಸ್ವಲ್ಪ ಹೊಡೆದ್ರೆ ಏನು ಪ್ರಯೋಜನವಿಲ್ಲ ಅಂತ ದೊಡ್ಡದಕ್ಕೆ ಪ್ಲಾನ್ ಬಿಟ್ಟ. ಏನೋ ಕಡೆದಾಗಿ ಹೇಳ್ತಾ ಇದ್ದೀನಿ, ಬದುಕು ಆಸೆ ಇತ್ತು ಅಂತಂದ್ರೆ ಮಾಡಿ ತಪ್ಪನ ಒಪ್ಕೋ. ಯಜಮಾನ್ರೆ, ನಾನು ಕಡೆ ಸಲ ಹೇಳ್ತಾ ಇರೋದು ಪದೇ ಪದೇ ಹೇಳೋದಕ್ಕೆ ನನಗೂ ಇಷ್ಟ ಇಲ್ಲ. ಕದ್ದೋ ನಾನಲ್ಲ, ನಿಮ್ ಮಗ. ನ್ಯಾಯಕ್ಕೆ ನೀವು ಬೆಲೆ ಕೊಡೋ ಹಾಗಿದ್ರೆ ಮೊದಲು ನಿಮ್ ಮಗನಿಗೆ ತಕ್ಕ ಶಾಸ್ತಿ ಮಾಡಿ. ಸುಳ್ಳು ಅಂತ ಸಾರ್ಸೋದು ಅಂದ್ರೆ ನನಗೆ ಬುದ್ಧಿ ಅಂತ್ಯ. ಕತೆ ಅಂತ ಅಪ್ಕೋ. ಯಜಮಾನ್ರಿ, ನಿಮ್ ಮೇಟ್ ಹೆದರ್ಕೊಂಡು ಸುಳ್ಳು ಹೇಳ್ದ? ಹೊಡಿರಿ ಯಜಮಾನ್ರಿ, ಸತ್ಯ ಆಗುವಷ್ಟು ಹೊಡಿರಿ. ಹೊಡಿತೀನಿ, ನೀನು ಒಪ್ಕೊಳ್ಳೋವರೆಗೂ ಬಿಡೋದಿಲ್ಲ. ಅದಕ್ಕೆಲ್ಲ ನೀನ ಕಾರಣ. ಆಳ ಎಲ್ಲಿ ಇಡ್ಬೇಕು ಅಲ್ಲಿ ಇಡದೆ ಕಾಲಿನ ಕೆಳನ ತಲೆಗೆ ಹತ್ತೋಳು ದಿನ ಮಗನ ನೀರು ಮುಂದೆ ಕೆಲಸಬೇಕು. ಯಜಮಾನ್ರಿ, ಯಜಮಾನ್ರಿ ಬೇಡಿ, ಯಜಮಾನ್ರಿ ಅಮ್ಮನಿಗೆ ಹೊಡಿಬೇಡಿ. ಯಜಮಾನ್ರಿ ಯಜಮಾನ್ರಿ ಆ ತಾಯಿ ಹೊಡಿಬೇಡಿ. ಯಜಮಾನ್ರಿ ಬೇಡಿ, ಯಜಮಾನ್ರಿ ನಿಮ್ ಕಾಲು ಬಿದ್ದಿರಿ. ಯಜಮಾನ್ರಿ 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 ನನ್ನ ಕ್ಷಮಿಸ್ಬಿಡಿ ಯಜಮಾನ್ರೆ, ನನ್ನನ್ನು ಕ್ಷಮಿಸ್ಬಿಡಿ ಯಜಮಾನ್ರೆ. ಈ ಚಿತ್ರ ಹಿಂಸೆ ನನ್ನ ಕೈನ ನೋಡಕ್ ಆಗ್ಲಿಲ್ಲ ಯಜಮಾನ್ರೆ. ನನ್ನನ್ನು ಹೊಡಿರಿ ಯಜಮಾನ್ರೆ, ಬೇಕಾದ್ರೆ ನನ್ನನ್ನು ಕೊಂದು ಬಿಡಿ. ಆದ್ರೆ ಈ ನನ್ನ ತಾಯಿನ, ಈ ನನ್ನ ದೇವ್ರನ್ನ ಮಾತ್ರ ಹಿಂಸೆ ಮಾಡಬೇಡಿ ಯಜಮಾನ್ರೆ. ಈ ನನ್ನ ದೇವ್ರನ್ನ ಮಾತ್ರ ಹಿಂಸೆ ಮಾಡಬೇಡಿ ಯಜಮಾನ್ರೆ. ನನ್ನ ಗದರಿಸ್ತೀಯನೋ ನೀನು, ನನ್ನ ಗದರಿಸ್ತೀಯನೋ? ನನ್ನ ಮನೆ ರಸ್ಕವಳ ನಿನ್ನನ್ನು ಇಷ್ಟು ದೂರ ತಂದು ಬಿಡ್ತಾ? ನಿನಗೆ ಈಗಲ್ಲ ಬುದ್ಧಿ ಕಲಿಸೋದು. ಪೊಲೀಸ್ ನೋರ್ ಕೈ ಕೊಟ್ಟು ಬೂರ್ಸ್ಕಾನ ಒದಿಸ್ತ ತಾನಾಗಿ ಬುದ್ಧಿ ಬರುತ್ತೆ. ಕೃಷ್ಣ, ಕೃಷ್ಣ ಅವ್ರು ಹೇಳಿದ್ದೆಲ್ಲ ಕೇಳಿಸ್ತು ತಾನೆ? ಕೇಳಿಸ್ತಮ್ಮ. ಯಾಕೋ ಮತ್ತೆ ಸುಮ್ಮನೆ ನಿಂತಿದ್ದೀಯ? ಏನಮ್ಮ ಮಾಡ್ಲಿ, ಏನಮ್ಮ ಮಾಡ್ಲಿ ಅಂದ್ರೆ ಮನೆ ಬಿಟ್ಟು ಹಾಕಿದ್ರು. ಹಾಗಮ್ಮ ನಿಮ್ಮನ್ನು ಬಿಟ್ಟು ಹೋಗ್ಲಿ. ನನ್ನನ್ನು ಕಳ್ಳ ಅಂತ ನೀವು ನಂಬುತ್ತೀರಾ? ನನ್ನ ಕರ್ಮ, ಅದನ್ನ ದೇವರೇ ನಿರ್ಧಾರ ಮಾಡ್ಲಿ. ಹೋಗು. ಹಾಗಾದ್ರೆ ನಾನು ಹೋಗು ಅಂತೀರಾ ಅಮ್ಮ? ಅಮ್ಮ 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 ಯಾರ ನಿಮ್ಮಮ್ಮ? ಹೆತ್ತ ತಾಯಿ ಎಲ್ಲಾದರೂ ಮಗನ ಮನೆ ಬಿಟ್ಟು ಆಚೆ ಗಟ್ಟಾಳೆ. ನೀನ್ ಯಾರು ನಾನು ಯಾರು ನಿಂಗೂ ನಂಗೂ ಯಾವ ಸಂಬಂಧನೂ ಇಲ್ಲ. ಅಮ್ಮ ಆ ಮಾತು ಮಾತ್ರ ಹೇಳ್ಬೇಡಿ, ಆ ಮಾತು ಮಾತ್ರ ಹೇಳ್ಬೇಡಿ. ಯಜಮಾನ್ರು ಹೊಡೆದು ಏಟುಗಳನ್ನ ಸಾವಿರ ಸಹಿಸಬಲ್ಲೆ, ಆದ್ರೆ ನೀವು ನನ್ನ ಮಗ ಅಲ್ಲ ಅನ್ನೋದನ್ನ ಮಾತ್ರ ನಾನು ಸಹಿಸಲಾರೆ ಅಮ್ಮ. ಸಾವಿರ ಸಲ ಹೇಳ್ತೀನಿ, ಸಾವಿರ ಸಲ ಹೇಳ್ತೀನಿ, ಹೋಗೋ. ನಿಜವಾಗಿಯೂ ನನ್ನ ಹೊರಟು ಹೋಗು ಅಂತ ಹೇಳ್ತಾ ಇದ್ದೀರಾ ಅಮ್ಮ? ಯಾವಾಗ್ಲೂ ಹೇಳ್ತಾ ಇದ್ದೀನಿ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ಅಮ್ಮ. ಒಂದು ಒಂದು ಮಾತು, ಒಂದು ಮಾತು ಅಮ್ಮ, ಒಂದು ಮಾತು ಇಲ್ಲ, ಎರಡು ಮಾತು ಇಲ್ಲ. ಇಲ್ಲೋಡಿ, ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲೋಡು ನೀನ್ ಇಲ್ಲಿಂದ ಹೋಗ್ದೆ ಇದ್ರೆ ಯಾವ ತಾಯಿ ಹೆತ್ತ ಮಗನಿಗಿಂತ ಹೆಚ್ಚಾಗಿ ಸಾಕಿ ಸಲಹಿ ದೊಡ್ಡವನ್ ಮಾಡಿ
ತಾಯಿ ಪ್ರೇಮ ಅನ್ನೋ ಅಮೃತನ ಮನಃಪೂರ್ವಕವಾಗಿ ತಬ್ಲಿ ಗೆದ್ದಿದ್ರು. ಆ ತಾಯಿ ಇವತ್ತು ಮನೆ ಬಿಟ್ಟು ಹೊರಟೋಗುವಂತ ಆಳೆ ಇಟ್ಟು ಹೇಳ್ತಾ ಇದ್ದಾರೆ. ಅಂದ ಮೇಲೆ ನನಗೇನಿದೆ ಇಲ್ಲಿ ಕೆಲಸ? ಹೋಗ್ತೇನಮ್ಮ ಹೋಗ್ತೇನಮ್ಮ, ಆ ಕಡೆ ಬರೋದಿಲ್ಲ. ಇನ್ನು ಯಾವತ್ತೂ ಏ ಮುಖ ನಾನು ನಿಮ್ಗೆ ತೋರಿಸೋದಿಲ್ಲ ಅಮ್ಮ. ಹೋಗ್ತೀನಮ್ಮ ಹೋಗ್ತೀನಿ ಹೋಗ್ತೀನಿ. ಅಮ್ಮ ಪುನಃ ಈ ಜನ್ಮದಲ್ಲಿ ನಿಮ್ಮನ್ನ ನೋಡ್ತೀನಿ ಇಲ್ವೋ ಹೇಳಲಾರೆ. ಮನೆ ಬಿಟ್ಟು ಹೋಗೋದಕ್ಕಿಂತ ಮುಂಚೆ ಒಂದು ಸಲ ಒಂದೇ ಒಂದು ಸಲ ನಿಮ್ಮ ಪಾದಗಳನ್ನ ಮುಟ್ಟಿ ಹೊರಟು ಹೋಗ್ಬಿಡ್ಲ. ನನ್ನ ಮಗ ಎಲ್ಲಿದ್ದು ಯಾವ ವಿಧವಾದ ಕಷ್ಟವೂ ಬರದ ಕಾಪಾಡಪ್ಪ ಕಾಪಾಡು. ಗೊತ್ತಾಯ್ತಮ್ಮ ಗೊತ್ತಾಯ್ತಮ್ಮ ಗೊತ್ತಾಯ್ತು. ನಾನು ಒಂದು ದಿನ ಊರ್ನಲ್ಲಿ ಇಲ್ದೇ ಇದ್ದಿದ್ದು ಎಂಥ ಅನರ್ಥ ಕಾರಣವಾಯ್ತಮ್ಮ. ಅಮ್ಮ ಕೃಷ್ಣನ ಮೇಲೆ ನಿನಗಿರೋ ಪ್ರೀತಿ ವಾತ್ಸಲ್ಯ ಅಮೂಲ್ಯವಾದ್ದಮ್ಮ, ಅದಕ್ಕೆ ಎಂದೂ ಕುಂದು ಬರೋಲ್ಲಮ್ಮ. ಕೃಷ್ಣ ಎಲ್ಲಿದ್ರೂ ಅದು ಅವನ್ನ ನಿನ್ನ ಹತ್ರ ಕರ್ಕೊಂಡು ಬಂದೇ ಬರುತ್ತಮ್ಮ. ಯೋಚನೆ ಮಾಡಬೇಡಮ್ಮ ಯೋಚನೆ ಮಾಡಬೇಡ ತಾಯಿ. ಬಾಮ್ಮ ವಿಘ್ನೇಶ್ವರ ಮಹಾಲಕ್ಷ್ಮಿ ಸರಸ್ವತಿ ಕಾಪಾಡಮ್ಮ. ಮಾಡೋದನ್ನ ಚರ ಮನೆ ಮುಂದೆ ಬೃಂದಾವನ್ನ, ಮಾಡೋದನ್ನ ಚರ ಮನೆ ಮುಂದೆ ಬೃಂದಾವನ. ನನ್ನದು ಇನ್ಯಾರನ್ನ ನಿನ್ನೆ ಅಮ್ಮ ದೇವರಂತ ಕೃಷ್ಣನ ಮೇಲೆ ಇಲ್ಲದ ಅಪವಾದ ಹೊರಿಸಿ ಮನೆಯಿಂದ ಅಟ್ಟು ಬಿಟ್ಟಿಯಲ್ಲಮ್ಮ. ಅಯ್ಯೋ ಪಾದಿ ಮುಂಡೆದೆ ಹೆತ್ತಮ್ಮನ್ನೇ ಅಂತೀಯನೋ? ಆ ನೀಚ ಕದ್ದಿದ್ದನ್ನ ನಾನೇ ಕಣ್ಣಾರೆ ಕಂಡಿದ್ದೀನಿ. ಏನು ನೀನೇ ಕಣ್ಣಾರೆ ಕಂಡಿದೀಯಾ? ಅಮ್ಮ ಸುಳ್ಳು ಹೇಳ್ಬೇಡ, ದೇವ್ರು ರಾತ್ರಿ ಬಂದು ಕಣ್ಣು ಚುಚ್ಚು ಬಿಡ್ತಾನೆ. ಈ ವಯಸ್ಸಿನಲ್ಲಿ ನಾನು ಸುಳ್ಳು ಹೇಳ್ತೀನೇನೋ ಪುಟ್ಟ. ಅಯ್ಯೋ ಅಮ್ಮ ನನ್ನ ಅಮ್ಮ ಚಿಕ್ಕ ವಯಸ್ಸಲ್ಲಿ ಸುಳ್ಳು ಹೇಳ್ತಾ ಇದ್ಯಾ? ಅಮ್ಮ ಸುಳ್ಳು ಕಳತನ ಹುಟ್ಟಿದ್ದೆ ನಿನ್ನಿಂದ. ಅಯ್ಯೋ ದ್ರೋಹಿ ಮುಂಡೆದೆ ಕೇಳು, ನನ್ನ ಹೆಸರು ಹೇಳ್ದವ್ರಿಗೂ ಆ ಗುಣ ಹುಟ್ಟಲ್ಲ. ಅಮ್ಮ ಸುಮ್ಮನೆ ಯಾಕೆ ಬಡಬಡ ಅಂತ ಹೊಡ್ಕೋತೀಯ? ನೋಡು ನಿನ್ನ ಕತ್ತಲ್ಲಿರೋ ಕಾಸಿನ ಸರ ಹೇಗ್ ಬಂತು ಅಂತ ನನಗೆ ಗೊತ್ತು. ಅಕ್ಕಿ ಬೇಳೆ ಸಕ್ಕರೆ ಎಲ್ಲ ಕದ್ದು ಮಾರಿ ಸಿಕ್ಕಾಕೊಂಡಿದ್ದೀನ, ಮರ್ತು ಬಿಟ್ಟೆ ಅಮ್ಮ ನನ್ನ ಅಮ್ಮ. ಅಯ್ಯೋ ನೀನ್ ನೆಗದು ಬಿತ್ತು ಅದವನೇ, ನನ್ನೇ ಅಂತೀಯನೋ? ನಿನಗ್ ಬರಬಾರ್ದು ಬರ. ಅಮ್ಮ ಹೋಗು ಹೋಗು, ದೇವ್ರು ನಿನಗೆ ಅಂತಾನೆ ಸ್ಪೆಷಲ್ ನರಕ ಇಟ್ಟಿದ್ದಾನೆ. ನಿನ್ನ ಕುರಿತಾ ಇರೋ ಎಣ್ಣೆ ಹಾಕಿ ಮಸಾಲ ವಡೆ ಕರ್ದಂಗೆ ಕರೆದು ಬಿಡ್ತಾನೆ ಕರೆದು ಬಿಡ್ತಾನೆ. ಮಿಸ್ಟರ್ ರಾಜಾರ ಎಸ್ ಬೆಡ್ರೂಮ್ ಎಲ್ಲಿದೆ? ಮೇಲೆ ಬನ್ನಿ ಹೋಗಿ. ಅಣ್ಣ ಇವರೆಲ್ಲ ಯಾರು? ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಅಮ್ಮ. ಅವ್ರು ಯಾಕೆ ಬಂದ್ರೆ ಇಲ್ಲಿಗೆ? ಮನೀಶ್ ಓದ್ಸೋಕ್ ವಾರಂಟ್ ತಂದಿದ್ದಾರೆ.
100 ರೂಪಾಯಿ 70 ಬಂಡಲ್ಸ್. ನೋಡಿದ್ರ ಮಿಸ್ ರಾಜಾರಾವ್, ಮಿಲಿನ್ ಪರಿಸ್ಥಿತಿನ ನಿಮ್ಗಾವತ್ತೆ ಗಿಣಿ ಕೇಳ್ದಾಗ ಹೇಳಿದೆ, ಕೆಲಸಗಾರರಿಗೆ 4 ತಿಂಗಳು ಬೋನಸ್ ಕೊಡಿ ಅಂತ. ನನ್ನ ಮಾತು ಕೇಳಿದ್ರು, ಇದಕ್ಕೆಲ್ಲ ನೀವೇ ಕಾರಣ. ಕೆಲಸಗಾರರು ಸಂತೋಷವಾಗಿದ್ದರೆ ತಾನೇ ಮಾಲೀಕ ಸಂತೋಷವಾಗಿದ್ದಾರೆ. ಮಿಸ್ಟರ್ ಪರಮಶಿವಯ್ಯ, ಈ ವಿಷಯದಲ್ಲಿ ಮತ್ತೆ ನೀವೇನು ಸಲಹೆ ಕೊಡಬೇಕಾಗಿಲ್ಲ. ಸ್ಟ್ರೈಕ್ ಮಾಡ್ಲಿ ಬಿಟ್ರಿ, ಯಾರಿಗ್ರಿ ಕಷ್ಟ ಅವ್ರಿಗೆ ತಾನೇ ಅನುಭವಿಸ್ಕೊಳ್ಳಿ. ಇವತ್ತು ಸ್ಟ್ರೈಕು, ನಾಳೆ ಲಾಕೌಟು. ಎಲ್ಲಿ ತನಕ ಹೋಗುತ್ತೋ ಹೋಗ್ಲಿ, ನಾನು ನೋಡೇ ಬಿಡ್ತೀನಿ. ಚೆನ್ನಯ್ಯ, ಇವತ್ತು ನೀನ್ ಬಿಡುಗಡೆ, ತಗೋ ಈ 30 ರೂಪಾಯಿ. ಹೊರಡ್ತೀನಿ ಸರ್. ನೋಡ್ ಚೆನ್ನಯ್ಯ, ಒಂದು ಸಣ್ಣ ತಪ್ಪುಗೋಸ್ಕರ ಎಷ್ಟು ವರ್ಷ ಒದ್ದಾಡ್ಬೇಕಾಯ್ತು. ಹೇಳದ್ ಮಾತು ಕೇಳದೆ 10 ಸಲ ಜೈಲಿನಿಂದ ತಪ್ಪಿಸ್ಕೊಂಡು ಹೋಗಿ ಪ್ರಯತ್ನ ಪಟ್ಟು ಮತ್ತೆ ಮತ್ತೆ ಜೈಲ್ವಾಸನ ಜಾಸ್ತಿ ಮಾಡ್ಕೊಂಡೆ. ಇನ್ಮೇಲಾದ್ರೂ ತಿಳಿದವ್ರು ಏನಾದ್ರೂ ಹೇಳಿದ್ರೆ ಯಾಕೆ ಹೇಳ್ತಾರೆ ಅಂತ ಯೋಚನೆ ಮಾಡಿ ಬದುಕೋದನ್ ಕೈ ಹೋಗ. ಹೊರಡ್ತೀನಿ ಸರ್. ರಾಜಾರಾವ್, ಆವತ್ತೆ ಗಿಡಿ ಹೇಳ್ದಾಗ ಹೇಳಿದೆ ನಿಮ್ ಮಗನ್ನ ಪಾರ್ಟ್ನರ್ ಆಗಿ ತಗೋಬೇಡಿ ಅಂತ. ಸುಮ್ಮನೆ ದಪ್ಪ ಗಂಟ್ಲು ಹಾಕೊಂಡು ಕೂಗಾಡಿಬಿಟ್ರಿ ನೋಡಿ ಇವತ್ತು ಏನಾಗಿದೆ ಅಂತ. ಏನ್ ಮಾಡಿದಾನ ಅವನು? ನಮ್ಮ ಎಕ್ಸ್ ಪಾರ್ಟ್ನರ್ ರಂಗಪ್ಪನಿಂದ 2 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದಾನೆ. ಯಾಕ್ರಿ ಆಗತ್ತೆ? ಪತ್ರ ಬರ್ಕೊಟ್ಟಿದ್ದಾನೆ, ಕಂಪನಿ ಹೆಸರು ಲಾಯರ್ ನೋಟಿಸ್ ಕೊಟ್ಟಿದ್ದಾನೆ. ಇದಕ್ಕೆ ನೀವೇನು ಉತ್ತರ ಕೊಡ್ತಿರೋ ಕೊಡಿ. ನಿಮ್ಗೋಸ್ಕರ ನಾನು ಎಲ್ಲೆಲ್ಲಿ ಹುಡ್ಕೋದು ವಿಷಯ ಎಲ್ಲ ನನಗೆ ಗೊತ್ತಾಯ್ತು. ನೀವಿಷ್ಟು ದೊಡ್ಡ ತಪ್ಪು ಮಾಡ್ತೀರಿ ಅಂದ್ಕೊಂಡಿರ್ಲಿಲ್ಲ. ನಾನೇನು ತಪ್ಪು ಮಾಡಿದೆ? ಮತ್ತೇನು, ನಿಮ್ಗೋಸ್ಕರ ಒಂದು ಜೀವ ಇದೆ ಅನ್ನೋದನ್ನ ಮರ್ತುಬಿಟ್ಟು ಇಲ್ಲಿ ಬಂದು ಹೇಗಿದ್ದೀರಲ್ಲ ನ್ಯಾಯವೇ. ಬನ್ನಿ ಹೋಗೋಣ. ಎಲ್ಲಿಗೆ ಹೋಗೋದು? ನಮ್ಮನೆಗೆ. ನಿಮ್ಮನೆಗೆ ಹೋಗಿ ಏನ್ ಮಾಡೋದು? ಏನ್ ಮಾಡೋದು, ಅಲ್ಲೇ ಇದ್ ಬಿಡೋದು. ಅದ್ ಹೇಗೆ ಸಾಧ್ಯ? ಗಂಟಸಾದವನು ಯಾವತ್ತೂ ತನ್ನ ಕಾಲ್ ಮೇಲೆ ತಾನು ನಿಂತ್ಕೋಬೇಕು. ಆ ಶಕ್ತಿನ ನಾನು ಸಂಪಾದನೆ ಮಾಡಬೇಕು. ನಾಳೆ ನಿನ್ನ ಮದುವೆ ಮಾಡಿಕೊಂಡಾಗ ಸಂಸಾರ ನಡೆಸೋ ಚೈತನ್ಯ ನನ್ನ ಬರಬೇಕು ಬೇಡ? ನೀವು ಕೆಲಸ ಮಾಡಿ ಸಂಪಾದಿಸೋ ಹಣದಲ್ಲಿ ನಮ್ಮ ಸಂಸಾರ ಸಾಗಬೇಕು ಅನ್ನೋದೇನಿಲ್ಲ. ನಮ್ಗಿರೋ ಆಸ್ತಿ ತಲಾಂತರದವರೆಗೂ ತಿಂದಿರೋ ಸವಿಯಲ್ಲ. ಬನ್ನಿ ಹೋಗೋಣ. ಗಿರಿಜಾ, ತಾನು ದುಡಿದು ಸಂಪಾದನೆ ಮಾಡಿ ಜೀವನ ಸಾಗಿಸುವಂತಹ ನೆಮ್ಮದಿ ಆನಂದ ಕಷ್ಟಪಡದೆ ಬರೋ ಆಸ್ತಿಲಿ ಸಿಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲ. ಇದಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ. ಎಂಥ ಮಾತಾಡ್ತಿದ್ದೆ? ನಾನೇ ನೀವು, ನೀವೇ ನಾನು ಅಂದ್ಮೇಲೆ ನಮ್ದು ನಿಮ್ದು ಅನ್ನೋ ಭೇದ ಎಲ್ಲಿದೆ? ಬನ್ನಿ. ಬೇಡ ಗಿರಿಜಾ, ದಯವಿಟ್ಟು ನನ್ನ ಬಲವಂತ ಮಾಡಬೇಡ. ಈ ವಿಷಯದಲ್ಲಿ ಬಲವಂತ ಮಾಡ್ತಿಲ್ಲ, ಕೇಳ್ಕೊತಿದ್ದೀನಿ, ಬೇಡ್ಕೊತಿದ್ದೀನಿ. ದಯವಿಟ್ಟು ದಯವಿಟ್ಟು, ನನ್ನ ಮನಸ್ಸು ಒಪ್ಪೋದಿಲ್ಲ ಇದಕ್ಕೆ. ಸರಿ, ನಿಮ್ಗೆ ಯಾವ ಸರಿ ಅಂತ ತೋರುತ್ತ ಹಾಗೆ ಮಾಡಿ. ಬನ್ನಿ, ಸುತ್ತಾಡ್ಕೊಂಡು ಬರೋಣ. ಬನ್ನಿ ಅಂದ್ರೆ ಬಿದ್ದ್ಬಿಟ್ಟಿದ್ದಾರೆ ನೋಡಿ. ಜ್ಞಾನ ಹೋಗ್ಬಿಟ್ಟಿದೆ. ಹಸ್ತೋರ್ಗೆ ಅನ್ನ ಆಯ್ತು ಪುಣ್ಯಾತ್ಮ. ದೇವರು ದಂಪತಿಗಳು ನಿಮ್ಮಿಬ್ಬರನ್ನೂ ಚೆನ್ನಾಗಿಟ್ಟಿರ್ಲಿ. ಆಗಿಲ್ಲ ನನಗೆ. ಅಯ್ಯೋ, ತಪ್ಪು ಮಾತಾಡ್ಬಿಟ್ಟೆ. ತಪ್ಪೇನಿಲ್ಲ, ನೀವು ಹೇಳಿದ್ದು ಇಷ್ಟರಲ್ಲಿ ನಿಜ ಆಗುತ್ತೆ. ಸಂತೋಷ.
ಪಾರ್ವತಿ ಪರಮೇಶ್ವರ ಜೋಡಿ. ಮಗನಿಗೆ ಈ ತರ ದ್ರೋಹ ಮಾಡೋ ತಾಯಿನ ನಾನು ನಮ್ಮನ್ಲೆ ನೋಡಿ. ಈ ಪಾಪಿ ಕ್ಷಮಿಸಿಪ್ಪ, ಈ ಪಾಪಿ ಕ್ಷಮಿಸಿ. ಇನ್ನು ಮೇಲೆ ನಿಮ್ಮ ಮಾತು ಚಾಚು ತಪ್ಪದೆ ನಡ್ಕೋತೀನಪ್ಪ. ನಡಿಯಪ್ಪ ಪರಮಶಿವಯ್ಯನವ್ರ ಮನೆಗೆ. ಆ ಧ್ಯಾನ ಅವ್ರ ಮದುವೆ ಗೊಪ್ಪಲ ನಾನ್ ನೋಡ್ತೀನಿ. ಅಯ್ಯೋ ದೇವ್ರಿ, ಇನ್ನು ಎಷ್ಟು ದಿವಸ ಈ ವೇದನೆ ಅನುಭವಿಸ್ಬೇಕು? ರಾಜಣ, ರಾಜಣ, ನನ್ನ ಮಗಮಾನ ಪ್ರಾಣ ಎರಡು ಈಗ ನಿನ್ ಕೈಯಲ್ಲಿದೆ. ಏನ್ ಗುಂಡಮ್ಮ? ನಳಿನಿ. ನಳಿನಿ, ಹುಷಾರಿಲ್ವೇನ? 3 ತಿಂಗಳಾಗಿದೆ ಅಂತ ಈಗಾನೆ ಬಂದಿದ್ದು ಲೇಡಿ ಡಾಕ್ಟರ್ ಹೇಳಿದ್ರು. ಕರ್ಬಿಡಿನಿ, ಆ ಪಾಪಿಷ್ಟಿಂದ ನಮ್ಮ ಮನಸ್ಸಿನಲ್ಲಿ ಗೌರವ ಗಂಗೆ ಪಾಲಾಗೋಗುತ್ತೆ. ಗುಂಡಮ್ಮ, ಮಕ್ಕಳು ಮಕ್ಕಳು ಅವಳು ಕತೆ ಮುಗಿಸೋದಾರೆ. ಹಾಗೇನಾದ್ರೂ ಮಾಡ್ಬೇಕಾದ್ರೆ ಅವಳ ಈ ಸ್ಥಿತಿ ಕಾರಣ ಆಗಿರೋನ್ನ ಮೊದಲು ವಿಚಾರಿಸ್ಕೋಬೇಕು. ಭಾವ ಹೇಳು ಹೇಳ್ತೀನಿ. ಯಾರು ಆ ಪಾಪಿ ಹೇಳು ಹೇಳ್ತೀನಿ. ಯಾರೇ ಎಲ್ಲ ಆದ್ಮೇಲೆ ಈಗಿಲ್ಲ ಅಂತ ದಬಾಯಿಸ್ತೀಯ? ಅಪ್ಪ ನಿನ್ನ ಹಣೆಗೂ ಹೇಳ್ತೀನಪ್ಪ, ನಾನಂತ ತಪ್ಪು ಮಾಡಿಲ್ಲ. ಅವಳೇ ನಾಚಿಕೆ ಬಿಟ್ಟು ಗಂಡ್ಬಿರಿ ಹಾಗೆ ಬಾಯ್ ಫ್ರೆಂಡ್ಸು ಬಾಯ್ ಫ್ರೆಂಡ್ಸು ಅಂತ ಹೇಳ್ಕೊಂಡು ಸಿಗ್ದೋರ್ ಜೊತೆ ಈಗೆಲ್ಲ ಕಳಿಸ್ಬೇಡ್ದೆ ಅಂತ ನಾನು ಹೇಳ್ತಿದ್ರೆ ನಮ್ಮ ಸೋಮು ಜೊತೆ ತಾನೆ, ನಮ್ಮ ಸೋಮು ಜೊತೆ ತಾನೆ ಅಂತ ನಾನೇ ದಬಾಯಿಸಿದ್ದೆ. ಈಗ ಹೇಳೆ ನಿಮ್ ಸೋಮುಗೆ, ಇದು ನಿನ್ನ ಧರ್ಮ ಅಲ್ಲ ಕಣ. ನನಗೂ ಅವಳಿಗೂ ಯಾವ ಸಂಬಂಧವೂ ಇಲ್ಲ. ಇಲ್ಲದೆಲ್ಲ ನಾಟಕ ಆಡ್ಬೇಡ ಅಣ್ಣ. ಗುಣಮ್ಮ, ನಾನೊಂದು ಒಳ್ಳೆ ಕೆಲಸಕ್ಕೆ ಹೊರಟಿದ್ದೀನಿ, ಅಪಶಕುನ ನುಡಿಬೇಡ. ನನಗೊಂದು ಉತ್ತರ ಹೇಳ್ಬಿಟ್ಟು ಹೋಗಣ. ನಿನ್ನ ಮಗಳು ಕೆಟ್ಟೋದಕ್ಕೆ ನಾನೇನು ಉತ್ತರ ಹೇಳಿ ಬಿಡಿ ಸೋಮು. ಏನಂದ್ರೆ ಈಗ ನಾನು ಏನ್ ಮಾಡ್ಲಿ? ಅವ್ರು ನಿನ್ ದಾರಿಗೆ ಬರ್ಲಿಲ್ಲ, ಈಗ ಮಾಡು. ಹೇಗ್ ಮಾಡ್ಲಿ? ಅವ್ರು ಹೇಗೂ ಪರಮಶಿವಯ್ಯ ಮನೆಗೆ ಹೆಣ್ಣು ಕೇಳೋಕ್ ಹೋಗಿದ್ದಾರೆ. ಇತ್ಯರ್ಥವಾದ ಮೇಲೆ ಲಗ್ನ ಪತ್ರಿಕೆ ಕೊಡ್ತಾರೆ. ಪಾಪು ಓದು, ಲಬ 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 ಬಾಯ್ ಬಡ. ದೇವ್ರೆ, ನಾನೀಗ ಏನ್ ಮಾಡ್ಲಿ? ಪರಮಶಿವಯ್ಯ ಸ್ವಲ್ಪ ದೊಡ್ಡ ಮನಸ್ಸು ಮಾಡ್ರಿ. ನನ್ ಮಾತು ಕೇಳಿ, ನಮ್ ಸೋಮುಗೆ ನಿಮ್ ಗಿರಿಜನ ಕೊಟ್ಟು ಮದುವೆನ ಸಾಧ್ಯವಿಲ್ಲ ರಾಜಾರಾವ್. ಯಾರೇ ಬಂದು ಹೇಳಿದ್ರು ನನ್ನ ನಿರ್ಧಾರ ನಾ ಬದಲಾಯಿಸುವಾಗಿಲ್ಲ. ನಮ್ಮ ಸೋಮುಗೆ ಹೆಣ್ಣು ಕೊಡೋರಿಲ್ಲ ಅಂತ ಬಂದು ನಿಮ್ಮ ಹತ್ರ ಬೇಡ್ತಾ ಇಲ್ಲ. ಏನೋ ನಮ್ಮ ಅಂತಸ್ತಿಗೆ ನಮ್ಮ ಯೋಗ್ಯತೆಗೆ ನೀವು ಸರಿಯಾದರು ಅಂತ ಬಂದು ಕೇಳ್ತಾ ಇದ್ದೀರಿ. ಆ ಭಿಕಾರಿ ಕೊಟ್ಟು ಮದುವೆ ಮಾಡ್ತೀರಾ? ಸೋಮು, ಕೃಷ್ಣ ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಸಾರಥಿ ಆಗಿದ್ದ, ಅಂದ ಮಾತ್ರಕ್ಕೆ ಅವನಲ್ಲಿ ದೈವತ್ವ ಕಡಿಮೆ ಆಗೋಯ್ತೇನು? ಸರಿ, ನಾವು ಬರ್ತೀವಿ, ರೆಡಿ ಹೋಗೋಣ. ರಾಜನ ಪರಮಶಿವಯ್ಯನವರೇ, ಇವತ್ ನೀವು ನನಗೂ ನಮ್ಮ ತಂದೆಗೂ ಮಾಡಿರೋ ಅವಮಾನ ನಾವು ಯಾವತ್ತಿಗೂ ಮರೆಯೋ ಹಾಗೆ. ನಿಮ್ಮ ಮಗಳನ್ನ ಅಭಿಕಾರಿಗೆ ಹ್ಯಾಕ್ ಕೊಟ್ಟು ಮದುವೆ ಮಾಡ್ತಿರೋ ನಾನು ನೋಡ್ತೀನಿ. ಅದೇ ಮಾತು, ಅದೇ ಗತ್ತು, ತಂದೆಯಂತೆ ಮಗ. ಏನು ಪರಮಶಿವನ್ಗೆ ಇಷ್ಟೊಂದು ಕೊಬ್ಬ ಬಂದ್ಬಿಡ್ತ? ಹೌದು ರಂಗಪ್ಪ. ಸೋಮು, ನಾನು ನಿನ್ಗೆ ಏನಾಗ? ವೆಲ್ ಶರ್, ಮೋರ್ ದೇನ್ ಮೈ ಫಾದರ್. ಗುಡ್. ಸೋಮು, ಕಮ್ ಹಿಯರ್. ಡೋ ಒನ್ ಥಿಂಗ್, ನಿನ್ ಜೊತೆ ನಮ್ಮವ್ರನ್ನಿಬ್ಬರನ್ನ ಕಳಿಸ್ಕೊಡ್ತೀನಿ. ಪರಮಶಿವನ್ ಮಗಳ ಗಿರ್ಜಿನ ಕಿಡ್ನಾಪ್ ಮಾಡ್ಕೊ. ನಿಮ್ಮಿಬ್ಬರ ಮದುವೆಗೆ ಬನ್ನೇರುಘಟ್ಟ ದೇವಸ್ಥಾನದಲ್ಲಿ ಏರ್ಪಾಡು ಮಾಡಿರ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ವಿಶ್ ಆಲ್ ಸಕ್ಸಸ್. ಪ್ರೊಸೀಡ್. ಥ್ಯಾಂಕ್ ಯು. ರಾಜಾರಾವ್, ದುಡ್ಡು ಅಂದ್ರೆ ಎಂಥ ಬ್ರೈನ್ ಬೇಕಾದರೂ ಕೊಂಡ್ಕೋಬಹುದು ಅಂತ ನನಗೆ ದ್ರೋಹ ಮಾಡಿದೆ ಅಲ್ಲ? ನಿನ್ನ ಹಣ ಹೋಯ್ತು, ಅಂತಸ್ತೋಯ್ತು. ಈಗ ನಿನ್ನ ಮಾನ ಮರ್ಯಾದೆ ನಿನ್ನ ಮಗನಿಂದ ಬೀದಿ ಪಾಲಾಗುತ್ತೆ. ಹೌದು ಗಿರ್ಜ, ನಾನು ಹೇಳಿದ್ದೆಲ್ಲ ನಿಜ. ನಳಿನಿ ಇಂಥ ಸ್ಥಿತಿಯಲ್ಲಿ ಕೈ ಬಿಟ್ಟು ನಮ್ಮನೀಗ ನನ್ನ ಕೇಳಕ್ ಬಂದಿದ್ರಲ್ಲ, ನಿಜವಾಗ್ಲೂ ಇವ್ರ ಮನುಷ್ಯ ಅಲ್ಲ. ಇನ್ನೂ ಸಾವಸತಿ ಹೇಳು, ತಂದೆ ಮಗ ಇಬ್ರು ಎಲ್ಲ ನಮ್ಮಮ್ಮನ ಹಾಗೆ. ಅಚ್ಚರಿ, ನಳಿನಿ ಈಗ ಎಲ್ಲಿದ್ದಾಳೆ? ಅವಳಗ್ ತಲೆ ತಾಕದ್ಮೇಲೆ ಬುದ್ಧಿ ಬಂತು, ಮನೇಲಿ ಅಳ್ತಾ ಇದ್ಲು. ನಿನ್ನೆ ರಾತ್ರಿ ಒಂದು ಹೊತ್ತಲ್ಲಿ ಬಾವಿಗೆ ಬೇರೆ ಬೀಳಕ್ ಹೋಗಿದ್ಲು. ಕೃಷ್ಣ,
ಏನ್ ಮಾವ ಯಾಕ ಮಾವ ಅಳ್ತಾ ಇದ್ದೀರಿ? ನಾನಿನ್ನು ಭೂಮಿ ಮೇಲೆ ಬದುಕಿರಬಾರದು ಕೃಷ್ಣ. ಯಾಕ ಮಾವ ಏನಾಯ್ತು? ನನ್ನ ಮಾನ ಮರ್ಯಾದೆ ವಂಶದ ಗೌರವ ಎಲ್ಲ ನಗೆಪಾಟ್ಲಾಗೋಯ್ತು ಕೃಷ್ಣ, ನಗೆಪಾಟ್ಲಾಗೋಯ್ತಪ್ಪ. ನನಗೇನು ಗೊತ್ತಾಗ್ತಾ ಇಲ್ಲ ಮಾವ. ನೋಡಪ್ಪ, ಆ ಸೋಮು ನಮ್ಮ ನಳಿನಿನ ನಳಿನಿನ ಶಿಶು ಇಷ್ಟು ದೂರ ಮುಂದುವರೆದು ಬಿಟ್ರೆ ಆ ಮನುಷ್ಯರು ಒಂದು ಹೆಣ್ಣಿನ ಬಾಳನ್ನೇ ಹಾಳು ಮಾಡಿಬಿಟ್ರೆ. ಅಮ್ಮ ಏನು ಹೇಳಿದ್ರೆ ನೀ ವಿಷಯಕ್ಕೆ? ಆ ಮನೇಲಿ ಅಮ್ಮನ ಮಾತು ಕೇಳೋರು ಯಾರಿದಾರಪ್ಪ ಕೃಷ್ಣ? ನಿನಗೆ ಗೊತ್ತಲ್ಲಪ್ಪ, ಅದು ನಿಜವೇ ಅಂತ ಇಟ್ಕೊಳ್ಳಿ. ಆ ತಾಯಿ ಮಾತು ಯಾರೇ ಬೆಲೆ ಕೊಡ್ತಾರ ಆ ಮನೇಲಿ? ನೀವು ನಮ್ಮ ಗುಂಡನ್ನ ಯಜಮಾನರು ರಾಮಸುಬ್ಬಯ್ಯನವರಲ್ವಾ? ಹೌದಪ್ಪ, ಆ ಹಾಳಾಗೋನೇ ನಾನು. ನೀನು ಡ್ರೈವರ್ ಚೆನ್ನೈ ಅಲ್ವೇ? ಹೌದು ಸ್ವಾಮಿ. ಕೃಷ್ಣ, ನಮ್ಮನೇಲಿದ್ದ ಡ್ರೈವರ್ ಚೆನ್ನೈನಯ್ಯ? ಅಯ್ಯೋ, ನಿನಗೆ ಗೊತ್ತಿಲ್ಲಪ್ಪ, ತುಂಬಾ ಒಳ್ಳೆ ಮನುಷ್ಯನಯ್ಯ, ತುಂಬಾ ಒಳ್ಳೆ ಮನುಷ್ಯನಯ್ಯ. ಏನಯ್ಯ, ಇಷ್ಟು ವರ್ಷ ಎಲ್ಲಿದ್ದೆ? ನರ್ಮ ಸ್ವಾಮಿ, ಎಲ್ಲೆಲ್ಲೋ ಹೋಗಿದ್ದೆ. ಓಹೋ, ನಮ್ಮ ಅಮ್ಮ ಅವ್ರ ಮನೇಲಿ ನೀವು ಡ್ರೈವರ್ ಆಗಿದ್ರು? ಹೌದು. ಪರವಾಗಿಲ್ಲ, ನನಗಿಂತ ಹಳಬ್ರೆ ನೀವು. ನಾನು ಗಿರ್ಜನ ಮಾತಾಡ್ತಾ ಇದ್ದೆ, ಸೋಮು ಒಂದ್ ಕಡೆ ಅವ್ರು ಬಂದು ನನ್ನ ತಳ್ಳಿ ಗಿರ್ಜನ ಬಲವಂತಿನ ಕಾರಲ್ಲಿ ಹೇಳ್ಕೊಂಡು ಯಾವ ಕಡೆ ಹೋದ್ರು? ನಾನೆಲ್ಲ ಹೇಳ್ತೀನಿ, ಕೂತ್ಕೋ ನೀನು, ಕೂತ್ಕೋ. ಪುಟ್ಟ ಕೃಷ್ಣ, ಹುಷಾರಾಗಿ ಹೋಗ್ರಪ್ಪ. ನಾನು ಹೇಳಿದ್ರು ಸೋಮು ಅಂದ್ರೆ ಯಾರು ಸ್ವಾಮಿ? ನಮ್ಮ ಭಾವನ ಮಗನಪ್ಪ. ಸೋಮು ನಮ್ಮ ಯಜಮಾನ್ರ ಮಗನ. ಹೌದಪ್ಪ, ಕೃಷ್ಣಪ್ಪನು ನಮ್ಮ ಯಜಮಾನ್ರ ಮಗ ಸ್ವಾಮಿ. ಏನಂದ್ರೆ ಕೃಷ್ಣ? ನಮ್ಮ ಯಜಮಾನ್ರ ಮಗ ಸ್ವಾಮಿ. ಕೃಷ್ಣ ನಮ್ಮ ಭಾವನ ಮಗನೆ? ಹೌದು ಸ್ವಾಮಿ. ಆಮೇಲೆ ಎಲ್ಲ ಹೇಳ್ತೀನಿ, ಬನ್ನಿ ಸ್ವಾಮಿ. ನೀನು ಹೇಳ್ತಾ ಇರೋದು ನಿಜವೇನೋ ಚಂದ್ರಣಿಗೂ ನಿಜ ಯಜಮಾನ್ರಿ. ನೀವು ಮಗುನ ತಿಪ್ಪೇಲಿ ಬಂದ ಮೇಲೆ ನಿಮಗೆ ಗೊತ್ತಾಗದೇನೆ ಅವನ ನನ್ನ ಮನೆಗೆ ಕರ್ಕೊಂಡು ಹಾಕೊಂಡು ಹೋದೆ. ಆ ಮಗುನೇ ಕೃಷ್ಣ. ಚೆನ್ನೈನ ಮಾತು ನಿಜ ಅಂದ್ರೆ ಈ ವಿಷಯ ಲಕ್ಷ್ಮಿನೇ ನಂಗೆ ಹೇಳುದು. ಗೌರಿ, ಕೃಷ್ಣ ನಮ್ಮ ಮಗ ಅನ್ನೋ ವಿಷಯ ನಿನಗೆ ಗೊತ್ತಿದ್ರು ಕೂಡ ಇಷ್ಟು ದಿನ ನನಗೆ ಯಾಕೆ ಹೇಳಿಲ್ಲ ನೀನು? ಈ ವಿಷಯ ನಿಮಗೆ ಗೊತ್ತಾದ್ರೆ ಕೃಷ್ಣಂಗೆ ಏನಾದ್ರೂ ಆಪತ್ ಬರಬಹುದು ಅಂತ ಹೆದರ್ಕೊಂಡು ಲಕ್ಷ್ಮಿ ನನ್ನ ಮಾಲ್ಗಲ್ಲಿದ ಮೇಲೆ ಸತ್ಯ ಮಾಡಿಸ್ಕೊಂಡ್ಬಿಟ್ಲು. ರಾಮಸಬ್ಬು ತಗೋ, ನಾನು ಮಾಡಿದ ತಪ್ಪಿಗೆ ಈ ಚಾವಟಿ ಕಿತ್ತೋಗೋವರೆಗೂ ಚೆನ್ನಾಗಿ ಬಳಸು, ನನಗೆ ಬಳಸು ರಾಮಸಬ್ಬು. ಅಪರಾಧಕ್ಕೆ ಹೊಡೆತವೇ ಮದ್ದಲ್ಲ ಭಾವ. ತನ್ನ ತಪ್ಪನ್ನ ತಾನು ತಿಳ್ಕೊಳ್ಳದೆ ದೊಡ್ಡ ಪ್ರಾಯಶ್ಚಿತ್ತ ಭಾವ. ಆದದ್ದೆಲ್ಲ ಒಳ್ಳೇದಕ್ಕೆ ಅಂತ ನಾವು ತಿಳ್ಕೊಳ್ಳ. ನಡಿ ಭಾವ, ಅಲ್ಲಿ ಅಣ್ಣ ತಮ್ಮದ್ರು ಒಬ್ರಿಗೊಬ್ರು ಅಪಾಯ ತಂದ್ಕೊಳಕ್ ಮೊದಲೇ ನಾವು ಅವ್ರನ್ನ ಕಾಪಾಡೋದು ನಮ್ಮ ಕರ್ತವ್ಯ. ನಡಿ ಭಾವ, ನಡಿ ಭಾವ. ಬೇಗ ಹೋಗಿ ಯಜಮಾನ್ ಕರ್ಕೊಂಬ, ಅವ್ರ ಮಗ ಮಾಡ್ತಾ ಇರೋ ಅನ್ಯಾಯ ಅವರೇ ಕಣ್ಣಿಂದ ನೋಡ್ಲಿ. ಹುಡುಬೇಕ ಲೇ ಕೃಷ್ಣ, ದುಡುಕ್ಬೇಡ, ಹುಷಾರು. ಸೋಮಣ್ಣವ್ರೆ, ನಿಂತ ಮೇಲೆ ಹೋಗ್ಬೇಡ. ಯಾವ ಕಾವಲ್ ನಡ್ಕೊಂಡ್ ಬಂದಿದ್ದೀರಿ ನೀವ್ ಇಲ್ಲಿಗೆ? ನೀನ್ ಯಾವನು ಅದನ್ನ ಕೇಳೋದಕ್ಕೆ? ನಾನು ಅದನ್ನ ಕೇಳ್ತಾ ಇರೋದು ನೀವ್ ಯಾರು ಅವಳು ಇಲ್ಲಿ ಕೇಳ್ಕೊಂಡ್ ಬರೋದಕ್ಕೆ ಅಂತ. ನಾನು ಅವಳು ಗಂಡ ಕಣ ಜನ್ಮಕ್ಕೆ. ಸೋಮಣ್ಣವ್ರೆ, ಏನ ಏನೋ ಗದರ್ಸ್ತಾ ಇದೀಯಾ? ಏಯ್ ಬರಲಿ, ಮೊದಲಿಂದ ನನ್ ದಾರಿ ಗಡ್ಡ ಬರ್ತಾ ಇದೀಯಾ? ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಹೊರಟಾಗ್ಲಿಲ್ಲ. ನಾನು ಒಳ್ಳೆ ಮಾತಲ್ಲಿ ಮರ್ಯಾದೆಯಾಗಿ ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಬಿಟ್ಬಿಡಿ ಅವಳನ್ನ. ಮರ್ಯಾದೆ ಆಗಿ ಬಿಡ್ಬೇಕಾ? ಹಿಡ್ಕೊಳ ಅವಳು, ಮರ್ಯಾದೆ ಆಗಿ ಬಿಡ್ಬೇಕೇನೋ. ಸೋಮಣ್ಣವ್ರೆ, ನನ್ನ ಕೈ ತುತ್ತ ಹಾಕಿ ಸಾಕದ ಆ ನನ್ನ ತಾಯಿ ಮಗ ನೀವು.
ಆ ತಾಯಿ ಮಮತೆ ಕಟ್ಟಿ ಬಿದ್ದು ಹೇಳ್ತಾ ಇದ್ದೀನಿ, ಬಿಟ್ಬಿಡಿ ಅವಳನ್ನ. ಬಿಟ್ಬಿಡ್ಬೇಕಾ? ಬಿಡೋದಿಲ್ಲ. ಆಗ್ಲಿ, ಪಾಪಿಷ್ಠ ನಿನ್ ಜನ್ಮ ಕೊಟ್ಟ ತಾಯಿ ಮಾಂಗಲ್ಯ ನೀಡಿದ್ದಕ್ಕೆ ಅಂತ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದೆಯೇನೋ ಪಾಪಿ. ನೀನ್ ನನ್ ಮಗ ಅಲ್ಲ, ನನ್ ಭಾಗದ ಯಮ. ಗೌರಿ, ನಮ್ಮ ವಂಶದ ಗೌರವ ನೆರೆಸಿ ಬಿಟ್ಟ. ಅಪ್ಪ ಕೃಷ್ಣದ್ರೋ, ಈ ಪಾಪಿನ ಕ್ಷಮಿಸ್ಬಿಡಪ್ಪ. ಹೌದು ಕೃಷ್ಣ, ಹೌದು ಕೃಷ್ಣಪ್ಪ, ಅಮ್ಮ ಅವರೇ ಹೇಳೋ ಮಾತು ನಿಜ. ಕೃಷ್ಣಪ್ಪ ನಿಮ್ ತಂತೆ ಪಶ್ಚ ಅವ್ರ ಮನಸ್ಸಿಗೆ ಸಮಾಧಾನ ಕೊಡಪ್ಪ. ಬಾಬಾ ಯಜಮಾನ್ರೆ, ಅಪ್ಪ ಅಪ್ಪ ಅಮ್ಮ 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 ಸೋಮು ಹುಟ್ಟಿದ್ನಿ ನನ್ನ ಬಾಯಿಗೆ ಬಂದಾಗ ಮಾತಾಡ್ದೆ. ನಾನೇನ್ ಬದುಕಿರ್ಬಾರ್ದಣ್ಣ, ನಾನೇನ್ ಬದುಕಿರ್ಬಾರ್ದು. ನಾನು ದ್ರೋಹಿ ಅಣ್ಣ, ನಾನು ದ್ರೋಹಿ. ಯಾರ್ಯಾರಿಗೂ ದ್ರೋಹ ಮಾಡೋದಕ್ಕಾಗೋದಿಲ್ಲ. ಮೊದಲು ಕೆಟ್ಟದ, ಆಮೇಲೆ ಒಳ್ಳೆದಾಗುವುದು. ಕೂಡಲೇ ರಂಗಪ್ಪನ ಹಿಡಿದು ಪೊಲೀಸ್ ಕೊಡಿ. ಇದಕ್ಕೆಲ್ಲ ಕಾರಣ ಅವನೇ. ನಿಜ, ಅವನೇ ಕಾರಣ. ಈ ದಿವಸ ಈ ಘಟನೆಗಳೆಲ್ಲ ನಡೆದು ಕಳೆದು ಹೋದ ನನ್ನ ಕಂದನ್ನು ಪಡೆಯೋದಕ್ಕೆ ಅವನೂ ಕಾರಣ. ಎಲ್ಲಾದರೂ ಉಂಟೆ ಪಂಶಿವಯ್ಯ,
ನಾನು ಮಾಡಿರೋ ಅನ್ಯಾಯವೇ ಬೇಕಾದಷ್ಟಿದೆ. ಪಾಪ ಅವನಂದು ಏನು ಪ್ರಯೋಜನ? ಕೆಡಕು ಮಾಡಿದ್ರು ಅದು ನಮ್ಗೆ ಒಳ್ಳೇದೇ ಆಯ್ತು. ನಡೆ ನಡೀರಿ ಬಾ. ಅಯ್ಯೋ